ஸ்ரீ குருப்யோ நமஹ. ஹரி ஓம். அஜக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் வ்ருந்தாவனகதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ணஜான ரசர்ணசே உத்துங்கவாக்தரங்காய மத்வதுக்தப்தயே நமஹ. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாக்கராட்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரதாதகா சர்வே காமா பவந்தேவா சவகோ பிம்ப சந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தே கிரீஷ்டதம். அஜ்ஞான திமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயக்ஷ குரும் பஜே. ஸ்ரீ குருப்யோ நமஹ. ஹரி ஓம். ಶ್ರೀನಿವಾಸ ಕಲ್ಯಾಣ ಅಲ್ಲಿ ಬರುತ್ತೆ. ಗಂಗಾ ದಡದಲ್ಲಿ ಎಲ್ಲ ಋಷಿಮುನಿಗಳು ಸೇರಿದ್ದಾರೆ, ಯಾಗವನ್ನು ಮಾಡುತ್ತಾ ಇದ್ದಾರೆ. ಕಶ್ಯಪಾದ್ಯ ಮಹರ್ಷಯ ಅಂತ ಹೇಳ್ತಾರೆ. ಕಶ್ಯಪಾದಿ ಮಹರ್ಷಿಗಳೆಲ್ಲ ಸೇರಿ ಯಾಗವನ್ನು ಮಾಡುವಾಗ ನಾರದರು ಬಂದರು, ಪ್ರಶ್ನೆ ಮಾಡುತ್ತಾ ಇದ್ದಾರೆ, ಈ ಯಾಗ ಮಾಡೋದು ಯಾಕೆ, ಯಾರು ಈ ಯಜ್ಞ ಫಲ ಬೋಧನೆ ಮಾಡುವಂಥವ, ಯಾರಿಗೆ ಅರ್ಪಣೆ ಮಾಡುತ್ತೀರಿ ಅಂತ ಹೇಳಿದಾಗ ಎಲ್ಲರಿಗೂ ಸಂಶಯ ಬಂತು. ಅದಾಗ ಭೃಗು ಮಹರ್ಷಿಗಳನ್ನು ಕೇಳಿದರು. ಅವರು ಹೋಗಿ ಎಲ್ಲ ಕಡೆ ವಿಚಾರಿಸಿಕೊಂಡು ಬಂದರು ಯಾರಿಗೆ ಕೊಡಬೇಕು ಅಂತ. ಇದು ನಮಗೆ ಗೊತ್ತಿದ್ದ ಕತೆ, ಚಾಲ್ತಿಯಲ್ಲಿರುವ ಕತೆ. ಆದರೆ ಅಲ್ಲಿ ಪ್ರಶ್ನೆ ಬರುತ್ತೆ, ಕಶ್ಯಪಾದಿ ಮುನಿಗಳೆಲ್ಲರೂ ಕೂಡ ಯಜ್ಞ ಮಾಡುವಾಗ ನಾರದರು ಬಂದು ಯಾರಿಗೆ ಯಜ್ಞ ಫಲ ಕೊಡುತ್ತೀರಾ ಅಂತ ಹೇಳಿದರೆ ಸಂಶಯ ಬಂತವರಿಗೆ ಯಾರಿಗೆ ಕೊಡಬೇಕು ಅಂತ ನಾವು ತಿಳ್ಕೊಂಡ್ರೆ ಅವಾಗ ಅರ್ಥ ಏನಾಗುತ್ತೆ, ಅಷ್ಟರವರೆಗೂ ಯಾವ ಋಷಿಮುನಿಗಳು ಯಾಗಗಳು ಮಾಡಲಿಲ್ವಾ, ಕಶ್ಯಪಾದಿ ಮಹರ್ಷಿಗಳೆಲ್ಲ ಯಾಗಗಳು ಮಾಡದೇನೆ ಮಹರ್ಷಿಗಳಾದರ, ಮೊದಲೇ ಯಾಗಗಳು ಮಾಡಿರಬೇಕು ತಾನೆ, ಮಾಡಿದ್ದಿದ್ರೆ ಆವಾಗ ಯಾರಿಗೆ ಕೊಟ್ಟರೋ ಅವರಿಗೆ ಇವಾಗ ಕೊಡಬೇಕು ತಾನೆ. ಹಾಗಾದರೆ ನಿಶ್ಚಯ ಜ್ಞಾನ ಇಲ್ಲದೇನೆ ಮಹರ್ಷಿಗಳಾದರ ಅವರೆಲ್ಲ, ಯಾಗ ಮಾಡುವ ಕಾಲಕ್ಕೇನೆ ಏನು ಯಾರಿಗೆ ಕೊಡಬೇಕು ಅಂತಲ್ಲ, ಯಾರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಯಾಗ ಮಾಡಬೇಕು, ನಿಶ್ಚಯ ಜ್ಞಾನವೇ ಇಲ್ಲದವರಿಗೆ ಮಹರ್ಷಿ ಪದವಿ ಬರುತ್ತಾ, ಬರೋದೇ ಇಲ್ಲ. ಹಾಗಾದರೆ ಏನು ಹೇಳಬೇಕು, ಎಲ್ಲರನ್ನ ಮಹರ್ಷಿಗಳು ಅಂತ ಕರೆದದ್ದಕ್ಕೆ, ಯಾಗಗಳು ಮೊದಲೇ ಮಾಡಿ ಜ್ಞಾನಿಗಳಾಗಿದ್ದಾರೆ ಅಂತ ಹೇಳಿದ್ದಕ್ಕೆ, ಅವರಿಗೆಲ್ಲ ಯಾರು ಸರ್ವೋತ್ತಮ ಎಂಬುದು ಮೊದಲೇ ಗೊತ್ತಿತ್ತು ಅಂತ ನಿರ್ಣಯ ಮಾಡಬೇಕು. ಹಾಗಾದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಹಾಗೆ ಹೇಳಿದ್ದಾರಲ್ಲ ಅಂದರೆ ಸರಿಯಾಗಿ ಶಬ್ದವನ್ನು ನೋಡಿದರೆ ಸಂಶಯಂ ಸಮಾಪನ್ನಾಹ ಅಂತ ಬರಲಿಲ್ಲ, ಸಂಶಯಾರ್ಥಂ ಸಮಾಪನ್ನಾಹ ಅಂತ ಬರುತ್ತಲ್ಲಿ. ಸಂಶಯಾರ್ಥಂ ಸಮಾಪನ್ನಾಹ ಅಂದರೆ ನಾರದರು ಬಂದು ಕೇಳಿದ್ದೇನು, ನಿಮಗೇನೋ ನಿಶ್ಚಯ ಜ್ಞಾನ ಇದೆ, ನಿಮಗೇನೋ ನಿಶ್ಚಯ ಜ್ಞಾನ ಇದೆ, ಜಗತ್ತಿಗೆ ನಿಶ್ಚಯ ಜ್ಞಾನವಿಲ್ಲ, ಅಂಥ ಕಾಲಕ್ಕೆ ಜಗತ್ತಿಗೆ ನಿಶ್ಚಯ ಜ್ಞಾನ ಕೊಡಬೇಕಲ್ಲ ಅಂದಾಗ
ಸಂಶಯ ಅರ್ಥಂ, ಜನರಿಗೆ ಬರತಕ್ಕಂಥ ಸಂಶಯವನ್ನೇ ಪ್ರಯೋಜನವಾಗಿಟ್ಟುಕೊಂಡು ಅವರು ಪ್ರಶ್ನೆ ಮಾಡಿದರು. ಅಂದರೆ ಜಗತ್ತಿಗೆಲ್ಲ ಬರತಕ್ಕ ಸಂಶಯವನ್ನ ಪರಿಹಾರ ಮಾಡುವ ಸಮರ್ಥರು ಯಾರು ನೋಡಿ? ಇಡೀ ಋಷಿ ಮುನಿಗಳೆಲ್ಲರೂ ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ, ಕಶ್ಯಪಾದಿ ಮಹರ್ಷಿಗಳೆಲ್ಲ ಕೂತಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಕೂಡ ಹರಿಸರ್ವೋತ್ತಮ ಎಂಬ ಜ್ಞಾನ ಮೊದಲೇ ಇದೆ, ಹರಿಸರ್ವೋತ್ತಮ ಎಂಬ ಜ್ಞಾನ ಮೊದಲೇ ಇದೆ. ಆದರೆ ಜಗತ್ತಿಗೆ ಹರಿಸರ್ವೋತ್ತಮ ಅಂತ ಸಾರತಕ್ಕ ಮಹಾಜ್ಞಾನಿಗಳು ಯಾರು ಅಂತ ಚರ್ಚೆ ಶುರುವಾಯಿತು. ಆವಾಗ ಎಲ್ಲರೂ ಸೇರಿದ್ದು ಭೃಗು ಮಹರ್ಷಿಗಳ ಹತ್ರ. ಭೃಗುಂ ಬ್ರಹ್ಮವಿದಾಂಬರಂ, ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು ಅಂದ್ರು. ಮತ್ತೆ ಕಶ್ಯಪರು ಮೊದಲು ಬಂದವರು, ಅವರು ಬ್ರಹ್ಮದೇವರ ಮಾನಸ ಪುತ್ರರು. ಮತ್ತೆ ಅವರೆಲ್ಲರಿರುವಾಗ ಭೃಗು ಮಹರ್ಷಿಗಳನ್ನ ಯಾಕೆ ಅವರು ಆರಿಸಿದರು ಅಂದ್ರೆ, ಭಗವಂತನೇ ಹೇಳುತ್ತಾನೆ ತನ್ನ ವಿಭೂತಿ ರೂಪವನ್ನ ಪರಿಚಯ ಮಾಡಿಕೊಡುತ್ತಾ, ಮಹರ್ಷಿಗಳಲ್ಲಿ ಭೃಗು ನಾನು, ಭೃಗು ಮಹರ್ಷಿಗಳಲ್ಲಿ ನನ್ನ ರೂಪವಿದೆ ಅಂತ ಭಗವಂತ ಹೇಳುತ್ತ. ಭೃಗು ಮಹರ್ಷಿಗಳಲ್ಲಿ ಭಗವಂತನ ವಿಭೂತಿ ಜಾಸ್ತಿ, ಅದಕ್ಕೆ ಎಲ್ಲರೂ ನೀವೇ ಸಮರ್ಥರು ಅಂತ ನಿರ್ಣಯ ಮಾಡಿದರು. ಸರಿ, ಈಗ ಭೃಗು ಮಹರ್ಷಿಗಳು ಹೊರಟಿದ್ದಾರೆ. ಹೊರಡುವ ಕಾಲಕ್ಕೆ ಅವರು ಮೂವರನ್ನ ಪರೀಕ್ಷೆ ಮಾಡಿ ನಂತರ ನಿರ್ಣಯ ಮಾಡಬೇಕಾದ ಸ್ಥಿತಿ ಇಲ್ಲ ಭೃಗು ಮಹರ್ಷಿಗಳಿಗೆ. ಮೊದಲೇ ಗೊತ್ತು ಹರಿಸರ್ವೋತ್ತಮ ಅಂತ. ಇವರಿಗೆ ಗೊತ್ತಿದ್ರೆ ರುದ್ರದೇವರಿಗೆ ಬ್ರಹ್ಮದೇವರಿಗೆ ಗೊತ್ತಿಲ್ಲವಾ ಹರಿಯ ಸರ್ವೋತ್ತಮ ಅಂತ? ಮೊದಲೇ ಗೊತ್ತು. ಮೊದಲೇ ಗೊತ್ತಿದ್ರೂ ಕೂಡ ನಾಟಕ ಆಡತಾ ಇದ್ದಾರೆ. ಮೊದಲು ಹೊರಟದ್ದೇ ಬ್ರಹ್ಮದೇವರ ಮಂದಿರಕ್ಕೆ. ಬ್ರಹ್ಮದೇವರ ಮಂದಿರಕ್ಕೆ ಹೋದಾಗ ಬ್ರಹ್ಮದೇವರು ನೋಡುತ್ತಾರೆ, ಈತ ಬಂದದ್ದೇ ದೇವರ ಸರ್ವೋತ್ತಮತ್ವ ಸ್ಥಾಪನೆ ಮಾಡಲಿಕ್ಕೆ, ತಕ್ಕಂತೆ ನಾನು ನಟನೆ ಮಾಡಬೇಕು ಅಂತ ಸುಮ್ಮನಿದ್ದಾಗ ಅವರ ಮೂಲಕ ಶಾಪ ಸ್ವೀಕಾರ ಮಾಡಿ ಸುಮ್ಮನಾದರು. ರುದ್ರದೇವರು ಹಾಗೆ ಶಾಪ ಸ್ವೀಕಾರ ಮಾಡಿ ಸುಮ್ಮನಾದರು. ಭಗವಂತನತ್ರ ಬಂದಾಗ ಭಗವಂತ ತಾನು ನೋಡುತ್ತಾರೆ. ಅಲ್ಲಿ ವಿಶೇಷವಾದ ವಿಚಾರ, ಬ್ರಹ್ಮದೇವರ ಹತ್ರ ಹೋದರು, ರುದ್ರದೇವರ ಹತ್ರ ಹೋದರು, ತಿರುಗಿ ವೈಕುಂಠಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ದೇವರು ಸರ್ವೋತ್ತಮ ಹೌದಾ ಇಲ್ಲವಾ ಅಂತ ನಿಶ್ಚಯ ಮಾಡಬೇಕಾದ ಪ್ರಸಕ್ತಿಯೇ ಇಲ್ಲ. ಯಾಕೆ? ಆಚಾರ್ಯರು ಹೇಳುತ್ತಾರೆ, ಯಾರಿಗೆ ನಿಶ್ಚಯ ಜ್ಞಾನವೇ ಇಲ್ಲ ಅವರಿಗೆ ಧ್ಯಾನವೇ ಕೂಡಲ್ಲ. ನಿಶ್ಚಯ ಜ್ಞಾನ ಇಲ್ಲ ಅವರಿಗೆ ಧ್ಯಾನವೇ ಕೂಡಲ್ಲ, ಧ್ಯಾನವೇ ಕೂಡದವರಿಗೆ ಅಪರೋಕ್ಷ ಜ್ಞಾನ ಇಲ್ಲವೇ ಇಲ್ಲ, ಅಪರೋಕ್ಷ ಜ್ಞಾನ ಇಲ್ಲದವರಿಗೆ ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಇದಂತೂ ಸತ್ಯ. ಹೌದು, ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಹೋದರು. ಹೋದರು ಅಂದ್ರೆ ಅಪರೋಕ್ಷ ಜ್ಞಾನ ಇತ್ತೋ ಇಲ್ಲೋ? ಇತ್ತು. ಇತ್ತು ಅಂದ್ರೆ ಧ್ಯಾನ ಮಾಡಿರಬೇಕಾ? ಮಾಡಿದ್ರೆ ನಿಶ್ಚಯ ಜ್ಞಾನ ಇರಬೇಕಾ? ಮತ್ತೇನಂತ ಅರ್ಥ? ಅಪರೋಕ್ಷ ಜ್ಞಾನ ಅಂದ್ರೆ ಹರಿಯ ಸಾಕ್ಷಾತ್ಕಾರ ಪಡೆದವರು. ಆದ್ದರಿಂದ ಇವರು ಪ್ರತ್ಯೇಕವಾಗಿ ಹೋಗಿ, ಇವರಿಗೆ ನಿಶ್ಚಯ ಜ್ಞಾನ ಬೇಕಾಗಿಲ್ಲ. ಸ್ವಾಮಿ ನೋಡಿದ, ನಾನು ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಲಿಕ್ಕೆ ಬರ್ತಾ ಇದ್ದಾನೆ, ಆದ್ದರಿಂದ ಹರಿಸರ್ವೋತ್ತಮತ್ವ ಸ್ಥಾಪನೆ. ಈಗ ನೋಡಿ, ಒಂದು ವಿಚಾರ ನಾನು ಹೇಳುತ್ತೇನೆ, ಹೇಳಿಬಿಟ್ಟೆ ನಿಮಗೆಲ್ಲರಿಗೂ, ನೀವು ತಲೆಯಲ್ಲಿ ತಗೊಂಡ್ರಿ. ಕೂಡಲೇ ಬರೋದೇನು ಸಂಶಯ? ಇವ್ರು ಹೇಳಿದ್ ಸರಿಯೋ ಅಲ್ವೋ, ಸರಿಯೋ ಅಲ್ವೋ ಅಂತ ಸಂಶಯಗಳು ಬರುತ್ತೆ. ಮತ್ತ ಏನು ಮಾಡಬೇಕು? ನಾನೇ ಹೇಳಿದಂತ ನಾನೇ ಇನ್ನೊಂದು ಸಲ ಹೇಳಬೇಕು. ಅಷ್ಟು ಹೇಳಿದಾಗ ಕೆಲವರಿಗೆ ಅರ್ಥ ಆಗಿರುತ್ತೆ, ಇನ್ನೊಕ್ಕಿನ್ನ ಕೆಲವರು ಎರಡು ಸಲ, ಮೂರು ಸಲ, ಹತ್ತು ಸಲ ಹೇಳಿದ್ರು ಸಂಶಯ ಕೂತಿರುತ್ತೆ. ಈ ಅಧ್ಯಾಪಕನಾಗಿ ಬಂದವನಿಗೆ ಏನು ಜವಾಬ್ದಾರಿ ಅಂದ್ರೆ, ಹತ್ತು ಸಲ ಅಲ್ಲ, ನೂರು ಸಲ ಪ್ರಶ್ನೆ ಮಾಡಿದರೂ ಚೂರು ಕೋಪ ಮಾಡಿಕೊಳ್ಳದೆ ಅವರಲ್ಲಿ ಅಭಿಮಾನದಿಂದ ಸರಿಪಡಿಸಿ ಹೇಳಿ ಬರೋದೇ ಧರ್ಮ. ಹೌದಾನೆ? ಹಾಗಾದರೆ ನಾನು ಒಂದು ಸಲ ಅಲ್ಲ, ಎರಡು ಸಲ, ಹತ್ತು ಸಲ ಹೇಳಬೇಕಾದ್ರೆ ನಿಮ್ ಮುಂದೆ ಬರ್ತಾನೆ ಇರಬೇಕು. ನಾನು ದೇವರು ನೋಡಿದ್ರು, ಇವರು ಒಳ್ಳೆ ಟೀಚರ್, ಇವರು
ಯಾರು ಜಗತ್ತಿಗೆ ಪಾಠ ಹೇಳಿಕೊಡುವಂತಹ ಗುರುಗಳಿವರು. ಇವರು ಒಮ್ಮೆ ಬಂದ್ರೆ ಸರಿ ಹೋಗುದು, ಜನಕ್ಕೆ ಅರ್ಥ ಆಗಲ್ಲ. ಇವರು ಪದೇ ಪದೇ ಬರುವಂತೆ ಮಾಡಬೇಕು ಅಂತ ಹರಿಸಂಕಲ್ಪ. ಅದಕ್ಕೇನು ಮಾಡಿದ, ಅವರ ಪ್ರಾರಬ್ಧವನ್ನೇ ಎತ್ತಿ ಹಿಡಿದ. ಕುಡಿಪ ಎಲ್ಲ ಕುಕ್ಕುಂಬಿಡಿ, ಅವರ ಪ್ರಾರಬ್ಧವನ್ನೇ ಎತ್ತಿ ಹಿಡಿದ. ಏನಾಯಿತು, ಬಂದವರಿಗೆ ಒಳಗೆ ನಿಂತು ಸ್ವಾಮಿ ಪ್ರೇರಣೆ ಮಾಡುತ್ತಾ ಇದ್ದಾನೆ. ಏನು ಮಾಡುತ್ತಾ ಇದ್ದಾನೆ, ಹೊಡಿಬೇಕು ಅಂತ. ದೇವರನ್ನ ನೋಡಿ ಹೊಡಿಬೇಕು ಅಂತ ಬರ್ತಾ ಇದೆ ಮನಸ್ಸಿನಲ್ಲಿ. ಶ್ರೀಕಾಂತ ಬೇಡ, ಹೊಡಿಬೇಕು ಅಂತ ಬರ್ತಾ ಇದೆ ಮನಸ್ಸಿನಲ್ಲಿ. ಇವರೆಂಥವರು ಚೂರು, ಯಾಕಂದ್ರೆ ಯಾರ ಸನ್ನಿಧಾನದಲ್ಲಿ ಕೂತಿದ್ದೇವೆ ಎಂಬ ಎಚ್ಚರ ಅಲರ್ಟ್ ಬಂದ್ರೆ ಅವಾಗ ಸ್ವಲ್ಪ ನಮಗೆ ಆಕ್ಟಿವೇಶನ್ ಬರುತ್ತೆ. ಸೋಮ್ನೆ ಏನೋ ವಿಜಯದಾಸರು ಕೂತಿದ್ವಿ, ಕೇಳಿದ್ವಿ, ಹೋದು ಅಂದ್ರೆ ಏನು ಉಪಯೋಗ ಹೌದಾನೆ. ಹಾಗಾದರೆ ಅವರು ಅಲ್ಲಿಗೆ ಬಂದ್ರಲ್ಲ, ಬಂದು ಕಾಲು ಹಿಡಿದು ಹೊಡೆಯಬೇಕು ಅಂತಾದರೆ, ಇಲ್ಲಿ ನಮ್ಮ ಜಗನ್ನಾಥದಾಸರ ಕುರಿತು ಒಂದು ಮಾತು ಹೇಳ್ತಾರೆ ಗುರು ಶ್ರೀಷ ವಿಠಲರು. ಏನ್ ಹೇಳ್ತಾರೆ ಅಂದ್ರೆ, ತಮ್ಮೊಳಗೆ ಎಂತುಪಗಳಲಿ ಜಗನ್ನಾಥದಾಸರನ ಎಂಬ ಪದದಲ್ಲಿ ತಮ್ಮೊಳಗೆ ದೇವತೆಗಳನ್ನ ನೋಡುತ್ತಾರೆ, ದೇವತೆಗಳೊಳಗೆ ಭಗವಂತನ ನೋಡುತ್ತಾರೆ. ತಮ್ಮೊಳಗೆ ದೇವತೆಗಳು, ಅವರೊಳಗೆ ಭಗವಂತ. ಆ ಭಗವಂತ ಮಾಡಿಸುವ ವ್ಯಾಪಾರ, ಅದಕ್ಕೆ ತಕ್ಕಂತೆ ಆಗುವಂತ ಈ ದೇವತೆಗಳ ವ್ಯಾಪಾರ, ಅದಕ್ಕೆ ತಕ್ಕಂತೆ ಆಗುವ ತಮ್ಮ ವ್ಯಾಪಾರ, ಅದನ್ನ ನೋಡತಾ ಬರದದ್ದು ಹರಿಕಥಾಮೃತ ಸಾರ. ಹಾಗಾದರೆ ಅಂತ ಮಹಾನುಭಾವರಿಗೆ ಗುರುಗಳಿಗೆ ಗುರುಗಳಾದ, ಅವರ ಗುರುಗಳು ಗೋಪಾಲದಾಸರು, ಅವರ ಗುರುಗಳು ವಿಜಯದಾಸರು. ಇವರ ಮೂಲ ರೂಪಕ್ಕೆ ಎಂಥ ತಾಕತ್ತಿರಬೇಕು, ಒಳಗಿರುವ ಭಗವದ್ ರೂಪಗಳ ವ್ಯಾಪಾರ ನೋಡುವ ತಾಕತ್ತಿದೆಯೋ ಇಲ್ಲವೋ, ಇರಲೇಬೇಕು. ಒಂದು ಕಡೆ ದೇವರನ್ನ ಹಾಕಿ ಹೊಡೆಯಬೇಕು ಕಾಲಲ್ಲಿ ಅಂತ ಬರ್ತಾ ಇದೆ, ಬರುವ ಕಾಲಕ್ಕೆ ಒಳಗಿನ ವ್ಯಾಪಾರ ನೋಡುತ್ತಾರೆ. ಹರೇ, ಇದೇನು ನಿನ್ನ ವ್ಯಾಪಾರ, ನೀ ಸರ್ವೋತ್ತಮ ಎಂಬ ಎಚ್ಚರ ನನಗಿದೆ, ಇನ್ನೊಂದು ಕಡೆ ಹೊಡೆಯಬೇಕು ಅಂತ ಬರ್ತಾ ಇದೆ ಮನಸ್ಸಿನಲ್ಲಿ. ಆವಾಗ ಭಗವಂತನ ಶರಣಾಗತಿಯೇ ಪ್ರಧಾನ. ಅದಕ್ಕೆ ಚಿಂತನೆ ಮಾಡುತ್ತಾರೆ, ಸ್ವಾಮಿ ಏನು ನೀನು ಹೊಡೆಸ್ತಾ ಇದ್ದೀಯಲ್ಲ, ಇದು ನಿನ್ನ ಪೂಜೆಯೇ ಆಗಲಿ ಹರಿಯೇ ಅಂತ ಚಿಂತನೆ ಮಾಡಿದ್ರು. ಅದನ್ನೊಬ್ರು ಜ್ಞಾನಿಗಳು ಹೇಳುತ್ತಾರೆ, ಪಾದ ಇಟ್ಟರು, ಪಾದ ಇಡುವಾಗ ಷೋಡಶೀಕಾರರು ಹೇಳುತ್ತಾರೆ, ನಮ್ಮ ಇಡೀ ಶರೀರದ ಸುತ್ತು ಭಗವದ್ ರೂಪ ನಿಂತಿದೆ, ವಿರಾಟ್ ರೂಪ. ಆ ರೂಪ ಇಲ್ಲದಿದ್ರೆ ನಾವು ತಿರುಗಾಡ್ಲಿಕ್ಕಾಗಲ್ಲ, ಕೂಡ್ಲಿಕ್ಕಾಗಲ್ಲ, ಹೇಳ್ಲಿಕ್ಕಾಗಲ್ಲ. ಆ ರೂಪ ಕಾಲಲ್ಲಿ ಕಾಲು, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ ಇಟ್ಟು ನಿಂತಿದೆ. ನಮ್ಮ ಕಾಲಲ್ಲಿ ಕಾಲಿಟ್ಟ ವಿರಾಟ್ ರೂಪ, ಆ ನಮ್ಮ ಕಾಲಿನ ರೇಖೆಗಳಲ್ಲಿ ಆತನ ಪಾದ ರೇಖೆಗಳು ನಿಂತಿವೆ. ಆತನ ಪಾದ ರೇಖೆ ಅಂದ್ರೆ ಅವನದ್ದೇ ರೂಪ. ಅದಕ್ಕೆ ಪಾದ ಇಡುವಾಗ ಅವರು ಚಿಂತನೆ ಮಾಡಿದ್ದಿಷ್ಟೇ, ಈ ಶರೀರದಲ್ಲಿ ನಾನೆಲ್ಲೋ ಇದ್ದೇನೆ ಹರಿಯೇ, ನಿನ್ನ ವಿರಾಟ್ ರೂಪ ನಿಂತಿದೆ, ಆ ರೂಪದ ಸ್ಪರ್ಶ ನಿನ್ನ ರೂಪಕ್ಕಾಗ್ತಾ ಇದೆ, ಇದು ನಿನ್ನ ಪೂಜೆ ಆಗಲಿ ಅಂತ ಚಿಂತನೆ ಮಾಡಿದರು, ಶರಣಾಗತರಾದರು. ಮಾಡಿದ್ದು ಹೊರನೋಟಕ್ಕೆ ಹೊಡೆತ ಆದರೆ ಆದದ್ದು ಪೂಜಾ ಹೌದಾನೆ. ಇಲ್ಲದಿದ್ದರೆ ದೇವರನ್ನ ಸಿಟ್ಟಿನಿಂದ ಹೊಡೆದವರ ಪರಿಸ್ಥಿತಿ ಏನಿರಬೇಕು, ಸಮಸ್ಯೆಗೆ ಹಾಕಬೇಕು ಕರ್ಕೊಂಡು ಹೋಗಿ. ಇಲ್ಲ, ದೇವ ಎದ್ದು ಕಾಲು ಹಿಡಿದ. ಹಿಡಿಬೇಕಾದರೆ ಕಾಲಿಂದ ಹೊಡಿಸಿದ್ರೂ ಕೂಡ ಒಳ್ಳೆ ಪೂಜೆ ಮಾಡಿದಾನಲ್ಲ, ಕಾಲಿಂದೇ ಪೂಜೆ ಮಾಡ್ತಾನೆ. ಸರ್ವೇಂದ್ರಿಯಗಳ ವ್ಯಾಪಾರ ಭಗವಂತನ ಪೂಜೆ ಹೌದಾನೆ. ಕಾಲಿಂದ ಹೊಡೆಯೋದನ್ನು ಕೂಡ ಹರೇ ನಿನ್ನ ಅಧೀನ ಅಂತ ಚಿಂತನೆ ಮಾಡಿದ್ದಕ್ಕೆ ಅವರಿಗೆ ಅದನ್ನು ನೆಪ ಮಾಡಿದ. ನನ್ನ ಹೊಡೆದಿಯಲ್ಲ, ನನ್ನ ಹೊಡೆದಿಯಲ್ಲ. ಆಚಾರ್ಯ ಹೇಳುತ್ತಾರೆ, ಪಾದ ಪ್ರಹಾರ ದೋಷೇಣ ಅಂತ. ಕಾಲಿಂದ ಹೊಡೆಯೋದು ದೋಷ. ಒಳಗೆ ಚಿಂತನೆ ಚೆನ್ನಾಗಿದೆ,
ಪುಣ್ಯ ಬೀಜ ಪಾಪ ಕರ್ಮ. ಅದಕ್ಕೇನಾಯ್ತು? ಜನ್ಮಗಳು ಕೊಟ್ಟ, ಬಾ ಸರಪಳಿಯಲ್ಲಿ ಅಂತ ಹೇಳಿದ. ಯಾಕೆ? ಎಷ್ಟು ಸಲ ಜನ್ಮಗಳು ಬರಬೇಕು ಅಷ್ಟು ಜನ ಜನ್ಮಗಳು ಕೊಟ್ಟ, ಕರಕೊಂಡು ಬಂದ, ಪ್ರತಿಯೊಂದು ಜನ್ಮದಲ್ಲೂ ಉಪದೇಶ ಕೊಡಿಸಿದ ಎಲ್ಲರಿಗೂ. ನೀನು ಭೃಗ ಮಹರ್ಷಿ ಅಂತ ಬಂದು ವಿಶೇಷವಾಗಿ ಹರಿಸರ್ವೋತ್ತಮ ಅಂತ ಸಾರಿದರೆ ಸಾಲದಯ್ಯ, ಜನರು ಭಟ್ರಿದ್ದಾರೆ, ಅದಕ್ಕೆ ನೀನು ಅನೇಕ ಸಲ ಬರಬೇಕು, ನಿನ್ನ ಪ್ರಾರಬ್ಧವೂ ಕಳೆಯಬೇಕು, ಜನಕ್ಕೂ ನೀನು ಉದ್ಧಾರ ಮಾಡಬೇಕು ಅಂತ ಅವರನ್ನ ಕರಕೊಂಡು ಬಂದ. ಅವರೇ ವ್ಯಾಧರಾಗಿ ಬಂದದ್ದು, ಬಂದು ಕೃಷ್ಣನ ಪಾದಕ್ಕೆ ಬಾಣ ಇಟ್ಟು ಹೊಡೆದರು. ದೇವರ ಕಾಲಿಗೆ ಬಾಣ ಇಟ್ಟು ಹೊಡೆದರೆ ಏನ್ರಿ ಮಾಡಬೇಕು ಅವ್ರನ್ನ? ಶಾಸ್ತ್ರ ಹೇಳುತ್ತೆ, ದೇವರನ್ನ ಬೈದ್ರು, ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟರು ತಮಸ್ಸಿಗೆ ಹಾಕ್ತಾರೆ ಅಂತ. ಮತ್ತೆ ಬಾಣ ಇಟ್ಟು ಹೊಡೆದರೆ ಏನಾಯ್ತು ಗೊತ್ತಾ? ವಿಮಾನ ಬಂದು ಕರಕೊಂಡು ಹೋಯ್ತು ಅವರನ್ನ. ಆ ರೀತಿ ಬಾಣ ಇಟ್ಟು ಹೊಡಿಲಿಕ್ಕೆ ನಿಮ್ಗಾಗುತ್ತಾ? ಅದನ್ನು ಹೇಳುತ್ತಾರೆ. ಅದಕ್ಕೆ ದೊಡ್ಡವರಿವರು. ನಂತರ ಮತ್ತೂ ಬಂದ್ರು ಮಹಾನುಭಾವರು, ಮಧ್ಯೆ ಎಷ್ಟು ಬಂದ್ರೋ ಅದರ ಪರಿಚಯ ಯಾರು ಮಾಡಿಕೊಡಲ್ಲ. ಆದರೆ ಇವರ ಪರಿಚಯ ಶ್ಯಾಮಸುಂದರದಾಸರು ವಿಶೇಷ ಮಾಡಿಕೊಡುತ್ತಾರೆ. ಸುರಲೀಲನು ಎಂಬ ಕರುಚರ ರೂಪದಲ್ಲಿ ತರಣಿಕುಲೋದ್ಭವನ, ಸುರಲೀಲ ಎಂಬ ಕಪಿಯ ರೂಪನಾಗಿ ಬಂದು ರಾಮಚಂದ್ರನ ಸೇವಾ ಮಾಡಿದರು. ನಂತರ ವಿಶೇಷವಾಗಿ ಪುರಂದರದಾಸರ ಮನೆಯಲ್ಲಿ ಕರುವಾಗಿ ಹುಟ್ಟಿದರು. ನಂತರ ಅವರ ಮಕ್ಕಳಾಗಿಯೇ ಮತ್ತು ಬಂದರು. ಮಧ್ವಪತಿ ವಿಠಲ ಅಂತ ಬಂದು ಪುರಂದರದಾಸರು ಯಂತ್ರೋದ್ಧಾರಕ ಪ್ರಾಣದೇವರ ಪೂಜಾ ಮಾಡುತ್ತಾ ಇರುವ ಕಾಲಕ್ಕೆ ಅವರು ಬೇರೆ ಕೆಲಸಕ್ಕೆ ಹೋಗಬೇಕಾದರೆ ಮಗುವನ್ನು ಕರೆದು ಅಯ್ಯ ನೀನು ಪೂಜಾ ಮಾಡು ಅಂತ ಹೇಳಲಿಲ್ಲ. ಮಗುವಿಗೆ ಏನು ಹೇಳಬೇಕು ಪೂಜಾ ಅಂತ ಅರ್ಥ ಆಗಲ್ಲ. ಅದಕ್ಕೆ ಹನುಮನ್ಗೆ ಊಟ ಮಾಡಿಸಿ ಬಾ ಅಂದರು. ಅಲ್ಲ, ಪುರಂದರದಾಸರಿಗೆ ಗೊತ್ತಿಲ್ವೋ ಏನ್ ಹೇಳಬೇಕು ಅಂತ? ಅವ್ರಿಗೆ ಗೊತ್ತಿತ್ತು, ಈ ಮಗುವಿಗೆ ಹನುಮಗೆ ಊಟ ಮಾಡಿಸುವ ತಾಕತ್ತಿದೆ ಅಂತ ಗೊತ್ತು. ಅದಕ್ಕೆ ಹಾಗೆ ಹೇಳಿದ್ರು. ಅದಕ್ಕೆ ಮಗು ಬಂತು, ಆ ಕಲ್ಲಿನ ಒಳಗಿರುವ ಹನುಮ ನಾವು ಕೊಟ್ರೆ ನೈವೇದ್ಯ ಒಳಗಿಂದೇ ತಗೊಳ್ತಾನೆ, ಕಲ್ಲು ಬಾಯಿ ತೆಗಿಯಲ್ಲ, ಕಲ್ಲಿನ ಮೂರ್ತಿ ಬಾಯಿ ತೆಗಿಯಲ್ಲ. ಅಲ್ಲಿ ಹಾಗಾಗ್ಲಿಲ್ಲ, ಕಲ್ಲಿನ ಮೂರ್ತಿಯೇ ಬಾಯಿ ತೆಗೆದು ಎದುರಿಗಿರುವ ಅನ್ನ ಸ್ವೀಕಾರ ಮಾಡುವ ಭಕ್ತಿ ತೋರಿದವರೇ ಮಧ್ವಪತಿ ವಿಠಲ ಅಂತಾದರೆ ಅವರೇ ವಿಶೇಷವಾಗಿ ವಿಜಯದಾಸರಾಗಿ ಬಂದಿದ್ದಾರೆ. ಹಿಂದಿನ ಹಿನ್ನೆಲೆ ಹೇಗೆ ನೋಡುತ್ತಾ ಬಂದಾಗ ಪುರಂದರದಾಸರ ಪೂರ್ಣ ಅನುಗ್ರಹ ಪಾತ್ರರು. ಪುರಂದರದಾಸರು ಬರೆದಂತ ಪದ ಕೊರತೆ 500,000 ಪದ ಸುಳಾದಿಗಳ ಅಂತ ಹೇಳ್ತಾರೆ. 25,000 ಕಡಿಮೆ ಆದ 5,00,000 ಅಂದ್ರೆ 475,000 ಪದ ಸುಳಾದಿಗಳು ಪುರಂದರದಾಸರು ಹೇಳಿದ್ರು. ಇವನ ಸಿಗೋದೇ ಬಹಳ ಚೂರು, ಅದು ಬಹಳ ಕಮ್ಮಿ ಸಿಗುತ್ತೆ. ಆ 25,000 ಕೊರತೆಯನ್ನ ಪೂರ್ಣ ಮಾಡಲಿಕ್ಕೆ ಬಂದವರೇ ನಮ್ಮ ವಿಜಯದಾಸರಾಗಿ ಬಂದ್ರು ಮಧ್ವಪತಿ ವಿಠಲರು. ಹೌದಾ, ಮಧ್ವಪತಿ ವಿಠಲರು ಅಂದ್ರೆ ಯಾರು? ಇವರ ಶಿಷ್ಯರು ಹೇಳಬೇಕಲ್ಲ ಇವರು ಯಾರು ಅಂತ. ಇವರೇ ಮಧ್ವಪತಿ ವಿಠಲರು ಅಂತ ಹೇಳುತ್ತಾರೆ. ಮಧ್ವಪತಿ ವಿಠಲರು ಯಾರು ಅಂದ್ರೆ ಇವರೇ ಹೇಳುತ್ತಾರೆ. ಪುರಂದರದಾಸರಿಗೆ 4 ಮಕ್ಕಳಯ್ಯ, ಆ 4 ಮಕ್ಕಳಲ್ಲಿ ಒಬ್ಬರು ಜೀವ ಅಂತ ಹೇಳುತ್ತಾರೆ. ಎಲ್ಲ ದೇವತೆಗಳ ಪರಿಚಯ ಮಾಡಿಕೊಡುತ್ತಾ ಕೊನೆಯವ ಭೃಗು ಅಂತಾರೆ. ಇವರೇ ಹೇಳ್ತಾರೆ ಪುರಂದರದಾಸರ 4 ಮಗ ಭೃಗು ಅಂತ ಹೇಳುತ್ತಾರೆ. ಇವರ ಶಿಷ್ಯರು ಹೇಳುತ್ತಾರೆ ಇವರು ಯಾರೋ ಅಲ್ಲ, ಮಧ್ವಪತಿ ವಿಠಲರೇ ಇವರು ಅಂತಾರೆ. ಇವರು ಭೃಗು ಎಂಬುದು ಸಾಕ್ಷಾತ್ ಸಿದ್ಧ ಆಗಿಬಿಡುತ್ತೆ. ಅಂತ ಮಹಾನುಭಾವರು ಬಂದಿದ್ದಾರೆ. ಬಂದು ಇಡೀ ಜಗತ್ತಿನಲ್ಲಿ ಹರಿ ಸರ್ವೋತ್ತಮತ್ವವನ್ನ ಸಾರಿದ್ರು. ಇಷ್ಟು ವಿಜಯದಾಸರು ಮಾಡಿದ್ದು. ಏನು ಮಾಡಿದರಯ್ಯ ಅಂದ್ರೆ, ಶಾಸ್ತ್ರದಲ್ಲಿ ಹೇಳಿದ್ದನ್ನೇ, ಆಚಾರ್ಯರು ಹೇಳಿದ್ದನ್ನೇ ಚಾಚು ತಪ್ಪದೆ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರು. ತರ್ಜುಮೆ ಮಾಡಿಕೊಡುವಾಗ ಅವರಿಗೆ ಅನಿಸಿದ್ದು, ಚೂರು ಅನುಭವ ಸೇರಿಸಿ ಹೇಳಿದರೆ ಚೆನ್ನಾಗಿರುತ್ತೆ, ಇವರಿಗೆ ಗುರುಗಳಿಂದ ದೂರ ಆಗಿದ್ದಾರೆ ಅಂತ ಎಲ್ಲ ಜನಕ್ಕೆ
ಅನುಭವದ ಮಾತುಗಳನ್ನ ಹೇಳುತ್ತಾ ಬರ್ತಾರೆ. ವಿಜಯದಾಸರ ಅನುಭವದ ಮಾತುಗಳು ನೋಡಿದರೆ ಮನ ಉಬ್ಬುವಂತೆ ಆಗಿಬಿಡುತ್ತೆ. ಯಾರು ಹೇಳಲ್ಲ, ಯಾವ ಪುಸ್ತಕ ತೆಗೆದ್ರು, ಶಾಸ್ತ್ರ ಪುಸ್ತಕ ತೆಗೆದುಕೊಂಡಾಗ ಗುರುಗಳು ರಹಸ್ಯ ಅಂತ ಬಚ್ಚಿಟ್ಟು ಹತ್ತಿರ ಬಂದವರಿಗೆ ಮಾತ್ರ ಹೇಳುವಂಥದ್ದಾಗುತ್ತೆ. ಅಂತಹದ್ದು ವಿಜಯದಾಸರು ಒಂದು ಹೆಜ್ಜೆ ಮುಂದಿಡ್ತಾರೆ. ರಹಸ್ಯ ಅಂತ ಬಚ್ಚಿಟ್ಟುವು, ಯಾರಿಗೂ ನಮ್ಮಲ್ಲಿ ಏನಿದೂ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಚೂರು ತಿಳಿಸೋಣ ಜಗತ್ತಿಗೆ ಅಂತ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದರ ಅನುಭವ ಅವರಿಗೆ ಬಂದಿದೆ. ಆ ಅನುಭವದ ನುಡಿಗಳನ್ನು ಬೆರೆಸಿ ಅಲ್ಲಿ ಕೊಡುತ್ತಾ ಬಂದಿದ್ದಾರೆ. ಇದು ದಾಸರು ಮಾಡಿದ ಕೆಲಸ. ಅದಕ್ಕೆ ನೋಡಬೇಕಾದರೆ ಕೃಷ್ಣ ತಾಲಿಯನ ಮೇಲೆ ಆಡಿದ, ಅದನ್ನ ಭಾಗವತ ಹೇಳಿತು. ಕೃಷ್ಣ ಕಾಲಿಯನ ಮೇಲೆ ಆ ಫಣವನ್ನ ತುಡಿದು ತಾಂಡವ ಆಡಿದ. ಅವಾಗ ಏನೇನಾಯಿತು? ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ. ಆ ದೇವರು ನರ್ತನ ಮಾಡಿದಾಗ ಬ್ರಹ್ಮದೇವರು ಮೃದಂಗ ಬಾರಿಸಿದರಂತೆ, ರುದ್ರದೇವರು ತಾಳ ತಟ್ಟಿದ್ರು, ಹನುಮಾನ್ ಜಗೌ ಹನುಮಂತ ಹಾಡಿದ ಅಂತ ಇಷ್ಟು ಹೇಳಿದ್ರು. ದಾಸರು ಬಂದ್ರು, ಯಾರು? ಕನಕದಾಸರು ಬಂದ್ರು. ಅವರೇನ್ ಹೇಳಿದ್ರು? ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ತಟ್ಟ್ಯಾನ್ಯ, ಪದಗಳ ಹನುಮಪ್ಪ ಹಾಡ್ಯಾನು ಅಂತ ಇಷ್ಟು ಹೇಳಬೇಕಾಗಿತ್ತು. ಅಲ್ಲಿದು ಯಥಾ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹನುಮಾನ್ ಜಗವು ಹನುಮಂತ ಹಾಡಿದ, ಹನುಮಪ್ಪ ಹಾಡ್ಯಾನು ಅಂತ ಹೇಳಬೇಕಾಗಿತ್ತು. ಒಂದು ಪದ ಹೇಳ್ತಾರೆ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು. ಆ ಒಳ್ಳೊಳ್ಳೆ ಪದಗಳ ಎಕ್ಸ್ಟ್ರಾ ಅನುಭವದ ಮಾತು, ನೋಡಿ ಹೇಳಿದ ಮಾತದು. ಹೀಗೆ ವಿಜಯದಾಸರು ಆ ಪರಂಪರೆಯಲ್ಲಿ ಅದ್ಭುತವಾದ ತಮ್ಮ ಅನುಭವಗಳನ್ನು ಸೇರಿಸ್ತಾ ಬರ್ತಾರೆ. ವಿಜಯದಾಸರ ಸುಳಾದಿ ಪ್ರಪಂಚ, ಅವರು ಹೇಳಿದ ಪದಗಳು, ಅವರು ಹೇಳಿದ ಪದಗಳಲ್ಲಿ ವಿಶೇಷವಾಗಿ ಸುಳಾದಿಗಳು ಪ್ರಧಾನವಾದ್ದು. ಆ ಸುಳಾದಿಗಳನ್ನು ನಾವು ನೋಡಿದರೆ, ಸುಳಾದಿ ಎಂದರೆ ನೂರು ಪದಗಳು ಹೇಳಿದರೆ ಎಷ್ಟು ಪುಣ್ಯ ಬರಬೇಕೋ, ಒಂದು ಸುಳಾದಿ ಹೇಳಿದರೆ ಅಷ್ಟು ಪುಣ್ಯ ಬರುತ್ತೆ. ನೂರು ಸುಳಾದಿಗಳು ಹೇಳಿದರೆ ಎಷ್ಟು ಪುಣ್ಯ ಬರಬೇಕೋ, ಒಂದು ಉಗಾಭೋಗ ಹೇಳಿದರೆ ಅಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಪದದಲ್ಲಿ ಎಷ್ಟು ಹೇಳಲಿಕ್ಕಾಗುತ್ತೋ ಅದಕ್ಕಿಂತ ಜಾಸ್ತಿ ಸುಳಾದಿಯಲ್ಲಿ ಹೇಳುತ್ತಾರೆ. ಸುಳಾದಿ ದೊಡ್ಡದು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಪದ ಇಷ್ಟೇ, ಅದಕ್ಕಿಂತ ಯಾರು ಹೆಚ್ಚು ಹೇಳಲ್ಲ. ಪದ ಚಿಕ್ಕದೇ ಇರುತ್ತೆ, ಸ್ವಲ್ಪ ಹೇಳಲಿಕ್ಕಾಗುತ್ತೆ. ಆದರೆ ಇಡೀ ಸುಳಾದಿಯ ಸಾರವೆಲ್ಲ ಒಂದೇ ಎರಡು ಪಂಕ್ತಿಗಳಲ್ಲಿ ಕೊಟ್ರೆ ಅದನ್ನ ಉಗಾಭೋಗ ಅಂದ್ರು. ಸಮಾಧಿ ಸ್ಥಿತಿಗೆ ಹೋಗಲಿಕ್ಕೆ ಮೊದಲು ಅವರಿಗೆ ಬಾಯಿಯಿಂದ ಭಗವಂತನ ಚಿಂತನೆ ಮಾಡುವಾಗ ಹೊರಟಂತ ವಾಕ್ಯಗಳ ಗುಂಪನ್ನೇ ಉಗಾಭೋಗ ಅಂದು ಬಿಡುತ್ತಾರೆ. ಅದಕ್ಕೆ ಆ ಮಾತುಗಳಿಗೆ ಬಹಳ ಬೆಲೆ. ಆ ರೀತಿಯಲ್ಲಿ ಉಗಾಭೋಗಗಳನ್ನ ಮತ್ತು ವಿಶೇಷವಾಗಿರತಕ್ಕಂಥ ಸುಳಾದಿಗಳನ್ನ ನಮ್ಮ ವಿಜಯಪ್ರಭುಗಳು ಮಾಡಿದ್ದಾರೆ. ಅಂಥ ಸುಳಾದಿಗಳು ಅನೇಕ ಭಾಗಗಳು ಮಾಡಿದ್ದಾರೆ. ಅವರು ತೀರ್ಥಕ್ಷೇತ್ರ ಸುಳಾದಿಗಳು ಅಂತ ಮಾಡಿದ್ದಾರೆ. ಅನೇಕ ತೀರ್ಥಕ್ಷೇತ್ರ ಮಹಿಮಾ ವರ್ಣನೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಸೃಷ್ಟಿ ಪ್ರಕರಣ ಸುಳಾದಿಗಳು ಅಂತ ಮಾಡಿದ್ದಾರೆ. ಅಂದ್ರೆ ಭಗವಂತ ಸೃಷ್ಟಿ ಮಾಡಿದ ಕ್ರಮವೆಲ್ಲ ತಿಳಿಸಿಕೊಡುತ್ತಾರೆ. ಹಾಗೆ ಸಾಧನಾ ಭಾಗ ಸುಳಾದಿಗಳು ಅಂತ ಮಾಡಿದ್ದಾರೆ. ಅಂದ್ರೆ ನಾವು ಸಾಧನೆ ಹೇಗೆ ಮಾಡಬೇಕು, ಸಾಧನಗಳ ಕ್ರಮಗಳೇನು, ಅದರಲ್ಲಿ ಅನುಸಂಧಾನವೇನು ಹೇಳಿಕೊಡುತ್ತಾರೆ. ಇಷ್ಟೆಲ್ಲ ಆದ ಮೇಲೆ ಸಾಧನೆ ಮಾಡಬೇಕಾದರೆ ಪ್ರಮೇಯ ಜ್ಞಾನ ಬೇಕು, ಒಳ್ಳೆ ತಿಳುವಳಿಕೆ ಬೇಕು. ತಿಳುವಳಿಕೆ ಇಲ್ಲದಿದ್ರೆ ನಮಗೆ ಸಾಧನೆಯೇ ಮಾಡಲಿಕ್ಕಾಗಲ್ಲ. ತಿಳುವಳಿಕೆ ಯಾವುದರಿಂದ ಬರುತ್ತೆ? ಒಳ್ಳೆ ತಿಳುವಳಿಕೆ ಪ್ರಮೇಯ ಭಾಗದಿಂದ ಬರುತ್ತೆ. ಪ್ರಮೇಯ ತಿಳ್ಕೊಂಡ್ರೆ ಪ್ರಮೇಯ ಪ್ರಕರ್ಷೇಣ ಮೇಯ, ಚೆನ್ನಾಗಿ ತಿಳಿಯಲಿಕ್ಕೆ ಯೋಗ್ಯವಾದ ಯಾವುದದು ಪ್ರಮೇಯ. ಆ ಪ್ರಮೇಯ ಭಾಗ ಸುಳಾದಿಗಳನ್ನ ಮಾಡಿದ್ರು. ಅದ್ ತಿಳ್ಕೊಂಡ ಮೇಲೆ ಹೊರಡೋದೇ ಉಪಾಸನೆಗೆ. ಉಪಾಸನಾ ಭಾಗ ಸುಳಾದಿಗಳು ಅಂತ ಮಾಡುತ್ತಾ ಅನೇಕ ಸುಳಾದಿಗಳ ಸಮುದ್ರವನ್ನೇ ಮಾಡಿದರು. ಇಲ್ಲಿ ಏನು ನಾವು ವಿಜಯರಾಯರ ಕಟ್ಟಿ ಅಂತ ನೋಡ್ತೀವಿ,
ಅದು ವೃಂದಾವನದ ಆಕಾರದಲ್ಲಿದೆ. ಹೌದ್ ತಾನೆ? ವೃಂದಾವನದ ಆಕಾರದಲ್ಲಿರುವ ಕಟ್ಟೆಗಳು ಪ್ರಾಯಶಃ ಎರಡು ಅಂತ ಕಾಣುತ್ತೆ, ಒಂದು ವಿಜಯರಾಯರದ್ದು, ಇನ್ನೊಂದು ಮಹೀಪತಿದಾಸರದ್ದು. ಅವರ ವೃಂದಾವನವು ಕಟ್ಟೆಯು ವೃಂದಾವನ ಥರ ಇರುತ್ತೆ. ಹಾಗೆ ಆ ದೋಣಿಯಲ್ಲಿ ಒಬ್ಬರು ರಂಗ ದಾಸರು ಅಂತ, ಅವರದ್ದು ಹಾಗೆ, ಅವರು ಪ್ರತ್ಯೇಕವಾಗಿ ಹೇಗೆ ಮಾಡಬೇಕು ಅಂತ ಹೇಳಿ ಕಟ್ಟಿದ್ದು. ಈ ಕಟ್ಟೆಯ, ವಿಜಯರಾಯರ ಕಟ್ಟೆಯ ಮಹಾತ್ಮ್ಯ ನಿಮಗೆ ಗೊತ್ತಿರಬೇಕು. ಮೊದಲು ಕೃಷ್ಣ ಮಾತ್ರ ಇದ್ದ, ಬರೀ ಕೃಷ್ಣ ಮಾತ್ರ ಇದ್ದ ಕಟ್ಟೆ ಮೇಲೆ. ವಿಜಯರಾಯರ ಶರೀರ ದಹನ ಮಾಡಿದ ಜಾಗ ಇದು, ವಿಶೇಷವಾದ ಕಟ್ಟೆ ಅಂತ ಹೇಳಿದರೆ ಅಲ್ಲಿ ವಿಜಯರಾಯರು ಪೂಜಾ ಮಾಡಿದ ಕೃಷ್ಣ, ಈ ಬಾವಿಯಲ್ಲಿ ಸಿಕ್ಕ ಕೃಷ್ಣನನ್ನು ಪ್ರತಿಷ್ಠಾ ಮಾಡಿದರು. ನಂತರ ಕಟ್ಟೆ ಕಟ್ಟಿದ್ದ್ಯಾರು ಗೊತ್ತು? ಶೇಷದಾಸರು. ಮೊದಲು ಕಲ್ಲು ಶೇಷದಾಸರು ಬಂದು ಇಲ್ಲಿ ಸೇವಾ ಮಾಡಿದರು. ಶೇಷದಾಸರ ಅಷ್ಟಕದಲ್ಲೇ ಬರುತ್ತೆ. ಏನು ಬರುತ್ತೆ ಅಂದ್ರೆ, ಶೇಷದಾಸರು ವಿಜಯದಾಸರ ಸುಳಾದಿಗಳೆಂಬ ಸಮುದ್ರದಲ್ಲಿ ಸ್ನಾನ ಮಾಡಿದರು, ಮುಳುಗಿ ಸ್ನಾನ ಮಾಡಿದ್ರಂತೆ ಇಲ್ಲಿ. ಆ ರೀತಿ ಸೇವಾ ಮಾಡುವ ಕಾಲಕ್ಕೆ ಸೂಚನೆ ಆಯಿತು ಇಲ್ಲಿ ಕಟ್ಟೆ ಕಟ್ಟಬೇಕು ಅಂತ. ಅವರೊಬ್ಬರೇ ದಿನಕ್ಕೊಂದು ಖರ್ಜೂರ ತಿಂದುಕೊಂಡಿದ್ದು ಇಡೀ ಕಟ್ಟೆಯನ್ನ ಮಡಿಯಲ್ಲಿ ಕಟ್ಟಿದ ಕಟ್ಟೆ ಅದು, ವಿಜಯರಾಯರ ಕಟ್ಟೆ. ಅಂಥ ದೊಡ್ಡ ಸನ್ನಿಧಾನಕ್ಕೆ ಬಂದಿದ್ದೇವೆ. ಅವರಿಗೆ ಅತ್ಯಂತ ಪ್ರೀತಿಕರವಾದ ಎಲ್ಲಾ ಸುಳಾದಿಗಳು ಅತ್ಯಂತ ಪ್ರೀತಿಕರ ಅವರಿಗೆ. ಅದರಲ್ಲಿ ವಿಶೇಷ ಸುಳಾದಿಗಳು ಯಾವುದು ಅಂದ್ರೆ, ಪ್ರಮೇಯ ಭಾಗ ಸುಳಾದಿಗಳು. ಅದನ್ನ ಈ ಒಂದು ವಾರ ದಿವಸದಲ್ಲಿ ಬೆಳಗ್ಗಿನ ಹೊತ್ತು ಪ್ರವಚನಗಳಲ್ಲಿ ಪ್ರಮೇಯ ಭಾಗವನ್ನು ಚಿಂತನೆ ಮಾಡೋಣ. ಯಾಕೆ, ಮಧ್ಯಾಹ್ನ ಊಟ ಆದ ಕೂಡಲೇ ನಿದ್ದೆ ಬರ್ತಾ ಇರುತ್ತೆ. ಅಂಥ ಕಾಲಕ್ಕೆ ಪ್ರಮೇಯ ಭಾಗ ಹೇಳಿದ್ರೆ ತಲೆಗಷ್ಟು ಬೇಗ ಹೋಗಲ್ಲ. ಆದ ಕಾರಣ ಬೆಳಗ್ಗಿನ ಹೊತ್ತು ಪ್ರಮೇಯ ಭಾಗ ಸುಳಾದಿಗಳು, ಸಂಜೆ ಹೊತ್ತು ವಿಶೇಷ ಸುಳಾದಿಗಳನ್ನು ನೋಡುತ್ತಾ ಅದರಲ್ಲಿ ಪ್ರಧಾನವಾಗಿ ನೋಡಬೇಕು ಅಂದುಕೊಂಡದ್ದು ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿ ವಿಶೇಷವಾಗಿ ಏರ್ಪಾಡು ಮಾಡಿದ ರಘುನಾಥರಾವ್ ಮತ್ತು ಸಂಧ್ಯಾ ಅವರು. ಅವರು ಕೇಳಿದ್ದು ಚಕ್ರಾಬ್ಜ ಮಂಡಲದ ಕುರಿತು ನಮಗೆ ಪರಿಚಯ ಬೇಕು ಅಂತ. ಅಲ್ಲಿ ಚಕ್ರಾಬ್ಜ ಮಂಡಲದ ಕಂಕಣಾಕಾರ ಸುಳಾದಿ, ಆ ಸುಳಾದಿಯ ಪರಿಚಯ, ಸುಳಾದಿಗೆ ಬೇಕಾದ ಪೂರಕವಾಗಿರತಕ್ಕಂಥ ಸುಳಾದಿಗಳ ಪರಿಚಯ. ವಿಜಯದಾಸರ ಕಂಕಣಾಕಾರ ಸುಳಾದಿ ಓದಿದರೆ ಅದರ ಪ್ರಕಾರ ನೋಡಿದಾಗ ಕೇವಲ ಕಂಕಣಾಕಾರ ಅಂದರೆ ಚಕ್ರಾಬ್ಜ ಮಂಡಲ ಹೇಗೆ ಹಾಕಬೇಕು ಎಂಬುದು ಮಾತ್ರ ಗೊತ್ತಾಗುತ್ತೆ. ಆದರೆ ಆ ಚಕ್ರಾಬ್ಜ ಮಂಡಲದಲ್ಲಿರುವ ಉಪಾಸನಾ ರಹಸ್ಯಗಳೆಲ್ಲ 26 ಸುಳಾದಿಗಳಲ್ಲಿ ಮತ್ತು ಹೇಳಿದ್ದಾರೆ. ಅದನ್ನೆಲ್ಲ ನೋಡಿದರೆ ಆವಾಗ ಚಕ್ರಾಬ್ಜ ಮಂಡಲದ ಒಂದು ಚಿಂತನಾ ಕ್ರಮ ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ. ಯಾಕೆ, ಚಕ್ರಾಬ್ಜ ಮಂಡಲ ಅಂದ ಕೂಡಲೇ ಅದು ಎಷ್ಟರವರೆಗೆ ಉಳಿದಿದೆ ಅಂದ್ರೆ, ಒಂದು ರಂಗೋಲಿವರೆಗೆ ಉಳಿದಿದೆ. ರಂಗೋಲಿವರೆಗೆ ಉಳಿದಿದೆ ಅದು. ಅದೊಂದು ಮಂಡಲ ಹೋಮಕ್ಕಾಗಲಿ, ದೇವರ ಹೋಮಕ್ಕಾದರೆ ರಂಗೋಲಿಯಿಂದ ಹಾಕಬೇಕು, ಪೂಜಾಗಾದರೆ ತಾಮ್ರದ ತಗಡಿನಲ್ಲಿ ಹಾಕಬೇಕು, ಇಟ್ಟುಕೊಂಡು ದೇವರ ಪೂಜಾ ಮಾಡಬೇಕು, ಅದಕ್ಕಾಗಿ ಇದು ಮಾಡಿದಂಥ ಮಂಡಲ ಅಂತ ಒಂದು ಚಿತ್ರಣೆ ಬಂದಿದೆ. ಆ ಚಿತ್ರಣೆ ವಿಜಯರಾಯರು ಅಲ್ಲಗಳಿಯಲ್ಲ ಇರಲಿ ಅಂತಾರೆ, ಆದರೆ ಒಳಗಿನದ್ದು ಹೊರಗೆ ಹಾಕ್ತಾರೆ. ಚಕ್ರಾಬ್ಜ ಮಂಡಲ ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಉಸಿರಾಟ ಹೇಗೋ ಹಾಗಿರಬೇಕು ಚಕ್ರಾಬ್ಜ ಮಂಡಲ ಅಂತ ರಹಸ್ಯವನ್ನೆಲ್ಲ ಹೊರಗೆ ಹಾಕ್ತಾರೆ. ಉಪಾಸನೆ ಮಾಡುವ ರಹಸ್ಯಗಳನ್ನ ಅದು ಮಧ್ಯಾಹ್ನ ಕಾಲದಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಪ್ರಮೇಯ ಭಾಗ ಸುಳಾದಿಗಳನ್ನು ನೋಡೋಣ. ಪ್ರಮೇಯ ಭಾಗ ಸುಳಾದಿಗಳಲ್ಲಿ ವಿಜಯದಾಸರು ಹೆಚ್ಚಿನ ಮಟ್ಟಿಗೆ ಎಲ್ಲಾ ಸುಳಾದಿಗಳಲ್ಲಿ ಹೇಳಿದ್ದು ಒಂದು ಸೂತ್ರ. ಏನದು ಅಂದರೆ, ನಮಗೆ ಸಾಧನ ಅಂತ ಪರಿಚಯ ಗೊತ್ತು. ಸಾಧನೆ ಅಂದ್ರೆ ಏನು? ಬೆಳಿಗ್ಗೆದ್ದು ಒಂದು ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವದೇವ, ಬಲಿಹರಣ, ಅತಿಥಿ ಸತ್ಕಾರ, ಆದ ಮೇಲೆ ಜಪ, ಅಗ್ನಿಹೋತ್ರ, ಇವೆಲ್ಲ ಮಾಡುತ್ತಾ ಇರೋದು ಸಾಧನ ಅಂತ ಗೊತ್ತು. ಈ ಸಾಧನೆಗೆ ಇನ್ನೊಂದು ಭಾಗ ಯಾವುದು? ಜ್ಞಾನ ಭಾಗ. ಒಳ್ಳೆ ಪ್ರವಚನದಿಂದ, ಪಾಠದಿಂದ ಜ್ಞಾನ ಪಡ್ಕೊಳ್ತಾ ಇರೋದು, ಅದನ್ನ ಕರ್ಮಾನುಷ್ಠಾನ ಮಾಡುವಾಗ ಅನುಸಂಧಾನ ಮಾಡುವುದು ಅಂತ
ಈ ಸಾಧನ ದ್ವಿಮುಖ, ಜ್ಞಾನ ಕರ್ಮ ರೂಪ. ನಾವೇನು ಕರ್ಮಾನುಷ್ಠಾನ ಮಾಡುತ್ತಾ ಇದ್ವು, ಜ್ಞಾನವು ಪಡೆಯುತ್ತಾ ಇದ್ವು. ಈ ಎರಡೂ ಪಡೆಯುವಾಗ ಒಂದು ಕಡೆ ಜ್ಞಾನ ಪಡೆಯುತ್ತೀವಿ, ಒಂದು ಕಡೆ ಕರ್ಮಾನುಷ್ಠಾನ ಮಾಡುತ್ತೀವಿ ಅಂದರೆ ಆ ಮಾಡ್ತಾ ಇರುವ ಕಾಲಕ್ಕೆ ಪ್ರಧಾನವಾಗಿದ್ದೊಂದಿದೆ, ಅದು ಇಲ್ಲದಿದ್ರೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದು ಎಂಬ ವಿಷಯವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಪ್ರಮೇಯ ಭಾಗ ಸುಳಾದಿಗಳಲ್ಲಿ. ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದರೆ, ಇಲ್ಲಿದ್ದಾಗ ಎಲ್ಲರೂ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಬಿಡಿ. ಇಲ್ಲಿದ್ದಾಗ ಯಾರು ಮಾತಾಡೋದಾಗ್ಲಿ ಏನು ಮಾಡೋದಾಗ್ಲಿ ಯಾರು ಮಾಡಬೇಡಿ, ಕಥಾಭಂಗ ಆಗಬಾರದು. ಸರಿ, ನಂತರ ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದರೆ, ಮೆರವಣಿಗೆ ಆಗ್ತಾ ಇದೆ, ಎಲ್ಲ ಅಲಂಕಾರ ಮಾಡಿದ್ದಾರೆ, ಏನು ನಾನಾ ಹೂವಿನ ಡೆಕೋರೇಷನು, ಎಲ್ಲ ಡೆಕೋರೇಷನು, ಲೈಟಿಂಗ್ ಡೆಕೋರೇಷನ್ ಆಗಿದೆ, ಒಳ್ಳೆ ವೆಹಿಕಲ್ ಮೇಲೆ ಚೆನ್ನಾಗಿ ಟಾಪಲ್ಲಿ ಕೂಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ, ಏನ್ ಟ್ರಂಪೆಟ್ಟು ಬಾಜಾ ಭಜಂತ್ರಿ ಎಲ್ಲ ಇದೆ. ಅಂಥ ಕಾಲಕ್ಕೆ ಎಲ್ಲರೂ ಹೋಗ್ತಾರೆ, ಅದನ್ನು ನೋಡ್ತಾರೆ, ಹಿಂದಕ್ಕೆ ಬಂದ್ಬಿಡ್ತಾ ಇದ್ದಾರೆ, ಅದರ ತಂಟೆಗೆ ಹೋಗ್ತಾ ಇಲ್ಲ ಯಾರು ಕೂಡ. ಅಷ್ಟು ಚೆನ್ನಾಗಿದೆ ಮೆರವಣಿಗೆ, ಯಾರೂ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಬಂದವರೆಲ್ಲ ನೋಡ್ತಾರೆ ಆ ಮೆರವಣಿಗೆ ಮಧ್ಯದಲ್ಲಿ ಕೂಡಿಸಿದ್ದು ವ್ಯಕ್ತಿಯನ್ನ, ವ್ಯಕ್ತಿ ಕಡೆ ನೋಡುತ್ತಾರೆ, ಎಲ್ಲ ಇದೆ, ಆಭರಣ ವಸ್ತ್ರ ಎಲ್ಲ ಇದೆ, ಒಂದೇ ಇಲ್ಲ ಪ್ರಾಣ. ಪ್ರಾಣವೊಂದು ಇಲ್ಲ ಅಷ್ಟೇ. ಆ ಪ್ರಾಣ ಇಲ್ಲ ಅಂತ ಗೊತ್ತಾದ ಕೂಡಲೇ ಆ ಮೆರವಣಿಗೆಯಲ್ಲಿ ಭಾಗವಹಿಸೋದಲ್ಲ, ಮುಟ್ಟಿದರೆ ಎಲ್ಲಿ ಸ್ನಾನ ಮಾಡಬೇಕು ಅಂತ ದೂರ ಓಡಿ ಹೋಗ್ತಾರೆ. ಹೌದಾನೆ, ಹೆಣದ ಮೆರವಣಿಗೆ. ಅದೇ ಇನ್ನೊಂದು ಕಡೆ ಬರ್ತಾ ಇತ್ತು, ಅಂತ ಡೆಕೋರೇಷನ್ ಇಲ್ಲ ಏನಿಲ್ಲ, ಇಬ್ಬರನ್ನೇ ಕೂಡಿಸಿದ್ದಾರೆ, ಒಂದು ಮಣೆ ಹಾಕಿ ಕೂಡಿಸಿದ್ದಾರೆ, ಬಾಜಾ ಬಜಾತ್ರಿ ಹೋಗ್ತಾ ಇದೆ, ಒಂದೆರಡು ಹೂವಿನ ಹಾರ ಹಾಕಿದ್ದಾರೆ, ಹುಡುಗ ಹುಡುಗಿ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ. ಆ ಮೆರವಣಿಗೆ ನೋಡಿಗೆ ಎಲ್ಲರೂ ನೋಡ್ತಾರೆ, ನಗುತ್ತಾರೆ, ಪಕ್ಕದಲ್ಲೇ ಹೋಗ್ತಾರೆ. ಅಲ್ಲಿ ಯಾಕೆ, ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಪ್ರಾಣ. ಅಲ್ಲಿ ಪ್ರಾಣ ಇದೆ, ಇಲ್ಲಿ ಪ್ರಾಣ ಇಲ್ಲ. ಒಂದು ಪ್ರಾಣ ಇಲ್ಲ ಅಂತ ಗೊತ್ತಾದ ಕೂಡಲೇ ಎಷ್ಟೇ ಡೆಕೋರೇಷನ್ ಇದ್ರೂ ಕೂಡ ಥೂ ಅಂತ ಹೇಗೆ ಹೋಗ್ತಾರೋ ಹಾಗೆ ಇಡೀ ಸಾಧನ, ಏನು ನಾನಾ ಸಲಕರಣೆಗಳು, ಬೆಳ್ಳಿ ಪಾತ್ರೆ ಅದು ಇದು ಎಲ್ಲ ಮೂರ್ತಿಗಳು ಸಾಲಿಗ್ರಾಮ ಎಲ್ಲ ಸೇರಿಕೊಂಡು ಆಡಂಬರ ಎಲ್ಲ ಇದೆ. ಒಂದಿಲ್ಲದಿದ್ರೆ ಪ್ರಾಣ ಇಲ್ಲ ಅಂತ ನಮಗ್ ಗೊತ್ತಾಗಲ್ಲ. ಅವು ಮಾಡೋ ಸಾಧನೆ ನೋಡಿದ್ರು ಅಪ್ಪಪ್ಪ ಅಂತ ಕೈ ಮುಗಿತೀವಿ. ದೇವತೆಗಳಿಗೆ ಗೊತ್ತಾಗುತ್ತೆ, ಅವರು ನೋಡುತ್ತಾರಂತೆ ಈ ಆಡಂಬರ ನೋಡಿಬಿಟ್ಟು ಏನೋ ಆಗ್ತಾ ಇದೆ ದೊಡ್ಡ ಉತ್ಸವ ಅಂತ ಬರ್ತಾರೆ, ನೋಡುತ್ತಾರಂತೆ ಪ್ರಾಣನೇ ಇಲ್ಲ, ಹೆಣದ ಮೆರವಣಿಗೆ ಅಂತ ದೂರ ಹೋಗ್ತಾರಂತೆ. ಈ ಆಡಂಬರ ಯಾವುದು ಇಲ್ಲದಿದ್ರು ಪ್ರಾಣ ಇದ್ರೆ ಹಾ ಚೆನ್ನಾಗಿದೆ ಅಂತ ಸಂತೋಷ ಪಟ್ಟು ನೋಡುತ್ತಾರೆ. ಅಂಥ ಪ್ರಾಣದ ಕುರಿತು ಹೇಳುವುದೇ ಪ್ರಮೇಯ ಭಾಗ ಸುಳಾದಿ. ಏನ ಪ್ರಾಣ ಅಂದರೆ ಅರಣ್ಯಕಾಚಾರ್ಯರು ಹೇಳುತ್ತಾರೆ, ಅಹಂಕಾರದಿಂದ ಕೂಡಿದ ಸಾಧನೆ ಹೆಣದ ಮೆರವಣಿಗೆ, ಅಹಂಕಾರ ರಹಿತ ಸಾಧನೆ ಶುದ್ಧ ಮೆರವಣಿಗೆ ಅಂತಾರೆ. ಇಲ್ಲದಿದ್ರೆ ಉರವಣಿಗೆ, ಉರವಣಿಗೆಗೆ ಕಾರಣವಾದ ಮೆರವಣಿಗೆ ಆಗುತ್ತೆ ಅಹಂಕಾರ. ಅದನ್ನೇ ಅರಣ್ಯಕಾಚಾರ್ಯ ಹೇಳುತ್ತಾರೆ, ನಾ 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 ಅಂತ ಇದ್ದುಕೊಂಡು ಏನೇನು ಸಾಧನೆ ಮಾಡುತ್ತೀರಾ ಅದೇನು ಮಾಡುತ್ತೆ, ಆ ಸಾಧನೆ ಎಲ್ಲ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಾದ ಸಾಧನೆ ಅದು ಮಾಡುತ್ತಾ ಇದ್ದೇವೆ. ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲಂತೆ, ನಾ ಅಂತಿದ್ರೆ ರಿವರ್ಸ್ ಆಗಿ ತಮಸ್ಸಿಗೆ ಕರ್ಕೊಂಡು ಹೋಗುತ್ತಯ್ಯ ಅಂದ್ರು. ಯಾಕಷ್ಟು ಹೇಳ್ತೀರಾ ನಾ ಅಂತ ಇರಬಾರದ ಅಂದ್ರೆ ಹೇಳುತ್ತಾರೆ, ಶ್ರೀಹರಿಯೇ ಸ್ವತಂತ್ರ, ಮಿಕ್ಕವರೆಲ್ಲರೂ ಅಸ್ವತಂತ್ರರೇ. ದೇವ ಮಾಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅದನ್ನ ಚೆನ್ನಾಗಿ ತಿಳಿಯಬೇಕು. ದೇವರೇ ಮಾಡಿ ಮಾಡಿಸುವಾಗ ಅದನ್ನ ಮರೆತು ನಾ ಮಾಡಿದೆ ಅಂತ ಹೇಳಿದರೆ ಅದೆಂಥ ದೊಡ್ಡ ಅಪರಾಧ. ನೀವೇ ಮಾಡಿರ್ತೀರಾ ಯಾವ್ದು ಕೆಲಸ, ಒಳ್ಳೆ ಸಾಧನೆ ಮಾಡಿರ್ತೀರಾ, ನಿಮ್ಮನ್ನು ಮರೆತು ಬಿಟ್ಟು ನಾ ಮಾಡಿದೆ ಅಂತ ಹೇಳಿಕೊಂಡ್ರೆ ಅವರು ಹೊಟ್ಟೆ ಹೊರದೋಗಲ್ವ, ನಾವು ಮಾಡಿದ್ದು ಹೇಳ್ಕೊಂಡದ್ದು ಅವರು ಅಂತ
ಅದೇ ತರ ಭಗವಂತ ಮಾಡಿ ಮಾಡಿಸುವ ಸಾಧನೆ, ಅವ ಮಾಡಿಸಿತ್ತು ಎಂಬ ಎಚ್ಚರ ಇಲ್ಲದೆ ದೇವರನ್ನ ಮರೆತು ನಾ ಮಾಡಿದೆ ಅಂತ ಬಂತ. ಆ ಇಡೀ ಸಾಧನೆ ತಮಸ್ಸಿಗೆ ಸಾಧನೆ ಅಂದ್ರು. ಅದು ಹೇಗ್ರಿ? ಏನಪ್ಪ ನೋಡಿ, ನೀವು ಒಮ್ಮೆ ನೋಡಿದಾಗ ಬೆಳಗ್ಗಿಂದ ರಾತ್ರಿ ಪರ್ಯಂತ ಆಗತಕ್ಕ ಸಾಧನೆಗಳೇನಿವೆ, ಆ ಸಾಧನೆಗಳಲ್ಲಿ ಎಲ್ಲಾ ಸಾಧನೆ ನೋಡಿದಾಗ ದೇವರು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಎಲ್ಲ ಆಗ್ತಾ ಇರುತ್ತಾ? ಬೆಳಿಗ್ಗೆ ಬಂದಿರಬಹುದು ಪ್ರತಿಯೊಂದು ಕಡೆ, ಇಲ್ಲ ದೇವರನ್ನ ಮರೆತೇ ಇರ್ತೇವೆ. ಕಸ ಬೆಳೆದ್ರಿ, ಜರ ಮುಂದೆ ಕಸ ಬೆಳೆದ್ರಪ್ಪ, ಇಲ್ಲಿ ಯಾರ್ರಿ ಬೆಳೆದದ್ದು? ನಾನ್ರಿ. ಆ ನಾನ್ರಿ ಅಂದಾಗ ದೇವರು ಮಾಡಿಸಿದ, ನಾ ಮಾಡಿದೆ ಇವೆಲ್ಲ ಇರುತ್ತಾ? ಎಲ್ಲ ಎಲ್ಲೋ ಹೋಗಿರುತ್ತೆ, ಬರೇ ನಾನೊಂದೇ ಪಿಕ್ಚರ್ ಅಲ್ಲಿ ಕೂತಿರುತ್ತೆ. ನಾ ಮಾಡಿದೆ ಅಂದ್ರೆ ಏನಂತ ಅರ್ಥ? ದೇವರಿಲ್ಲ, ನಾನೇ ಮಾಡಿಬಿಟ್ಟೆ ಅಂತ ಬರುತ್ತಲ್ಲಿ ತಲೆಯಲ್ಲಿ. ಹೌದಾನೆ? ಹೀಗೆ ಪ್ರತಿಯೊಂದು ಕರ್ಮದಲ್ಲಿ ದೇವರನ್ನ ಮರೆತು ಅವ ಮಾಡಿಸಿದ ಎಂಬ ಎಚ್ಚರ ಬಿಟ್ಟು ನಾ ಮಾಡಿದೆ ಅಂತ ಯಾರಿಗೆ ಬರುತ್ತೆ, ಆ ಕರ್ಮ ಅವರನ್ನ ವಿಶೇಷವಾಗಿ ಘೋರ ನರಕಕ್ಕೆ ಹಾಕಿಬಿಡುತ್ತೆ ಅಂತ ಹೇಳ್ತಾರೆ. ಯಾಕೆ ಹಾಗಾಗ್ಬೇಕು? ನಾವು ಮಾಡಿದ್ವಪ್ಪ, ದೇವರೇ ಮಾಡಿಸಿರ್ಲಿ, ನಾ ಮಾಡಿದೆ ಅಂತ ಹೇಳ್ಕೊಂಡೆ, ಅದಕ್ಕಷ್ಟು ಪಾಪವ? ಏನಂತಹದ್ದಿದೆ ಅಂತ ದೊಡ್ಡ ತಪ್ಪೇನಿದೆ ಅದರಾಗ? ಹೌದಲ್ವೋ ಪ್ರಶ್ನೆ ಬರುತ್ತೆ. ಅವಾಗ ಉತ್ತರ ಕೊಡ್ತಾರೆ ವಿಜಯದಾಸರು, ಉತ್ತರ ಕೊಡ್ತಾರೆ. ಒಂದು ಮಾತು ಹೇಳಿದರೆ ಸಾಮಾನ್ಯ ಜನರ ಮುಂದೆ ಒಂದು ಮಾತು ಹೇಳಿದರೆ ಸಾಯ ಬಡಿದು ಕಣ್ಣು ಮುಂದೋರದೆ ಮಾಡುವರಲ್ಲೋ ಅಂತಾರೆ. ಹೊಡೆದು ಬಿಟ್ಟು ಕಣ್ಣು ಕಾಣಿಸ್ದಂಗೆ ಮಾಡಿಬಿಡ್ತಾರೆ ಒಂದು ಮಾತು ಹೇಳಿದರೆ. ಯಾವ ಮಾತು ಅಂದ್ರೆ ಹೇಳ್ತಾರೆ, ಗಂಡ ಹೆಂಡತಿ ಪಕ್ಕ ಪಕ್ಕದಲ್ಲಿರುವಾಗ, ಇಬ್ಬರು ಇರುವಾಗ ಗಂಡನ ಎದುರಿಗೇನೆ ಅವನ ಹೆಂಡತಿ ಜೊತೆಗೆ ನಾನು ನಿನ್ನ ಗಂಡ ಅಂತ ಬೇರೊಬ್ಬ ಯಾರಾದರೂ ಹೇಳಿದರೆ, ನಾನಲ್ಲ ವಿಜಯದಾಸರು ಕೇಳ್ತಾರೆ, ಏನ್ ಮಾಡ್ತಾರೆ? ನೀವೇನ್ ಮಾಡ್ತೀರಾ? ಅದು ಬೇರೆಯವರನ್ನ ನಿಮ್ಮವರಿಗೆ ಬಂದ್ರೆ ಸಾಯ ಬಡಿದು ಕಣ್ಣು ಮುಂದೋರದೆ ಮಾಡುವರಲ್ಲೋ ಅಂದ್ರು. ಹೌದ್ ತಾನೆ, ನನ್ನ ಹೆಂಡತಿ ಜೊತೆಗೆ ನೀ ಹೀಗೆ ಹೇಳ್ತೀಯ ಅಂತ. ಅವಾಗ ಹೌದಾ? ವಿಜಯರಾರ್ ಕೇಳ್ತಾರೆ, ಆ ಸಿಟ್ಟು ಬಂತೇನಪ್ಪ ನಿಮ್ಗೆ? ನಿಮ್ ಹೆಂಡತಿನ ಇನ್ನೊಬ್ರು ಬಂದು ನಾನು ನಿನ್ ಗಂಡ ಅಂದ್ರೆ ಸಿಟ್ಟು ಬಂತ? ಮತ್ತೆ ನೀ ಮಾಡ್ತಾ ಇರೋ ಸಾಧನೆ ಏನು ಗೊತ್ತಾ ಅಂದ್ರು. ಏನಿ ನಾವೆಲ್ಲೆಂದು ಇನ್ನೊಬ್ಬರಿಗೆ ಅಂದ್ರೆ ಹೇಳ್ತಾರೆ, ಸರಿಯಾಗಿ ನೋಡಿ, ದೇವರು ಸ್ವತಂತ್ರ, ಅವನೇ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ, ಶಕ್ತಿ ಇದೆ. ಜೀವ ಅಸ್ವತಂತ್ರ, ಜೀವನಲ್ಲಿ ಚೂರು ಶಕ್ತಿ ಇಲ್ಲ, ಏನು ಮಾಡಲಾರ. ದೇವರಲ್ಲಿ ಸ್ವಾತಂತ್ರ್ಯ ಅಂಬದಿದೆ, ಹೌದಾನೆ? ಅದು ಶಕ್ತಿ. ದೇವರಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನದು ಅಂದರೆ ಗುಣ ಅಂದ್ರು. ಅದಕ್ಕೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ದೇವ ತನ್ನಲ್ಲಿ ಇಪ್ಪ ಅಪಾರ ಸ್ವಾತಂತ್ರ್ಯ ಗುಣವಾ ಅಂತ. ಸ್ವಾತಂತ್ರ್ಯ ಎಂಬುದು ಗುಣ. ಗುಣ ಆದರೆ ಒಬ್ಬ ವ್ಯಕ್ತಿಯಿಂದ ಗುಣವನ್ನ ಹೊರಗೆ ತೆಗಿಲಿಕ್ಕಾಗುತ್ತಾ? ಮೆಣಸಿನಕಾಯಿ ಇದೆ, ಅದರ ಗುಣ ಖಾರ. ಆ ಖಾರ ಮೆಣಸಿನಕಾಯಿಯಿಂದ ಸಪರೇಟ್ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಮೆಣಸಿನಕಾಯಿ ಬೇರೆ ಅಲ್ಲ, ಅದರ ಖಾರ ಬೇರೆ ಅಲ್ಲ. ಹಾಗೆ ದೇವರ ಸ್ವಾತಂತ್ರ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ದೇವರಿಂದ ದೇವರ ಸ್ವಾತಂತ್ರ್ಯ ಹೊರ ತೆಗೀಲಿಕ್ಕೆ ಬರಲ್ಲ. ಹೌದ್ ತಾನೆ? ಹಾಗಾದರೆ ದೇವರು ಅಂದ್ರು ಸ್ವಾತಂತ್ರ್ಯ ಅಂದ್ರು ಒಂದೇ. ಅರ್ಥ ಆಯ್ತಾ? ಈಗ ನಾವೇ ಅಂದ್ವು ಏನಂತ, ಈ ಕೆಲಸ ನಾ ಮಾಡಿದೆ ಅಂದ್ವು. ದೇವರನ್ನ ಮರೆತು ನಾ ಮಾಡಿದೆ ಅಂದ್ರೆ ನಾವೇ ಮಾಡಿದ್ವು ಅಂತ ಅರ್ಥ ಆಯ್ತು. ನಾವೇ ಮಾಡಬೇಕಾದ್ರೆ ಏನಿರಬೇಕು ನಮ್ಮಲ್ಲಿ? ಸ್ವಾತಂತ್ರ್ಯ ಇರಬೇಕು. ಸ್ವಾತಂತ್ರ್ಯ ಇದ್ರೆ ಏನಾಗಿರ್ಬೇಕು ನಮ್ಮಲ್ಲಿ? ನಮ್ ಗುಣ ಆಗಿರಬೇಕು. ಹಾಗಾದರೆ ದೇವರು ಅಂದ್ರು ಸ್ವಾತಂತ್ರ್ಯ ಅಂದ್ರು ಬೇರಲ್ಲ. ನಾವೇ ಮಾಡಿದ್ವಿ ಅಂದಾಗ ನಾವಂದ್ರು ನಮ್ಮ ಸ್ವಾತಂತ್ರ್ಯ ಅಂದ್ರು ಬೇರಲ್ಲ. ಅಂದ್ರೆ ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ನಾವು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ,
ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ಅವಾಗ ಏನಾಯ್ತು, ಎ ಈಸ್ ಈಕ್ವಲ್ ಟು ಸಿ ಅಂತಾಯ್ತು. ಹೌದ್ ತಾನೆ? ಅಂದ್ರೆ ಏನಂತಾಯ್ತು, ನಾನೇ ದೇವರು ಅಂತಾಯ್ತು. ಏನು ನಾ ಮಾಡಿದೆ ಅಂದ್ರೆ ನಾನೇ ದೇವರು ಅಂತಾಯ್ತು. ಇನ್ನ ಅಷ್ಟವರೆಗಂದ್ರೂ ಅಷ್ಟು ನಮ್ಗೆ ಅಷ್ಟ ಅನ್ಸಲ್ಲ. ನೀವು ಶ್ರೀನಿವಾಸ ಕಲ್ಯಾಣ ಮನೆಗೆ ಮಾಡಿಸ್ತೀರಾ? ಶ್ರೀನಿವಾಸ ದೇವನ್ನ, ಪದ್ಮಾವತಿ ದೇವಿ, ಶ್ರೀಭೂ ಸಮೇತ ಶ್ರೀನಿವಾಸನ ಕರ್ಕೊಂಡು ಬಂದಿದ್ದೀರಾ, ಆತನ ಎದುರಿಗೆ ನೀವು ನಾನೇ ದೇವರು ಅಂತ ಹೇಳಿದೀರಾ. ಪಕ್ಕದಲ್ಲಿ ಇಬ್ಬರಿದ್ದಾರಲ್ಲ, ಅವ್ರೇನಂತಾರೆ, ನೀ ದೇವರಾದ್ರೆ ನೀ ನಮಗೇನಾಗ್ಬೇಕು ಅಂತ ಕೇಳ್ತಾರೆ. ಏನಾಗ್ಬೇಕು? ತಾಯಿ ಗಂಡ, ಲಕ್ಷ್ಮೀದೇವಿ ಗಂಡ ಆಗ್ಬೇಕಿವ ಅಲ್ವಾ? ದೇವರೆದುರಿಗೆ ನಾ ಮಾಡಿದೆ ಅಂತ ಹೇಳಿದರೆ ನಿನ್ ಹೆಂಡತಿ ಗಂಡ ನಾನೇ ಅಂತ ಹೇಳಿದಷ್ಟು ಫಲ. ಆ ಮಾತು ಹೇಳಿದ್ರೆ ದೇವರು ನಿಮ್ಮನ್ನ ಏನ್ ಮಾಡಬೇಕು? ಕೊಚ್ಚಿ ಹಾಕ್ಬೇಕು. ಹೌದ್ ತಾನೆ? ದೇವರು ಕರುಣಾವಂತ, ಕೊಚ್ಚಿ ಹಾಕ್ತಾ ಇಲ್ಲ ಅಂದ್ರು. ಹಾಗಾದರೆ ಆಚಮನ ಮಾಡಿದವು, ಆಚಮನ ಮಾಡಿದವು, ನಾ ಮಾಡಿದೆ ಅಂದವು. ನಾ ಮಾಡಿದೆ ಅಂದ್ರೆ ಏನಾಯ್ತು? ದೇವರನ್ನ ಬಿಟ್ಟು ನಾ ಮಾಡಿದೆ ಅಂದ್ರೆ ನಾನೇ ದೇವರು ಅಂತ ಆಚಮನ, ನಾನೇ ದೇವರು ಅಂತ ಸ್ನಾನ, ನಾನೇ ದೇವರು ಅಂತ ದೇವರಿಗೆ ಪೂಜಾ, ನಾನೇ ದೇವರು ಅಂತ ವೈಶ್ವದೇವ, ಇದೆಲ್ಲ ಕರ್ಮ ಏನಾಗುತ್ತೆ? ತಮಸ್ಸಿಗೆ ಕರ್ಕೊಂಡು ಹೋಗೋ ಸಾಧನೆ ಆಗುತ್ತಾ ಇಲ್ಲವಾ ನೋಡಿ ಅಂದ್ರು. ಹಾಗಾದರೆ ಎಲ್ಲಾ ಸಲಕರಣೆ ಇಟ್ಟುಕೊಂಡು ಮೇಲೆ ಆಡಂಬರ ತೋರ್ತಾ ಅದ್ಭುತವಾದ ಸಾಧನೆ ಮಾಡಿದುವು ಅಂತ ಮಾಡೋದೇ ಪ್ರಧಾನ ಅಲ್ಲ, ಬುಡಭದ್ರ ಇರಲಿ ಅಂತಾರೆ ವಿಜಯರಾಯರು. ಏನು ಮಾಡುತ್ತಾ ಇದೆಯೋ ತಿಳ್ಕೊಂಡು ಮಾಡು ಮಹಾರಾಯ. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಒಂದ್ ತೊಟ್ಟು ಬಾಯಲ್ಲಿ ನೀರು ಹಾಕದೆ ಉಪವಾಸ ಬಿದ್ದು 20 ಕ್ಷೇತ್ರ ಸುತ್ತಾಡಿ ಎಲ್ಲಾ ಮಾಡಿ ಬಿದ್ದು ಉರುಳಿ ಮಾಡಿ ಕೊನೆಗೆ ನೀ ಮಾಡಿದ್ದೇನು ನಾ ಅಂದ್ಯಾ? ದೇವರಿಗೆ ವಿರೋಧ ಮಾಡಿದೀಯಾ? ನಾನೇ ದೇವರು ಅಂತ ಹೇಳಿದೀಯಾ? ಈ ಸಾಧನೆ ಯಾಕೆ? ಹಾಗಾದರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಆಗುವಂತ ಎಲ್ಲಾ ಸಾಧನೆಗಳಲ್ಲಿ, ಎಲ್ಲಾ ಸಾಧನೆಗಳಲ್ಲಿ ಏನ್ ಮಾಡಬೇಕು? ಪ್ರಧಾನವಾಗಿ ಪ್ರತಿಯೊಂದು ಕರ್ಮ ಆಗುವಾಗ ಶ್ರೀಹರೇ ನೀ ಮಾಡಿಸ್ತಾ ಇದೀಯ, ನಾನಾಗಿ ಮಾಡಲಾರೆ. ನೀ ಮಾಡಿಸ್ತಾ ಇದೀಯ, ನಾನಾಗಿ ಮಾಡಲಾರೆ. ಇದನ್ನೇ ದಾಸರು ಹೇಳಿದರು. ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು. ಏನು ಮಾಡುತ್ತಲಿರಬೇಕು? ದೇವ ನಮ್ಮಿಂದ ಕಾರ್ಯ ಮಾಡಿಸ್ತಾ ಇದ್ರೆ ಮಾಡುತ್ತಲಿರಬೇಕು, ನಾನಾಗಿ ಮಾಡಿಲ್ಲ ಎನ್ನಬೇಕು. ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಮಾಡುತ್ತಾ ಇರಬೇಕು, ಮಾಡಿಲ್ಲ ಅನ್ಬೇಕು ಅಂತ ಬಹಳ ಕಷ್ಟ ಆಗ್ಬಿಡುತ್ತೆ. ಅಡಿಗೆ ಮಾಡೋದು ಅದು ಕೆಟ್ಟೋಗ್ಬಿಟ್ರೆ ಯಾರು ಮಾಡಿದ್ದು ನಾನಲ್ಲ ಅಂದ್ಬಿಟ್ರೆ ಆಗಲ್ಲ. ಮಾಡುತ್ತಲಿರಬೇಕು, ಎಲ್ಲಾ ಕಾರ್ಯ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದು ತಿಳಿದು ಮಾಡ್ತಾ ಇರಬೇಕು, ನಾನಾಗಿ ಮಾಡಲಾರೆ. ಇದನ್ನೇ ಕೃಷ್ಣ ಹೇಳಿದ, ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಶು ಅಂತ ಹೇಳುತ್ತಾರೆ. ಅಂದರೆ ಯಾರಾದರೆ ಒಳಗೆ ತತ್ವಾಭಿಮಾನಿಗಳಿಂದ ಕೂಡಿಕೊಂಡು ಭಗವಂತ ಎಲ್ಲಾ ಕಾರ್ಯ ಮಾಡಿಸುವಾಗ ಅವನೇ ಮಾಡಿಸಿದ ಅಂತ ತಿಳಿಯುತ್ತಾರೋ ಅಂಥವ ಬುದ್ಧಿವಂತ, ಇಲ್ಲದಿದ್ದರೆ ಹಾಳಾಗಿ ಹೋಗ್ತಾರೆ ಎಂದ್ರು. ಹಾಗಾದರೆ ಭಗವಂತನ ಸ್ವಾತಂತ್ರ್ಯ, ನಮ್ಮ ಅಸ್ವಾತಂತ್ರ್ಯ, ಆ ಎರಡರ ಚಿಂತನೆ ಎಷ್ಟರವರೆಗೆ ಬರಬೇಕು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ಪರ್ಯಂತ ಅಥವಾ ನಾಳೆ ಬೆಳಿಗ್ಗೆ 7 ಪರ್ಯಂತ ಏನೇನು ಕಾರ್ಯಗಳಾಗುತ್ತೆ ಆ ಕಾರ್ಯಗಳಲ್ಲಿ ನಮಗೆ ಗೊತ್ತಿಲ್ಲದೇನೆ ಹರೇ ನೀ ಮಾಡಿಸಿದ್ದು, ನೀ ಮಾಡಿಸಿದ್ದು, ನೀ ಮಾಡಿಸಿದ್ದು ಅಂತ ಒಳಗಿಂದ ಒಳಗಿಂದ ತನಾಗಿ ಬರಬೇಕು. ಅಷ್ಟು ಸಾಧನೆ ನಮ್ಮಿಂದ ಆಗಬೇಕು. ಸಾಧನೆ ಗುರಿಯಲ್ಲಿ ನಾ ನಾ ಅಂತ ಬರ್ತಾ ಇದ್ರೆ ಕಡದು ಕಡದು ಹಾಕಿ ನೀ 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 ಹರಿಯೇ ನೀ ಮಾಡಿಸಿದ್ದು ಅಂತ ಪ್ರತಿಯೊಂದು ಕ್ಷಣ ದೇವರನ್ನ ನೆನೆಯೋದೇ ನಿಜವಾದ ಸಾಧನೆ. ಹಾಗಾದರೆ ಆ ಭಗವಂತನ ಸ್ವಾತಂತ್ರ್ಯದ ಎಚ್ಚರ, ನಮ್ಮ ಅಸ್ವಾತಂತ್ರ್ಯದ ಎಚ್ಚರ, ಕಟ್ಟೆಚ್ಚರ ತಂದುಕೊಳ್ಳಿಕ್ಕೆ ವಿಜಯದಾಸರು ಮಾಡಿದ ಸುಳಾದಿಗಳ ಗುಂಪನ್ನೇ ಪ್ರಮೇಯ ಭಾಗ ಸುಳಾದಿಗಳು ಅಂತ ಹೇಳಿದರು. ಯಾವ ಸುಳಾದಿಗಳು ಹೇಳಿದರೆ ವಿಜಯರಾಯರಿಗೆ ಇಷ್ಟ ಅಂತ ನೋಡಿದೆ.
ಎಲ್ಲಾ ಸುಳಾದಿಗಳು ವಿಜಯರಾಯರೇ ಮಾಡಿದ್ದು, ಎಲ್ಲಾ ಇಷ್ಟನೆ ಹೌದ್ತಾನೆ. ಅಡಿಗೆ ಮಾಡಿದ್ದೀರಾ? ಅಡಿಗೆ ಮಾಡಿದಾಗ ಚಟ್ನಿ ಇದೆ, ಪಲ್ಯ ಇದೆ, ಕೋಸಂಬರಿ ಇದೆ, ಹುಳಿ ಇದೆ, ಸಾರಿದೆ, ಒಳ್ಳೆ ಸ್ವೀಟು ಹಾಟು ಎಲ್ಲ ಇದೆ, ಅನ್ನ ಇದೆ. ನೀವು ಒಪ್ತೀರಾ? ಒಂದು ವಿಷಯ ಒಪ್ತೀರಾ? ಯಾವುದೇ ಪದಾರ್ಥ ಇದ್ರೂ ಕೂಡ ಅನ್ನದ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ, ಹೌದ್ತಾನೆ. ಇದು ಯಾವುದೂ ಇಲ್ಲದಿದ್ರೂ ಒಂದು ಉಪ್ಪು ತುಪ್ಪ ಹಾಕಿ ಹೊಟ್ಟೆ ತುಂಬ ಊಟ ಮಾಡಬಹುದು. ಅನ್ನ ಒಂದು ಇಲ್ಲದಿದ್ರೆ ಎಲ್ಲಾ ಪದಾರ್ಥ ಇದ್ರೂ ಏನ್ರಿ ಊಟ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ, ಹೌದಲ್ವ? ಒಂದು ಅನ್ನದಿಂದ ಬರುವ ತೃಪ್ತಿ ಬೇಕು, ಯಾವುದರಿಂದ ಬರಲ್ಲ. ಹಾಗೆ ಎಲ್ಲಾ ಸುಳಾದಿಗಳು ಪೂರಕ. ಪ್ರಧಾನ ಅನ್ನ ಪಾತ್ರ ಯಾವುದರದ್ದು ಅಂದ್ರೆ ಪ್ರಮೇಯ ಭಾಗ ಸುಳಾದಿಗಳದ್ದೇ ಅನ್ನದ ಪಾತ್ರ ಆಗ್ತಾ ಇದೆ. ಆ ಸುಳಾದಿಗಳನ್ನ ಚೂರು ನೋಡೋಣ. ಒಂದು ಸುಳಾದಿಯನ್ನ, ಅನೇಕ ಸುಳಾದಿಗಳಿವೆ, ಆ ಸುಳಾದಿಗಳಲ್ಲಿ ಹಿಂದು ಮುಂದಾಗಿ ಯಾವುದು ಹೇಳಿದ್ರೆ ಬೇಗ ಪ್ರಮೇಯ ತಲೆಗೆ ಬರುತ್ತೋ ಅದೆಲ್ಲ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಚೂರು ಚಿಂತನೆ ಮಾಡ್ತಾ ಬರೋಣ. ಇಷ್ಟು ಪ್ರಶ್ನೆ ಬರಬಹುದು, ವಿಜಯರಾಯರ ಸನ್ನಿಧಾನದಲ್ಲಿ ವಿಜಯರಾಯ ಸುಳಾದಿಗಳ ಅರ್ಥ ಹೇಳುವ ಧೈರ್ಯ ನಿಮಗಿದೆಯಾ? ಸರ್ವಥಾ ಇಲ್ಲ. ಅಡಿಗೆ ಅವನ ಕೈ ಹಿಡಿದು ಸುಧಾ ಹೇಳಿಸಿದಂಥ ಅಪರೋಕ್ಷ ಜ್ಞಾನಿಗಳ ನುಡಿಗಳಿವು. ಏನೂ ಗೊತ್ತಿಲ್ಲದ ನಾವು ಅರ್ಥ ಹೇಳೋದು ಅಭಾಸ. ಅವರ ಸನ್ನಿಧಾನದಲ್ಲಿದ್ದು ಅವರೇನು ನುಡಿಸ್ತಾರೆ ಅದು ನುಡಿದು ಹೋಗಬೇಕು ಅಂತ ಬಂದವಷ್ಟ. ಮುಂದೆ ಹೇಳುತ್ತಾರೆ, ಚಿಂತೆ ಮಾಡುವುದಿಲ್ಲ ಚಿನ್ಮಯ ಮೂರ್ತಿಯ ಪಾದ, ಕ್ರಾಂತನಾಗಿದ್ದ ಮೇಲೆ ಎಲಮನವೇ. ಇದು ಹೇಳುತ್ತಾರೆ ಅಲ್ಲ, ದೇವ ಸ್ವತಂತ್ರ, ನಾವಸ್ವತಂತ್ರರು. ದೇವ ಸ್ವತಂತ್ರನಾಗಿದ್ದಾನೆ, ನಾನು ಸ್ವತಂತ್ರ, ಅವನ ಮೇಲೆ ನಾನು ಆಧಾರ ಪಟ್ಟಿದ್ದೇನೆ. ಮುಂದೇನು? ಎಲ್ಲ ನಿನ್ನಾಧೀನ ಹರಿಯೇ ಅಂತ ದೇವರ ಚಿಂತನೆ ಮಾಡ್ತಾ ಇದ್ವಿ. ಪ್ರತಿಯೊಂದು ನೀ ಮಾಡಿಸಿದಂತೆ ಆಗುತ್ತೆ ಅಂತ ಚಿಂತನೆ ಬರ್ತಾ ಇದೆ. ಅವಾಗ ಸಂಶಯ ಬಂತು, ಅಲ್ಲ ದೇವರ ಮೇಲೆ ಆಧಾರ ಪಟ್ಬಿಟ್ರೆ ಗತಿ ಏನು? ದೇವರ ಮೇಲೆ ಆಧಾರ ಪಟ್ಟಿದ್ರೆ, ದೇವರು ಮಾಡದಿದ್ರೆ ನಮ್ ಗತಿ ಏನು? ಅಂದ್ರೆ ಏನು? ದೇವರ ಮೇಲೆ ಆಧಾರ ಪಟ್ಟಿರಬೇಡ, ನಿಂದು ನೀ ಮಾಡಿಕೋ. ಈ ಒಳಗೆ ಈ ಅದಕ್ಕೆ ಹೇಳ್ತಾರೆ ಪ್ರಶ್ನೆಗಳು ಮಾಡೋದು ಪೂರ್ವ ಪಕ್ಷ ಅಂತ ಸುಧಾದಲ್ಲಿ ಬರುತ್ತೆ. ಅದು ಯಾರು ಮಾಡ್ತಾರೆ? ಅದ್ವೈತಿಗಳು ಮಾಡ್ತಾರೆ. ಅವರೆಲ್ಲೋ ಇರಲ್ಲ, ಹೊರಗೆ ಯಾರೋ ಅಡ್ಡಪಟ್ಟಿ ಅಟ್ಟು ಪಾಪ ಅವರು ಪಾಡುವ ಸಾರನ್ನ ಊಟ ಮಾಡಿರ್ತಾರೆ. ಅವರಲ್ಲ ಅದ್ವೈತಿಗಳು. ನಿಜವಾಗಿ ಯಾರು ಅಂದ್ರೆ ನಮ್ಮೊಳಗಿರುವ ತತ್ವಾಭಿಮಾನಿ ದೈತ್ಯರೇ ಅದ್ವೈತಿಗಳು. ಅವರು ಹಾಕುವ ಪ್ರಶ್ನೆಗಳು ಸಕಾಲಕ್ಕೆ ಹಾಕ್ತಾರೆ, ತಲೆ ಕೆಡಿಸಿ ಬಿಡುತ್ತಾರೆ. ನಾವೇನೋ ದೇವರೇ ಸ್ವಲ್ಪ ದೇವರು ನಂಬಿದ್ದೀರಿ, ದೇವರೇ ಮಾಡಿಸ್ತಾರೆ ಅಂತ ನಾವು ಚಿಂತನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ರೆ ಒಳಗಿಂದ ಪ್ರಶ್ನೆ ಮಾಡ್ತಾರೆ, ಏನಿನ್ನ ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಕೂಡ್ತ್ರೆ ದೇವರೇ ಮಾಡಿಸಿದಾಗ ನಿನ್ ಗತಿ ಏನು? ನಿಂದ ನೀ ಮಾಡು. ಅವಾಗ ಪ್ರಶ್ನೆ, ನಮ್ದು ನಾವು ದೇವರ ಮೇಲೆ ಆಧಾರ ಪಡದೆ ನಮ್ದು ನಾವೇ ಮಾಡ್ಲಿಕ್ಕಾಗುತ್ತಾ ಅಂತ ಪ್ರಶ್ನೆ. ದೇವರ ಮೇಲೆ ಆಧಾರ ಪಡದೆ ನಮ್ದು ನಾವೇ ಮಾಡ್ಲಿಕ್ಕಾಗುತ್ತಾ? ಏನು ಆಗಲ್ಲ. ಯಾಕೆ? ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ದೇವರು ಮಾಡಿಸಬೇಕಾಗಿದೆ, ದೇವರೇ ಮಾಡಿಸಬೇಕು ಅದನ್ನು ಹೇಳ್ತಾ ಇದ್ದಾರೆ. ಹೌದಾ? ದೇವರೇ ಮಾಡಿಸ್ಬೇಕು, ದೇವರೇ ಮಾಡಿಸ್ಬೇಕು ಅಂತ ಹೇಳ್ತೀರಾ? ದೇವರೇ ಆದ್ರೆ ಮಾಡಿಸ್ಬೇಕು. ಬೆಳಿಗ್ಗೆದ್ದು ನಾವೇ ಎಲ್ಲ ಸ್ನಾನ ಮಾಡಿದ್ದು, ನಾವೇ ಹಲ್ತಿಕ್ಕಿದ್ದು, ನಾವೇ ನೀವೇನೇ ಮಾಡಿದ್ದು ದೇವರು ಮಾಡಿಸ್ತೀರಾ? ಒಂದು ಪಕ್ಕಕ್ಕೆ
ಇಲ್ಲಲ್ಲ, ನೀವೇ ಅಲ್ಲಿ ತೆಕ್ಕಿದ್ದೀರಾ, ನೀವೇ ಸ್ನಾನ ಮಾಡಿದ್ದೀರಾ, ನೀವೇ ಫಲಾರಣ ಮಾಡಿದ್ದೀರಾ, ನೀವೇ ಮುಂದೆಲ್ಲಿ ಕೂತಿದ್ದೀರಾ, ಕೇಳ್ತಾ ಇದ್ದೀರಾ, ಹೌದ್ ತಾನೆ? ದೇವರು ಮಾಡಿಸಿದ್ರ, ನೀವು ಮಾಡಿದಿರ, ಹೇಗ್ ಹೇಳೋದು? ಅದಕ್ಕೆ ದಾಸರು ಬುಡಕ್ ಹೋದ್ರು, ನಮ್ಮ ಪರಿಚಯ ಮಾಡಿಕೊಟ್ರು. ಜೀವರ ಪರಿಚಯ ಏನು ಹೇಳುತ್ತಾರೆ? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಜೀವ ಎಷ್ಟಿದ್ದಾನೆ ಅಂದ್ರೆ ಅಷ್ಟು ಪರಮಾಣು. ಕುದುರೆ ಬಾಲದಲ್ಲಿ ನೂರು ಭಾಗ ಮಾಡಿ ಒಂದನ್ನ ತೆಗೆದು ಅದನ್ನ ಮತ್ತು ನೂರು ಭಾಗ ಮಾಡಿದರೆ ಅದರೊಳಗೆ ಒಂದು ತೆಗೆದರೆ ಎಷ್ಟು ಪಾಯಿಂಟ್ ಇರುತ್ತೋ ಅಷ್ಟು ಜೀವ. ಅಂತ ಜೀವ ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ತಿರುಗ್ಲಿಕ್ಕಾಗತ್ತಾ? ಆಗಲ್ಲಲ್ವಾ? ಅದನ್ನೇ ದಾಸರು ಕೇಳುತ್ತಾರೆ, ಗಮನ ಭೋಜನ ಪ್ರಯತ್ನ ಸಾಧ್ಯವೇ ಜನಕ್ಕೆ ಆಗತ್ತೇನು? ಯಾಕೆ ಅಷ್ಟು ಚಿಕ್ಕ ಜೀವ, ಈ ಕೂದಲಲ್ಲಿ ಸಾವಿರ ಭಾಗ ಇಲ್ಲ, ಇಷ್ಟು ದೊಡ್ಡ ಶರೀರ ಹೊತ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಅದು ಎಲ್ಲ ಇರೋದು ಒಳಗಿದ್ದಾನೆ. ಈ ಟೇಬಲ್ ಎತ್ತಬೇಕಾದ್ರೆ ಕಾಮನ್ ಸೆನ್ಸ್, ನಾ ಟೇಬಲ್ ಪಕ್ಕದಲ್ಲಿರ್ಬೇಕು. ಈ ಟೇಬಲ್ ಮೇಲೆ ಕೂತ್ಕೊಂಡು ಟೇಬಲ್ ಎತ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಆಗಲ್ಲಲ್ವಾ? ಆಗತ್ತೆ ನೀವು ಟ್ರೈ ಮಾಡಿರ್ಬೇಕಾದ್ರೆ. ಆಗಲ್ಲಲ್ವಾ? ಹಾಗಾದ್ರೆ ಜೀವ ಈ ಶರೀರ ಹೊತ್ತುಕೊಂಡು ಹೋಗ್ಬೇಕಾದ್ರೆ ಶರೀರ ಪಕ್ಕದಲ್ಲಿರ್ಬೇಕು, ಒಳಗಿದ್ದುಕೊಂಡು ಹೊತ್ಕೊಂಡು ಹೋಗ್ತಾನ? ಅದು ಹೇಗಿದ್ದಾನೆ? ಈ ಬಿಲ್ಡಿಂಗ್ ಅಲ್ಲಿ ಕೂತಿದ್ದೀರಾ, ನೀವು ಈ ಬಿಲ್ಡಿಂಗ್ ಹೊತ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಆಗಲ್ಲ. ಹಾಗೆ ಈ ದೊಡ್ಡ ಬಿಲ್ಡಿಂಗ್, ಸೆಂಟರ್ ಬಿಲ್ಡಿಂಗ್ ಅಲ್ಲಿ ಜೀವ ಇದ್ದಾನೆ ಹೃದಯ ಕಮಲದಲ್ಲಿ, ದೊಡ್ಡ ಬಿಲ್ಡಿಂಗ್ ಹೊತ್ಕೊಂಡು ತಿರುಗ್ಲಿಕ್ಕಾಗತ್ತಾ? ಬೆಳಿಗ್ಗೆ ನೀವು ಮಾಡಿದ್ದೇನು, ಅಲ್ಲಿ ತಿಕ್ಕಿದ್ದೀರಾ ಅಂದ್ರೆ ಇಷ್ಟು ದೊಡ್ಡ ಕೈಯನ್ನ ಎತ್ತಿ ಆ ಬ್ರಷ್ ಹಿಡ್ಕೊಂಡು ಈ ತಿಕ್ಬೇಕು, ಅದಕ್ಕೆ ಈ ಚಿಕ್ಕ ಜೀವಗಾಗತ್ತಾ? ಮತ್ತೆ ಹಲ್ಲು ತಿಕ್ಕಿದ್ದಾರು, ನಾ ಎಲ್ಲಿ ತಿಕ್ಕಲಿಕ್ಕಾಗತ್ತೆ? ಅದಕ್ಕೆ ಹೇಳುತ್ತಾರೆ, ವಿರಾಟ್ ರೂಪಿ ಹರಿ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತು ನಮಗೆ ಹಲ್ಲು ತಿಕ್ಕಬೇಕು ಅಂತ ಆಲೋಚನೆ ಕೊಟ್ಟು ಈ ಕೈಯಲ್ಲಿ ಕೈ ಇಟ್ಟು ಕೈ ಎಬ್ಬಿಸಿ ಹಲ್ಲು ತಿಕ್ಕಿಸಿದ್ರೆ ನಾವು ತಿಕ್ತೀವಿ. ಮತ್ತೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಎಲ್ಲ ಕಾರ್ಯ ಯಾರು ಮಾಡಿದ್ದೋ ಮಾಡಿಸಿದ್ದೋ? ದೇವ ತಾನು ಮಾಡಿ ಮಾಡಿಸಿದ್ದು, ನಾವಾಗಿ ಏನೂ ಮಾಡ್ಲಾರವು. ಹೌದ್ ತಾನೆ? ಕನ್ಫರ್ಮೇಶನ್ ಬಂತು, ಎಲ್ಲ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ. ಮತ್ತು ಒಳಗಿಂದ ಹೇಳ್ತಾರೆ, ನಿಂದು ನೀ ಚೂರು ಮಾಡ್ಕೋಪ್ಪ, ಒಳಗಿಂದ ಬರುತ್ತೆ. ಎಲ್ಲ ದೇವರು ಅಂತ ಕೂತಿದ್ರೆ ಆಗಲ್ರಿ, ನಮ್ದು ನಾವು ಮಾಡ್ಕೋಬೇಕಲ್ಲ. ಹೌದಲ್ವಾ? ನಮ್ದು ನಾವು ಎಷ್ಟು ಮಾಡ್ಕೊಳ್ತೀವಿ, ಉಸಿರಾಡ್ಲಿಕ್ಕೂ ತಾಕತ್ತಿಲ್ಲ ನಾವು, ನಮ್ದು ನಾವು ಏನ್ ಮಾಡ್ಕೊಳ್ಲಿಕ್ಕಾಗುತ್ತೆ ಅಂದ್ರೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದರಲ್ಲಿ ಸಂಶಯ ಪಡಬೇಡ. ಚಿಂತೆ ಮಾಡುವುದಲ್ಲ, ಚಿನ್ಮಯ ಮೂರ್ತಿಯ ಪಾದ ಆಕ್ರಾಂತನಾಗಿದ್ದ ಮೇಲೆ ಎಲೆ ಮನವೇ, ಏ ಮನವೇ, ದೇವರ ಪಾದ ಶರಣಾಗತನಾಗಿದೆಯ, ಹರೇ ನೀನೇ ಗತಿ ಅಂತ. ಮತ್ತೆ ಚಿಂತೆ ಯಾಕೆ ಮಾಡ್ತಾ ಇದೆ? ದೇವರಿದ್ದಾರೆ. ಎಂತಾಗುವುದೇ ಗತಿ ಎನಗಿಂದು ವ್ಯಾಕುಲದಿ ಸಂತತ ಬಳಲದಿರೋ ದೃಢವ ತೊರೆದು. ಹೇಗಾಗುತ್ತೋ ಏನೋ, ಹೇಗಾಗುತ್ತೋ ಏನೋ ಅಂತ ಯಾವಾಗೂ ಕುದಿತಾ ಇರಬೇಡ, ದೃಢವಾದ ತೊರೆದು. ಹೇಳಿರ್ತಾರೆ ಗುರುಗಳು, ದೇವರೇ ಎಲ್ಲ ಮಾಡಿಸ್ತಾರಪ್ಪ ಒಳ್ಳೇದಾಗುತ್ತೆ ಅಂತ, ಅದು ಬಿಟ್ಟು 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 ಓದಾಡತಾ ಇರ್ತೀವಿ. ಎಂತ ಆಗುವುದೆ ಗತಿ ಎನಗೆಂದು ವ್ಯಾಕುಲದಿ ಸಂತತ ಬಡಲದಿರೋ ದೃಢವ ತೊರೆದು. ಚಿಂತಾಮಣಿಯು ಒಲಿದು ಬೆಂಬಿಡದಲೇ ಇದ್ದು ನಿಂತಲ್ಲಿ ನಿಧಾನ ಗರಿವುತ್ತಿದಕೋ. ಚಿಂತಾಮಣಿ ನಾವು ಹೋಗಿ ಅದ್ರ ಸೇವಾ ಮಾಡ್ಬೇಕು, ಆದ್ಮೇಲೆ ಫಲ ಕೊಡ್ಬೇಕು. ಹಾಗಲ್ಲ, ಚಿಂತಾಮಣಿ ತಾನಾಗಿ ನಮ್ ಹಿಂದೆ ಬಂದು ಎಲ್ಲ ಫಲ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಯಾಕೆ ಚಿಂತೆ ಮಾಡಬೇಕು? ಭಗವಂತ ಚಿಂತಾಮಣಿ ಎಲ್ಲ ಕೊಡುವಂತವ, ನಮ್ ಹಿಂದೆ ಇದ್ದಾನೆ, ಮತ್ತ್ಯಾಕೆ ಚಿಂತೆ ಮಾಡ್ತೀಯ? ಭ್ರಾಂತನಾಗಿ ಬರಿದೆ ಕಂಡದ್ದು ಹಂಬಲಿಸಿ, ಭ್ರಾಂತನಾಗಿ ಬರಿದೆ ಕಂಡದ್ದು ಹಂಬಲಿಸಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜೀವನಿಗೆ ಏನು ಬೇಕು, ನಮಗೇನು ಬೇಕು ಈ ಸಂಸಾರದಲ್ಲಿ ಅಂದ್ರೆ, ಇವಾಗ ನಾವು ಏನೇನು ಬೇಕು ಅಂತ ತಗೊಳ್ತಾ ಇದ್ದೀವೋ ಬೇಡತಾ ಇದ್ದೀವೋ ಅದು ಯಾವುದು ಬೇಡದ್ದೇ ಅಲ್ಲ. ಕಂಡದ್ದು ಹಂಬಲಿಸಿ ಇರೋದೇ ಎರಡು, ಒಂದು ಜಡ ಚೇತನ,
ದೇವರು. ದೇವರಂತೂ ಕಾಣಿಸಲ್ಲ, ದೇವರು ಬೇಕು ಅಂತ ನನ್ನ ಬೈಕಿ ಬರೋದೇ ಇಲ್ಲ. ನಾವು ದೇವರನ್ನ ಕೇಳೋದಿಲ್ಲ, ನೀ ಬೇಕು ಅಂತ. ಇನ್ನು ಇರೋದೇ ಒಂದು ಜೀವ, ಒಂದು ಜಡ. ಹೌದ್ ತಾನೆ? ಕಾಣಿಸಿದ ಕೇಳೋದೆಲ್ಲ ಆಕಾರ ಬೇಕು, ಟಿವಿ ಬೇಕು, ಫ್ರಿಡ್ಜ್ ಬೇಕು, ಅದು ಬೇಕು, ಇದು ಬೇಕು, ಅದನ್ನೇ ಬಯಸ್ತಾ ಇರ್ತೀವಿ. ಇನ್ನ ಚೇತನರನ್ನ ಬಯಸ್ತೀವಿ. ಅವರು ಬೇಕು, ಇವ್ರು ಬೇಕು, ಇವರಿದ್ರೆ ಚೆನ್ನಾಗಿರುತ್ತೆ, ಅವರಿದ್ರೆ ಚೆನ್ನಾಗಿರುತ್ತೆ ಅಂತ ಬಯಸಿ ಬಯಸಿ ಒದ್ದಾಡುತ್ತೀವಿ. ಯಾಕೆ ಈಗ ಆಗ್ತಾ ಇದೆ ಅಂದ್ರೆ, ನಮಗೆ ಜಡದಿಂದಾಗಲಿ ಚೇತನದಿಂದಾಗಲಿ ಅದೇ ನಮಗೆ ಬೇಕಾಗಿಲ್ಲ, ಅದು ಕೊಡುವ ಸುಖ ಬೇಕು ನಮಗೆ. ಕಾರ್ ಹಾಗೆ ಇಟ್ಟುಕೊಂಡ್ರೆ ಸುಖ ಬರಲ್ಲ, ಕಾರಲ್ಲಿ ಓಡಾಡಿದ್ದಕ್ಕೆ ಸುಖ. ಹೌದಾನೆ? ಆ ಪದಾರ್ಥಗಳಿಂದ ಸುಖ ಬರುತ್ತೆ, ವ್ಯಕ್ತಿಗಳಿಂದ ಸುಖ ಬರುತ್ತೆ. ಅದಕ್ಕೆ ಪದಾರ್ಥ ಬೇಕು, ವ್ಯಕ್ತಿ ಬೇಕು. ಆದರೆ ನಿಜವಾಗಿ ನೋಡಿದರೆ ಪದಾರ್ಥವೇ ಸುಖ ಕೊಡಲ್ಲ, ವ್ಯಕ್ತಿಗಳೇ ಸುಖ ಕೊಡಲ್ಲ. ಅಂಥ ಕಾಲಕ್ಕೆ ಪದಾರ್ಥ ಸುಖ ವ್ಯಕ್ತಿಗಳನ್ನ ಕಟ್ಟಿಕೊಂಡೇನು ಉಪಯೋಗ? ದೇವರು ಹೇಳ್ತಾ ಇದ್ದಾರೆ ಗುರುಗಳು, ನಿನಗೆ ಕೊಡೋ ಸುಖ ದೇವರು ಕೊಡೋ ಕಾಲಕ್ಕೆ ಪದಾರ್ಥ ಯಾಕೆ ಕಟ್ಕೊಳ್ತೀಯ? ಅವಾಗ ನಾವೊಂದು ಪದಾರ್ಥ ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಸುಖ ಪದಾರ್ಥ ಬಾಯಲ್ಲಿ ಹಾಕೊಂಡ್ರೆ ಬರ್ತಾ ಇದೆ. ನಿಮ್ ದೇವರು ಕೊಡೋದು ನಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದೇ ದೇವರು ಮಾಡೋದು. ಪದಾರ್ಥ ಮುಂದಿಟ್ಟು ಒಳಗಿದ್ದು ತಾನೇ ಸುಖ ಕೊಡುತ್ತಾನೆ, ವ್ಯಕ್ತಿಗಳನ್ನ ಮುಂದಿಟ್ಟು ತಾನೇ ಸುಖ ಕೊಡುತ್ತಾನೆ. ಅದಕ್ಕೆ ಸುಖ ಕೊಡುವ ದೇವರನ್ನ ಬಿಟ್ಟು ಸುಖ ಕೊಡದೇ ಇರುವಂತ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ಹಂಬಲಿಸಿದರೆ ಅದನ್ನ ಹೇಳ್ತಾರೆ, ಭ್ರಾಂತನಾಗಿ ಬರಿದೆ ಕಂಡದ್ದು ಹಂಬಲಿಸಿ ಅಂತವಿಲ್ಲದ ನರಕಕ್ಕಿಳಿಯದಿರು. ಒಮ್ಮೆ ಇಲ್ಲಿ ಚಿಪ್ಪಗಿರಿಗೆ ಎಲ್ಲರು ಬಂದವರೇ ಇದ್ದೀರ? ಹೌದ್ ತಾನೆ? ಬೆಳಿಗ್ಗೆಯಿಂದ ಚಿಪ್ಪಗಿರಿಯಲ್ಲೇ ಇದ್ದೀವಿ, ಇಲ್ಲಿ ವಿಜಯನಗರ ಹತ್ರ ಇದ್ದೀವಿ. ಯಾರ್ಯಾರು ನಮಸ್ಕಾರ ಮಾಡಿದ್ರಿ ಬೆಳಿಗ್ಗೆಯಿಂದ? ಇಲ್ಲಿ ಯಾರ್ಯಾರು ನಮಸ್ಕಾರ ಮಾಡಿದ್ರಿ? ಗೋಪಾಲಕೃಷ್ಣ, ಪ್ರಾಣದೇವರು, ತುಳಸಿ, ಇನ್ನ ವಿಜಯರಾಯರು, ಇನ್ನ ಪ್ರಾಣದೇವರಾಯಿತು, ಅಶ್ವತ್ಥ ವೃಕ್ಷ, ತೀರ್ಥಕ್ಕೆ ನಮಸ್ಕಾರ ಮಾಡಿದಿರಾ? ವಿಜಯ ತೀರ್ಥಕ್ಕೆ ನಮಸ್ಕಾರ ಮಾಡಬೇಕು. ವಿಜಯರಾಯ ನಮಸ್ಕಾರ ಮಾಡಿದಿರಾ? ಮುಗಿತಾ? ಪಕ್ಕದಲ್ಲೇ ಚಿಕ್ಕ ಕಟ್ಟೆ ಇದೆ. ಮೋಹನ ನಮಸ್ಕಾರ ಮಾಡಿದಿರಾ? ಮುಗಿತಾ? ಇಲ್ಲಿಗೆ ಆಗಿಲ್ಲ, ವಿಜಯರಾಯರು ಹೋಗೋ ಹೊರಗೆ ಹೋಗು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಕ್ಷೇತ್ರ ಪ್ರಧಾನ ಮೂರ್ತಿ ಊರಲ್ಲಿ ಕೂತಿದ್ದಾರೆ ರುದ್ರದೇವರು. ಬಂದು ಕೂಡಲೇ ಅವರಿಗೆ ನಮಸ್ಕಾರ ಮಾಡಿ ಒಳಗೆ ಹೆಜ್ಜಿಡಬೇಕು. ಕೈಲಾಸ ವಾಸ ಗೌರೀಶ ಈಶಾ ಅಂತ ಪ್ರಾರ್ಥನೆ ಮಾಡಿದ ರುದ್ರದೇವರಲ್ಲಿ ಕೂತಿದ್ದಾರೆ. ಅಷ್ಟೇ ಅಲ್ಲ, ಇದು ಭಾಸ್ಕರ ಕ್ಷೇತ್ರ, ಸೂರ್ಯದೇವರು ತಪಸ್ಸು ಮಾಡಿದ ಜಾಗ, ಬೆಟ್ಟದ ಮೇಲಿದೆ. ಸೂರ್ಯದೇವರಿಗೆ ರುದ್ರದೇವರಿಗೂ ನಮಸ್ಕಾರ ಮಾಡಿ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು. ಅವ್ರನ್ನೇ ಮರೆತೋದ್ರೆ ಹೇಗೆ? ಅವ್ರು ಮಾಡಿದ್ರೆ ಬೆಳಿಗ್ಗೆದ್ದು ನೆನಪಿರಲ್ಲ, ಅಲ್ಲಿ ಹೋದ್ರೆ ಮಾಡೋಣ ಅಂತ ಇಲ್ಲಿಂದ ನಮಸ್ಕಾರ ಮಾಡಿ ನಂತರ ಹೋಗಬೇಕು ಅಂತ ರುದ್ರದೇವರನ್ನ ಒಂದ್ಸಲ ಸ್ಮರಣೆ ಮಾಡೋಣ. ಯಾಕೆ ಅಲ್ವಾ? ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಇನ್ನೊಂದು ಸಲ ಹರ ನಮಃ ಪಾರ್ವತೀ ಪತಯೇ ಹರ ನಮಃ ಪಾರ್ವತೀ ಪತಯೇ. ರುದ್ರದೇವ ಸ್ಮರಣೆ ಗಟ್ಟಿಯಾಗಿ ಮಾಡಿದ್ರೆ ಏನು ಉಪಯೋಗ? ಒಂದು ದೇವರಲ್ಲಿ ಮನಸ್ಸು ಕೊಡ್ತಾರೆ, ನಿದ್ದೆ ಬಿಡಿಸ್ತಾರೆ, ಜಂಪು ಬರ್ತಾ ಇರುತ್ತೆ. ಬೆಳಿಗ್ಗೆ ಪ್ರವಚನ ಕೂತ್ರೆ ಅವತ್ ತಾನೆ ಜಂಪು ಹೋಯ್ತಾ? ಹಾ, ಈಗ ಕೇಳೋಣ ಅಲ್ಲ, ಎಂಥ ಸ್ಥಿತಿ ನೋಡಿ ಅಲ್ವಾ? ನಮ್ಮ ಪ್ರವಚನ ಕೇಳಲಿಕ್ಕೂ ಬಿಡಲ್ಲ ಕಲಿ, ನಿದ್ದೆ ತರ್ತಾ ಇರ್ತಾನೆ. ಅಲ್ಲೇ ಬರ್ತಾನೆ ಅವನು, ಜೊಂಬಿನ ರೂಪದಲ್ಲಿ ಬಂದು ಕೊಡ್ತಾನೆ ನಮಗ. ಮೋಕ್ಷದಲ್ಲಿ ಇದಷ್ಟು ಆನಂದ ಆಗ್ತಾ ಇರತ್ತೆ, ಜೊಂಬು ಬರ್ತಾ ಇದ್ರೆ ಅಲ್ಲೇ ಆನಂದ ಪಡ್ತಾ ಇರ್ತೀವಿ. ಆದ್ರಿಂದ ಆ ಜೊಂಪು ಕಳ್ಕೊಂಡ್ಬಿಟ್ರೆ ಆಯ್ತು ನೋಡಿ. ಇಲ್ಲದಿದ್ರೆ ಅಲ್ಲಿ ಮನೆಯಿಂದ ಕಷ್ಟಪಟ್ಟು ಇಲ್ಲಿ ಬಂದದ್ದಾಯಿತು, ಇಲ್ಲಿಗೆ ಬಂದು ಕೂತು ಇಲ್ಲಿ ನಿದ್ದೆ ಮಾಡಿದ್ರೆ ಬಂದ್ ಮಾಡಿದ್ದೇನು ಅಂತ. ಹೌದ್ ತಾನೆ?
ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ, ಎಲ್ಲಾ ಕಡೆ ಎಷ್ಟು ಜನ ಇದ್ದಾರೆ? ಈ ದಿವಸ ಇಲ್ಲಿ ಬರ್ಲಿಕ್ಕಾಯ್ತಾ? ವಿಜಯರಾಯರಿಂದ ಬರ್ಲಿಕ್ಕಾಗಿಲ್ಲ. ನಾವು ಬಂದಿದ್ದೀವಿ, ಗುರುಗಳು ಕರೆಸಿದ್ದಾರೆ ಇಲ್ಲಿಗೆ. ಮತ್ತೆ ಸಾರ್ಥಕ ಮಾಡಿಕೋಬೇಕಾ, ನಿದ್ದೆ ಮಾಡಿಕೊಳ್ಕೋಬೇಕಾ? ಆದ್ದರಿಂದ ಅದು ವಿಜಯರಾಯ ಸುಳಾದಿಗಳು, ಅಪರೂಪದ ಸುಳಾದಿಗಳವು. ಅದು ಕೇಳಿದ್ರೇನೆ ಸಾಕು, ಅನುಗ್ರಹ ಮಾಡುತ್ತಾರೆ ಅಂತಹದ್ದು ಚಿಂತನೆ ಮಾಡೋ ಕಾಲಕ್ಕೆ ಕೂತವರಿಗೆ ಬಂದೇ ಬರುತ್ತೆ, ಹೇಳೋರಿಗೆ ಬರಲ್ಲ. ಅದು ಸರಿ, ಹೋಗ್ತೇನೆ ಅಲ್ವಾ, ಹೇಳೋರಿಗೆ ಬರಲ್ಲ, ಕೂತವರಿಗೆ ಬರುತ್ತೆ. ಜಂಪು ಬಾರದೆ ನೋಡಿಕೊಂಡ್ಬಿಡಿ. ಬೇಕಾದ್ರೆ ತಂಬಿಗೆ ಒಲ್ಲಿ ನೀರಿಟ್ಟುಕೊಂಡು ಪಕ್ಕದಲ್ಲಿ ಚೂರು ಕಣ್ಣಿಗೆ ಹಚ್ಕೊಳ್ತಾ ಬರ್ತಾ ಇರಿ. ನಾನೇನು ಅಭ್ಯಂತರ ಮಾಡಲ್ಲ ಅದಕ್ಕೆ. ಆದ್ದರಿಂದ ಜಂಪು ಬಾರದಂತೆ ನೋಡಿಕೊಳ್ಳಿ, ಚೆನ್ನಾಗಿ ಹೇಳ್ತಾರೆ. ಅಂತವಿಲ್ಲದ ನರಕ ಕಿಳಿಯದಿರು. ನಾವು ಮಾಡೋದು ಏನು? ನಿತ್ಯವೂ ಕೂಡ ದೇವರಿದ್ದರಿಗೆ ಬಂದು ಕೇಳ್ತಾ ಇರ್ತೀವಿ, ಸ್ವಾಮಿ ಇದು ಕೊಡು, ಅದು ಕೊಡು, ಇದು ಕೊಡು, ಇವ್ರನ್ನ ಕೊಡು, ಅದು ಕೊಡು, ಯಾಕೆ ಸುಖವಾಗಿರ್ತೇನೆ ಅಂತ ಕೇಳಿದ್ರೆ ಸಾಕು ನರಕಕ್ಕೆ ಹೋಗ್ತೀವಿ. ಅಂತವಿಲ್ಲದ ನರಕ ಬರುತ್ತಂತೆ. ಯಾಕ್ರಿ ಅಂದ್ರೆ, ಸುಖ ಕೊಡೋದು ದೇವರಾದರೆ ಆ ದೇವರನ್ನ ಬಿಟ್ಟು ಪದಾರ್ಥವೇ ಸುಖ ಕೊಡುತ್ತೆ ಅಂತ ಅವನೆದುರಿಗೆ ಕೇಳಿದ್ರೆ, ಇಲ್ಲೆಲ್ಲ ಕಸಗೊಳ್ಳೋದು ಎಲ್ಲ ನೀವೇ ಮಾಡಿದ್ದೀರಾ, ಎಲ್ಲ ನೀವೇ ಮಾಡಿದ್ದೀರಾ, ಎಲ್ಲ ಮಾಡಿದ್ರು ಕೂಡ ನಿಮ್ಮನ್ನು ಬಿಟ್ಟು ಯಾರಿಗೋ ಹೇಳಿದ್ರೆ ನಿಮ್ ಹೊಟ್ಟೆವರಿ ಅಲ್ವಾ? ಹಾಗೆ ಪದಾರ್ಥದೊಳಗಿದ್ದು ಸುಖ ಕೊಡುವ ದೇವರನ್ನ ಮರೆತು ಪದಾರ್ಥವೇ ಸುಖ ಕೊಡುತ್ತೆ ಅಂತ ತಿಳ್ಕೊಂಡ್ರೆ ನರಕ ಆಗುತ್ತಾ ಇಲ್ವಾ? ದೇವರನ್ನ ನೆಗ್ಲೆಕ್ಟ್ ಮಾಡಿದ ಪಾಪ ಒಂದು, ಯಾವುದು ಸುಖ ಕೊಡಲ್ಲೋ ಅದು ಬೇಕು ಅಂತ ಕೇಳಿದ್ದೊಂದು. ಅದಕ್ಕೆ ದೇವರ ಹತ್ರ ಹೋದಾಗ ದೇವರನ್ನು ಬಿಟ್ಟು ಏನು ಕೇಳಬೇಡ, ನಿಂಗೆ ಬೇಕಾಗಿದ್ದ ಸುಖ ಅದವನೇ ಕೊಡ್ತಾನೆ. ಹೇಗಿದೆ ಗೊತ್ತಾ? ಒಳ್ಳೆ ಪದಾರ್ಥ ತಾಯಿ ಅಡಿಗೆ ಮಾಡಿ ಹಾಕ್ತಾ ಇದ್ರೆ ಆ ತಾಯಿಯನ್ನ ಕೇಳೋದೇನು, ಒಳ್ಳೇದು ಮಾಡಿ ಹಾಕಮ್ಮ ಅಂತ ಕೇಳಬೇಕಾ, ಹೀಗೇ ಮಾಡು ಅಂತ ಹೇಳಬೇಕಾ? ಏನು ಬೇಕಾಗಿಲ್ಲ, ಭಗವಂತನೇ ಗೊತ್ತು. ಸ್ವಾಮಿ ಅನುಗ್ರಹ ಮಾಡೋ ಅಂದ್ರೆ ಸುಖ ಕೊಡುತ್ತಾನೆ, ಯಾವುದರ ಮೂಲಕವೋ ಅವನೇ ಕೊಡುತ್ತಾನೆ. ಹೇಳುತ್ತಾರೆ, ಮಂತ್ರ ತಂತ್ರಕ್ಕೆ ಶಿಲುಕ ಮಹದಾದಿಗಳ ಒಡೆಯ, ಸಂತರಿಸುವ ನೋಡು ಗೆಳೆಯನಾಗಿ. ಏ ಈ ದೇವರು ಅಂತೀರಾ, ನಾನು ಮಂತ್ರ ಮಾಡಿಬಿಡ್ತೀನಿ ಬಿಡ್ರಿ, ಒಳ್ಳೆ ಮಂತ್ರ, ಏನು ವಾಸುದೇವ ಮಂತ್ರ, ಅಷ್ಟಾಕ್ಷರ ಮಂತ್ರ, ಏನು ಬ್ರಹ್ಮ ಮಾತೃಕಾ ಮಂತ್ರ, ಬ್ರಹ್ಮ ಗಾಯತ್ರಿ ಮಂತ್ರ, ಎಲ್ಲ ಮಂತ್ರ ಜಪ ಮಾಡ್ತೇನೆ, ದೇವರು ಬರಲೇಬೇಕು. ಅಪ್ಪ ನಾಳೆ ಬರಲ್ಲ ಅಂದ್ಕೊಳ್ತಾರೆ. ನಾವೆಷ್ಟೇ ಮಂತ್ರ ತಂತ್ರಕ್ಕೆ ಶಿಲುಕ ಮಹದಾದಿಗಳ ಒಡೆಯ, ಮಹತ್ತತ್ವಕ್ಕೆ ಅಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳಿಗೆ ಒಡೆಯ, ಅವರಿಗೆ ಸಿಗ್ತಾ ಇಲ್ಲ, ನಿಮ್ ಸಿಗ್ತಾನ? ಆದರೆ ಸಂತರಿಸುವ ನೋಡು ಗೆಳೆಯನಾಗಿ. ಅಂತ ಭಗವಂತ ಬ್ರಹ್ಮಾದಿಗಳಿಗೆ ಎಟಕದೇ ಇರುವ ಸ್ವಾಮಿ ನಿನ್ನ ಪಕ್ಕದಲ್ಲೇ ಇದ್ದು ನಿನ್ನ ರಕ್ಷಣೆ ಮಾಡಬೇಕಾ? ಒಂದು ಟೆಕ್ನಿಕ್ ಇದೆ, ಅದ್ ತಿಳ್ಕೊ. ಅದ್ ತಿಳ್ಕೊಂಡ್ಬಿಟ್ರೆ ದೇವರೇ ನಿನ್ ಜೊತೆಗಿದ್ದು ಬಿಡುತ್ತಾನೆ. ಕೇಳ್ತಾರೆ, ಇಂತೀಪರಿ ನಿನಗೆ ಆನಂದ ವೈಭವ, ಮುಂತೆ ಮುಂತಾಗಿ ನಿಂದಿರುವುದು ಕೇಳಲೋ. ನಿನಗೆ ಆನಂದ ವೈಭವ, ನಿನಗೆ ಮುಂದೆ ಮುಂದೆ ಕಾದುಕೊಂಡು ಕೂತಿದೀವೋ ನನ್ನ ಮಾತು ಕೇಳಿದ್ರೆ. ನನ್ನ ಮಾತು ಕೇಳಪ್ಪ, ಚಿಕ್ಕ ಮಕ್ಕಳಿಗೆ ಅವರು ಹಠದಿಂದ ನಾನು ಕೇಳಲ್ಲ ಅಂತ ಕೂತ್ರೆ ತಂದೆ ತಾಯಿ ಕೇಳ್ಕೊಳ್ತಾರಲ್ಲ, ಆ ಥರ ಕೇಳ್ತಾ ಇದ್ದಾರೆ ವಿಜಯದಾಸರು. ಇಂತೀಪರಿ ನಿನಗೆ ಆನಂದ ವೈಭವ, ಮುಂತೆ ಮುಂತಾಗಿ ನಿಂದಿರುವುದು ಕೇಳಲೋ. ಚಿಂತಿಸಿದಂತೆ ಜನಕ್ಕೆ ಸಾಧನ ಮಾಡಿಸುವ. ಎಷ್ಟು ಚೆನ್ನಾಗಿ ಮಾಡ್ತಾನೆ. ನಾವು ಬರ್ತೀವಿ ವಿಜಯರಾಯರ ಹತ್ರ, ಏಕಾಸಿ ಮಾಡ್ಬೇಕು ಅಂತಿರುತ್ತೆ, ತೊಂದರೆಗಳಿರುತ್ತೆ, ಏಕಾಸಿ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಇವ್ರ ಹತ್ರ ಕೂತು ಸ್ವಾಮಿ ಏಕಾಸಿ ಮಾಡಿಸರಿ ಅಂತ ಕೇಳಿದುಕೊಳ್ಳಿ, ಅವತ್ತು ಹಾಗೇ ಮೂಗು ಹಿಡಿದು ಮಾಡಿಸ್ಬಿಡ್ತಾರೆ. ವಿಜಯರಾಯರು ಮಾತಾಡುವಂತಹ ಗುರುಗಳು, ಏನಿದ್ರು ಇಮ್ಮಿಡಿಯೇಟ್ ಆಕ್ಷನ್ ಆಗ್ಬಿಡುತ್ತೆ ಇಲ್ಲಿ. ಅದಕ್ಕೆ ಕ್ಷಿಪ್ರ ಪ್ರಸಾದರವರು ಬಹಳ ಬೇಗ ಅನುಗ್ರಹ ಮಾಡಿಬಿಡ್ತಾರೆ ಋಷಿಗಳು, ಮಹಾಜ್ಞಾನಿಗಳು. ಅದಕ್ಕೆ ಹೇಳ್ತಾ ಇದ್ದಾರೆ, ಚಿಂತಿಸಿದಂತೆ ಜನಕ್ಕೆ ಸಾಧನ ಮಾಡಿಸುವ ಕಂತುಪಿತ ನಮ್ಮ ವಿಜಯ ವಿಠಲರೇಯ, ಶಾಂತಮೂರ್ತಿ ನಂಬಿದವರಿಗೆ ಸುಧಾಹ್ರದವೋ. ನಮ್ಮ ಸ್ವಾಮಿ ವಿಜಯ ವಿಠಲರೇ ಹೇಗಿದ್ದಾನೆ ಗೊತ್ತಾ? ವಿಜಯರಾಯರ ಮೂರ್ತಿ ಎಂಥವ ಅಂದ್ರೆ, ಚಿಂತಿಸಿದವರಿಗೆ
ನಾನು ಹೇಳ್ಕೊಡ್ತೀನಿ ಮುಂದೆ ಸುಳಾದಿಯಲ್ಲಿ. ಆ ತರ ಯಾರು ಚಿಂತನೆ ಮಾಡುತ್ತೀರೋ ಅವರಿಗೆ ಸುಧಾ ಹೃದವೋ ಅಮೃತದ ಮಡು ಅಯ್ಯ. ಎಷ್ಟು ಮಡುವಿನಲ್ಲಿ ಎಷ್ಟು ಮುಳುಗಿದ್ರು ಒಳಗೆ ಹೋಗಿ ಮೇಲೆ ಬರ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಒಳಗೊಳಗೆ ಹೋಗ್ತಾರೆ. ಹಾಗೆ ಆನಂದ ಕೊಡ್ತಾನೆ ಸ್ವಾಮಿ. ಚೆನ್ನಾಗಿ ಹೇಳ್ತಾರೆ, ಎತ್ತಿಗೆ ಭಕ್ತದ ಚಿಂತೆಯ ತಕ್ಕೆ, ಎತ್ತಿಗೆ ಭತ್ತದ ಚಿಂತೆಯ ಹತ್ತಕ್ಕೆ, ಭತ್ತ ಇರುತ್ತೆ ಅದನ್ನ ಈ ಗಾಣದಲ್ಲಿ ಎತ್ತನ್ನು ಕಟ್ಟಿ ತಿರುಗಿಸ್ತಾ ಇರ್ತಾರೆ. ಈ ಎತ್ತು ಈ ಭತ್ತ ಎಷ್ಟು ಹಾಕಿದ್ರು, ಅದು ಯಾಕೆ ಇದು ಯಾಕೆ, ಅವಾಗ ಆಡಿಸೋನಂತ ನಿಂಗೆ ಯಾಕೆ, ನಿನ್ ತಿರುಗೋದ್ ನಿನ್ ಕೆಲಸ, ನೀ ತಿರುಗೋದ್ ನೀನ್ ತಿರುಗೋ, ನಿಂಗೆ ಹೊತ್ತಿಗೆ ಇಷ್ಟು ಹಾಕ್ತೇನೆ ಹೊತ್ತಿಗೆ ಇಷ್ಟು ಹಾಕ್ತೇನೆ, ತಿರುಗ್ತಾ ಇರು. ಭತ್ತದ ಚಿಂತೆ ನಂಗೆ, ನೀನ್ ಚಿಂತೆ ಮಾಡಿದ್ರು ನೀ ಮಾಡೋದೇನು, ಎತ್ತು ತಂದು ಭತ್ತ ಹಾಕ್ತೀಯಾ, ಹತ್ತಿರಗಿದ್ದ ಮತ್ತೆ ತೆಗೆದು ಹಾಕ್ತೀಯಾ, ಏನಾದ್ರೂ ಮಾಡ್ಲಿಕ್ಕಾಗತ್ತಾ ನಿಂಗೆ, ಏನು ಇಲ್ಲ, ಕೂತಿರ್ತೀಯ ಸುಮ್ಮನೆ ಕೂತಿರಬಹುದಾ, ಬರೇ ಬಿಪಿ ತಂದ್ಕೊಂಡು ತಿರುಗ್ತೀಯ ಹಾಕಿ ಅಂತ. ಎತ್ತು ತಿರುಗ್ತಾ ಇದೆ ಗಾಣದಲ್ಲಿ, ಆ ಸುಮ್ಮನೆ ತಿರುಗಿ ಸಂತೋಷವಾಗಿರಬಹುದಾಗಿತ್ತು, ಇಲ್ಲ ತಿರುಗುವಷ್ಟು ಕಾಲ ಭತ್ತ ಏನಾಗ್ತಾ ಇದೋ, ಪುಡಿ ಪುಡಿ ಆಗ್ತಾ ಇದೋ, ಏನಾಗ್ತಾ ಇದೋ, ಹೇಗ್ ಮಾಡಬೇಕು ಆಲೋಚನೆ ಮಾಡಿದ್ದೇ ಮಾಡಿದ್ದು, ತಲೆ ಕೆಂಪಗಾಗ್ಬಿಟ್ಟಿದೆ ಅಂತ ಹೇಳುದು. ಯಾಕೆ ಆಲೋಚನೆ ಮಾಡ್ತೀಯ, ಮಾಡಿ ನೀನೇದ್ರು ಮಾಡೋದಿದ್ಯಾ. ಹಾಗೆ ಈ ಸಂಸಾರದಲ್ಲಿ ಸ್ವಾಮಿಯೇ ಎಲ್ಲ ಮಾಡಿ ಮಾಡಿಸುವಾಗ ನಾವಾಗಿ ಬಿಪಿ ತಂದ್ಕೊಂಡ್ರೆ ಮಾತ್ರ ಜಾಸ್ತಿ ಏನಾಗುತ್ತೆ, ಏನು ಆಗಲ್ಲ, ಅಷ್ಟೇ ಕೂತಿರುತ್ತೆ. ಅವನ ಪಾದಕ್ಕೆ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಎತ್ತಿಗೆ ಭತ್ತದ ಚಿಂತೆಯ ತಕ್ಕೆ, ಕತ್ತೆಗೆ ಬಣವಿಯ ಯೋಚನೆಯ ತಕ್ಕೆ. ಕತ್ತೆ ಇದೆ, ಬಟ್ಟೆ ಗಂಟನ್ನು ಹೊತ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಆ ಗಂಟಿನೊಳಗೆ ಬಟ್ಟೆ ಯಾವ್ದಿದೆ, ಅದು ಹೇಗ್ ಮಡಿಸಿದ್ದಾರೆ, ಹೇಗಿದ್ಯಾಕಪ್ಪ, ತನ್ನ ಕೆಲಸ ಎಷ್ಟು, ಹೊತ್ಕೊಂಡು ಹೋಗ್ಬೇಕು ಹಾಕ್ಬೇಕು ಬರ್ಬೇಕು ಅಷ್ಟೇ, ಹೊತ್ತಿಗೆ ಹಾಕಿ ತಿನ್ಬೇಕು. ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮ್ದು ಅಷ್ಟೇ, ಸ್ವಾಮಿ ಹೇಳಿದ ಕೆಲಸ ಮಾಡು, ಕೊಟ್ಟದ್ದು ತಿಂದು ಇರು, ಮಿಕ್ಕದ್ದು ಅವನಿಗೆ ಬಿಡು, ಅವನು ಮಾಡ್ತಾ ಇದ್ದಾನೆ. ಅದೆಲ್ಲ ನೀನು ಆಲೋಚನೆ ಮಾಡಿದ್ರೂ ಮಾಡ್ಲಿಕ್ಕಾಗಲ್ಲ, ಅವನೇ ಮಾಡಬೇಕಾಗಿದ್ದು. ಏನದು, ಇದು ಸುಮ್ಮನೆ ಅಲ್ಲ, ಒಳ್ಳೆಯ ದೃಷ್ಟಾಂತ ಪಡ್ತಾ ಇದ್ದಾರೆ. ಕತ್ತೆ ಹಾಕಿ ತಿನ್ನತ್ತೆ, ತಲೆಯಲ್ಲಿ ಏನಿಟ್ಕೊಳ್ಳಲ್ಲ, ಏನಿಟ್ಕೊಳ್ಳಲ್ಲ, ಒಂದಿಟ್ಕೊಳ್ಳತ್ತೇನು, ನನ್ನ ಯಜಮಾನ ನನ್ನ ನೋಡ್ಕೊಳ್ತಾ ಇದ್ದಾನೆ ಅಂತ ಯಜಮಾನನ ಚಿಂತನೆ ಮಾಡ್ತಾ ಹೋಗುತ್ತೆ. ನಾನು ಯಜಮಾನನ ಬಟ್ಟೆ ಅಂತ ಹಾಕತ್ತೆ, ಅದನ್ನೇ ತರತ್ತೆ. ಹಾಗೆ ಸ್ವಾಮಿ ಕೊಟ್ಟ ಅನ್ನವನ್ನ ತಿಂದು ಸ್ವಾಮಿಯನ್ನೇ ಚಿಂತನೆ ಮಾಡುವ ಕೆಲಸ ನಾವು ಮಾಡಿದರೆ ನಮ್ಮ ಕೆಲಸ ದೇವ ಮಾಡಿಬಿಡುತ್ತಾನೆ. ಅದನ್ನು ಕೃಷ್ಣ ಹೇಳುತ್ತಾನೆ, ಕ್ವಚ್ಚಿಂತ ಯಾಕೆ ಮಚ್ಚಿಂತಾಂ ಕುರು. ನೀನು ನನ್ನ ಚಿಂತೆ ಮಾಡಿದರೆ ನಾನು ನಿನ್ನ ಚಿಂತೆ ಮಾಡುತ್ತೇನೆ, ನೀನೇ ನಿನ್ ಚಿಂತೆ ಮಾಡಿದರೆ ನಾನು ನಿನ್ ಚಿಂತೆ ಮಾಡಲ್ಲ, ನಿನ್ ಚಿಂತೆ ಮಾತ್ರ ಉಳಿಯುತ್ತೆ. ಯಾಕೆ, ನಿನ್ ಕೆಲಸ ನಿಂಗ್ ಮಾಡ್ಕೊಳ್ಲಿಕ್ಕಾಗಲ್ಲ, ನಾನೇ ನಿಂದು ಮಾಡಬೇಕಯ್ಯಾ, ಇನ್ಯಾರು ಮಾಡ್ಲಿಕ್ಕಿಲ್ಲ. ಇನ್ನ ತೊತ್ತಿಗೆ ಒಡಿಯನ ಭವಿಷ್ಯೋತ್ತರ ಯಾಕೆ, ತೊತ್ತೇ ಇರ್ತಾನೆ ಅಂದ್ರೆ ಆಳು, ಆಳು ಬಂದು ಈ ರಾಜ ಹೇಗಿರ್ತಾನೋ ಹಾಗೆ ಇವೆಲ್ಲ ನಿಂಗೆ ಯಾಕಪ್ಪ, ನಿನ್ ಕೆಲಸ ನಿಂಗ್ ಮಾಡ್ಕೊಂಡು ಹೋದ್ರೆ ಆಯ್ತಲ್ಲ, ಹೆಚ್ಚಿಗೆ ಆಲೋಚನೆ ಮಾಡಿದ್ರೆ ಉಪಯೋಗವಿಲ್ಲ. ಹೊತ್ತು ಹೊತ್ತಿಗೆ ಪಾಲು ಕುಡಿಯೋ ಬಾಲಕನಿಗೆ, ತಾಯಿ ಹತ್ರ ಹಾಲು ಕುಡಿಯುತ್ತಾ ಇದ್ದಾನೆ ಹುಡುಗ, ಸುತ್ತಲಿದ್ದವರ ಧಾವತಿ ಕೊಡವ್ಯಾಕೆ. ಹೊತ್ತು ಹೊತ್ತಿಗೆ ಅಮ್ಮನ ಹಾಲು ಕುಡಿದು ಸಂತೋಷ ಮಲ್ಕೊಂಡಿರ್ಬೋದಾ, ಏನೋ ಆಟ ಆಡ್ಕೊಂಡಿರ್ಬೋದಾ, ಪಕ್ಕದಲ್ಲಿ ತಿರುಗಾಡ್ತಾ ಅವ್ರಿಗೆ ತಿರುಗಿದ್ರು ಇವ್ರಿಗೆ ತಿರುಗಿದ್ರು, ಹೀಗೆ ನಾವು ಮಾಡೋದು ನೋಡಿ. ದೇವ್ರು ಕಳಿಸಿದ್ದೇನು, ಚಿಕ್ಕ ಮಗು ನಾ ಕೊಟ್ಟ ಹಾಲು, ಏನು ಕ್ಷೀರ, ನನ್ನನ್ನೇ ಚಿಂತನೆ ಮಾಡುವ ಕ್ಷೀರ ಆ ಹಾಲು, ನಾನು ಕೊಟ್ಟ ಅನ್ನ ತಿಂದು ನನ್ನನ್ನೇ ನೆನೆತ ಆ ಚಿಕ್ಕ ಮಗು ನೋಡ್ರಿ ಅದರ ಲಕ್ಷಣ, ಎಷ್ಟು ಒಳ್ಳೆ ದೃಷ್ಟಾಂತ. ಮಗುವಿ ಬೇರೆ ಕೆಲಸ ಇರಲ್ಲ, ತಾಯಿ ಮಡ್ಲಲ್ಲಿರುತ್ತೆ ನೋಡಿ. ಬೇಕಾದ್ರೆ ಇವಾಗ ಹೋಗಿ ಯಾರ ಚಿಕ್ಕ ಮಕ್ಕಳಿದ್ರೆ ನೋಡ್ಕೊಂಡು ಬನ್ನಿ, ಆ ಮಕ್ಕಳು ಇರ್ತಾರಲ್ಲ, ಹಾಲು ಕುಡಿಯುತ್ತಾರೆ ಮಲಗಿರ್ತಾರೆ, ಎದ್ದಷ್ಟು ಕಾಲ ಅವರ ದೃಷ್ಟಿ ಅಮ್ಮನ ಮೇಲೇ ಇರುತ್ತೆ, ಅಮ್ಮನ್ನೇ ನೋಡ್ತಾ ಇರ್ತಾರೆ. ಅಮ್ಮ ನಕ್ರೆ ನಗುತ್ತೆ, ಅಕ್ರೆ ಸಿಟ್ಟಾದ್ರೆ ಹೀಗೆ ಮುಖ ಮಾಡುತ್ತೆ, ಒಟ್ಟಾರೆ ಅಮ್ಮನಲ್ಲೇ ಮನಸ್ಸಿಟ್ಟಿರುತ್ತೆ, ಸುಮ್ಮನೆ ಕೂತಿರುತ್ತೆ ಆ ಮಗು. ಅವರು ಹೀಗ ಇವ್ರು ಹೀಗ ನೋಡುತ್ತಾ ಅವರ ಪಾಡಿಗೆ ಇರ್ತಾರೆ.
ಇದ್ಯಾವ ಹೂಕೋಸು ಚೆನ್ನಾಗಿ ತಿನ್ನೋ ಕೂಸು ಕುರ್ತು ಹೇಳಿಲ್ಲ, ಹಾಲು ಕುಡಿಯೋ ಕೂಸು ಕುರ್ತು, ತಿನ್ನೋ ಕೂಸು ಬೇರೆ ನೋಡ್ತಾ ಇರೋದು ಬೇರೆ ವಿಷಯ, ಅದೆಲ್ಲ ಹೇಳಿಲ್ಲ. ಅವ್ರ ಎಕ್ಸಾಂಪಲ್ ಕರೆಕ್ಟ್ ಆಗಿರುತ್ತೆ ಅಲ್ಲಿ. ಹೊತ್ತು ಹೊತ್ತಿಗೆ ಪಾಲು ಕುಡಿವೋ ಬಾಲಕನಿಗೆ, ಸುತ್ತಲಿದ್ದವರ ಧಾವತಿ ಗೊಡವ್ಯಾಕೆ. ನಾವು ಕೂಡ ದೇವರು ಕೊಟ್ಟದ್ದನ್ನ ಚಿಂತನೆ ಮಾಡುತ್ತಾ ಅವನನ್ನೇ ಚಿಂತನೆ ಮಾಡುತ್ತಾ ಇರಬೇಕಾದ ಹುಡುಗರಂತೆ ಇರಬೇಕು. ಹಾಗಿಲ್ಲ, ನಾವು ಸುತ್ತಿದ್ದವರದ್ದೇ ಗಲಾಟೆ. ಚಿಪ್ಪಗಿರಿ ಬಂದು ಕೂಡ ಇಷ್ಟೇ, ಅವ್ರು ತಿಂದ್ರ ಇವ್ರು ಬಿಟ್ರ, ಅವ್ರು ಹೀಗಂದ್ರು ಇವ್ರು ಹಾಗಂದ್ರು ಅವ್ರು ಈಗ ಬಂದ್ರು, ಇದೇ ತಲೆಯಲ್ಲಿ ಕೂತಿದ್ರೆ ಇಲ್ಲಿ ಯಾಕ್ರಿ ಬರಬೇಕು ಅಂದ್ರು. ನಂತರ ಹೇಳ್ತಾರೆ, ಮತ್ತವಾದ ಗಜಕ್ಕೆ ಅರಸು ಹೋಗಿ ಬರುವ ಕೃತ್ಯ ಹಚ್ಚಿಕೊಂಡು ಬಡವಾಗುವುದಕ್ಕೆ ಆನೆ ಇರುತ್ತೆ. ಆ ಸಂತೋಷವಾಗಿ ಅದಕ್ಕೆ ಎಷ್ಟು ಬೇಕೋ ತಿಂದ್ಕೊಂಡು ಸಂತೋಷವಾಗಿಲ್ದಂಗೆ ಈ ರಾಜ ಎಲ್ಲಿಗೆ ಹೋಗ್ತಾನೆ ಎಲ್ಲಿ ಬರ್ತಾನೆ ಈ ಟೆನ್ಷನ್ ಇಟ್ಕೊಂಡ್ರೆ ಏನು ಉಪಯೋಗ? ಉತ್ತಮ ಗುಣ ನಿಧಿ ವಿಜಯ ವಿಠಲರೇಯ, ಪೆತ್ತ ಜನಕನಂತೆ ಹಗಲಿರುಳು ಬಿಡದೆ, ತುತ್ತು ಮಾಡಿ ತಂದು ಉಣಿಸುವನು ಸತ್ಯವೋ. ಪೆತ್ತ ಜನಕನಂತೆ, ಹೆತ್ತ ತಂದೆ ತಾಯಿಯಂತೆ ಸ್ವಾಮಿ ನಾವು ಎಲ್ಲಿದ್ರು ತುತ್ತು ತುತ್ತು ಮಾಡಿ ತಂದು ಕೊಡ್ತಾನೆ ಸ್ವಾಮಿ. ಎಷ್ಟು ಚೆನ್ನಾಗಿರುತ್ತೆ ಹೇಳ್ತಾರೆ. ಮೊನ್ನೆ ಚೆನ್ನೈಯಲ್ಲಿ ತುಂಬಾ ನೀರು ಬಂತು, ಹೊಚ್ಚಿ ಹಾಕ್ಬಿಡುತ್ತೆ ಎಲ್ಲರನ್ನ. ನೀವು ಆಶ್ಚರ್ಯ ಪಡ್ತೀರೇನೋ, ಬೀದಿಯಲ್ಲಿ ನೀರು ಎಷ್ಟು ಹೈಟ್ ಇದೆ ಅಂದ್ರೆ ಅಲ್ಲಿಂದ ಫೋನ್ ಮಾಡಿದ್ರು, ಪಾಪ ಬರೀ ಎಷ್ಟು ಹೆಚ್ಚಿಲ್ಲ, 16 ಅಡಿ. 16 ಅಡಿ ನೀರಿದ್ರೆ ಯಾವ ಗಂಡಸರಿ ಅದ್ರ ನೀರಲ್ಲಿ ಕಾಲಾಕಿ ಇಳಿಯೋನು? ಅದೇನು ಸುಮ್ಮನೆ ನಿಂತ ನೀರಲ್ಲ, ಪ್ರವಾಹದಂತೆ ಬರ್ತಾ ಇದೆ. 16 ಅಡಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ, ಮುಳುಗೆ ಸತ್ತು ಹೋಗ್ಬೇಕು. ಅಂತ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡಿದೆ, ಎಟಿಎಂ ಅಲ್ಲಿ ದುಡ್ಡಿದೆ, ಕೈಯಲ್ಲಿ ದುಡ್ಡಿಲ್ಲ. ಬ್ಯಾಂಕ್ ಅಲ್ಲಿ ದುಡ್ಡಿದೆ, 20 ಫ್ಲಾಟು 20 ಪ್ಲಾಟು ಎಲ್ಲ ಇದೆ, ಎಟಿಎಂ ಅಲ್ಲಿ ದುಡ್ಡಿದೆ ತೆಗಿಲಿಕ್ಕಿಲ್ಲ, ಮನೆಯಲ್ಲಿ ದುಡ್ಡಿಲ್ಲ, ಪದಾರ್ಥ ಇದೆ ನೋಡಿ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಕುಡಿಯುವ ನೀರಿಲ್ಲ, ಟಾಯ್ಲೆಟ್ಗೆ ನೀರಿಲ್ಲ, ಕರೆಂಟ್ ಹಾಕಿದ್ರೇನೆ ಬೋರ್ ನೀರ್ ಮೇಲೆ ಬರುತ್ತೆ, ಸುತ್ತು ನೀರಿದೆ ಮುಟ್ಲಿಕ್ಕಿಲ್ಲ, ಡ್ರೈನೇಜ್ ವಾಟರ್ ಎಲ್ಲ ಸೇರಿದೆ. ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸ್ವಾಮಿ, ಒಬ್ಬ ಹೆಣ್ಣು ಮಗಳು ಗರ್ಭಿಣಿ, ಇನ್ನು 1 ಗಂಟೆ 2 ಗಂಟೆಗೆ ಹಡಿಬೇಕು, ತೊಂದರೆ ಇದೆ ಮೇಲ್ ನಿಂತಿದ್ದ, ಏನ್ ಮಾಡಬೇಕು? ಅಂತ ಕಾಲಕ್ಕೆ ಎಲ್ಲ ಹೆಲಿಕಾಪ್ಟರ್ಗಳಲ್ಲಿ ಆರ್ಮಿ ತಿರುಗ್ತಾ ಇದೆ. ನಮಗೇನೆ ಚಿಪ್ಪಗಿರಿ ಇದ್ದವರಿಗೇನೆ ಬೆಂಗಳೂರಿಂದ ಅಲ್ಲಿದ್ದವರು ಇಲ್ಲಿಂದ ಅಲ್ಲವರು ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಆಗಲ್ಲ, ಸೆಲ್ಫೋನ್ ಅಲ್ಲಿ ಮೆಸೇಜ್ ಕಳಿಸಿದ್ರು ಹೋಗಲ್ಲ, ಹೋಗ್ತಾನೆ ಹೋದ್ರೆ ಹೋದಿತ್ತು ಇಲ್ಲಿದ್ರೆ ಇಲ್ಲ. ಅಂತ ಕಾಲಕ್ಕೆ ಆಕೆ ಆರ್ಮಿಗೆ ಒಂದು ಮೆಸೇಜ್ ಕಳಿಸಿದ್ದಾಳೆ, ನಾನು ಹೀಗಿದ್ದೇನೆ ನನ್ನ ಕರ್ಕೊಂಡು ಹೋಗ್ರಿ ಅಂತ. ಆ ಮೆಸೇಜ್ ಸೇರಬೇಕಾದ್ರೆ ಎಷ್ಟು ನಂಬಿಕೆ ಇರಬೇಕು? ಆಕೆ ಏನೋಪ್ಪ ದೇವರ ಮೇಲೆ ನಂಬಿಕೆ ಇಟ್ಟು ಕಳಿಸಿದ್ದಾಕೆ. ಕಳಿಸಿದ್ರೆ ಎಲ್ಲರ ಮೆಸೇಜ್ ಹೋಗ್ತಾ ಇಲ್ಲ ಆರ್ಮಿಗೆ, ಆಕೆ ಮೆಸೇಜ್ ಹೋಗಿ ಆ ಹೆಲಿಕಾಪ್ಟರ್ ಬಂದು ಆಕೆಗೆ ಹೇಳಿ ಮೇಲೆ ಟ್ಯಾಂಕ್ ಹತ್ರ ನಿಂತುಕೊಮ್ಮ ಅಂದ್ರೆ ಆಕೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಕಳಿಸಿ 1 ಗಂಟೆಯಲ್ಲಿ ಹಡೆದು ಅವಳಿ ಜವಳಿ ಚೆನ್ನಾಗಿದೆ. ಸ್ವಾಮಿ ಮಾಡಿಸ್ತಾನೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಪೆತ್ತ ಜನಕನಂತೆ ಹಗಲಿರಡು ಬಿಡದೆ ತುತ್ತು ಮಾಡಿ ತಂದು ಉಣಿಸುವನು ಸತ್ಯವೋ. ಇನ್ನ ಹೇಳ್ತಾರೆ, ಅದು ಹೇಗೆ ಹೇಳ್ತೀರಿ ನೀವು? ದೇವರೇ ಕೊಡ್ತಾರೆ ದೇವರೇ ಕೊಡ್ತಾರೆ. ಅದಕ್ಕೆ ಪ್ರಮೇಯ ಭಿಕ್ಷಾ ಬರ್ತಾ ಇದ್ದಾರೆ. ಸರ್ವಾಧಿಷ್ಠಾನದಲ್ಲಿ ಹರಿಯೇ ಸಂತದ ಇದ್ದು, ಅಮಸ್ವಾಮಿ ಹರಿರನಿತ್ಯಂ ಸರ್ವಸ್ವದರೇ ವಚ, ಇವನೇ ಎಲ್ಲರ ಅಧಿಷ್ಠಾನದಲ್ಲಿ ನಿಂತಿರ್ತಾನೆ. ಸರ್ವಾಧಿಷ್ಠಾನದಲ್ಲಿ ಹರಿಯೇ ಸಂತತ ಇದ್ದು, ಸರ್ವಾದಿಗಳ ಕೈಯ ವ್ಯಾಪಾರವ ನಿರ್ವಹಿಸಿಕೊಂಬುವನು ನಿರ್ದೋಷನಾಗಿ. ಸ್ವಾಮಿ ತಾನೇ ಎಲ್ಲರಡಿದ್ದು. ಇದನ್ನೇ ವಿಘ್ನೇಶ್ವರ ಸ್ವತ್ಸಂದಿಲ್ ಹೇಳದು, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ
ತಾನೆ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವುದನಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು ಕೇಳ್ತೀವಿ. ಬರಬೇಕಲ್ಲ, ಪದೇ ಪದೇ ಬರಬೇಕು, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸರ್ವಾಧಿಷ್ಠಾನದಲ್ಲಿ ಹರಿಯೇ ಸಂತತ ಇದ್ದು ಶರ್ವಾದಿಗಳ ಕೈಯ ವ್ಯಾಪಾರವ ನಿರ್ವಹಿಸಿಕೊಂಡುವನು ನಿರ್ದೋಷನಾಗಿ ಬಲು ಊರ್ವಿಯೊಳಗೆ ತಾನೇ ವ್ಯಾಪ್ತನಾಗಿ ಎಲ್ಲ ಕಡೆ ಅವನೇ ಇದ್ದಾನೆ, ಎಲ್ಲ ಕಡೆ ಅವನೇ ಇದ್ದಾನೆ. ಹೆದರಬೇಡಿ. ಹೇಗಿರುತ್ತೆ ದೃಷ್ಟಾಂತ ಕೊಡಬೇಕಾದ್ರೆ, ಮಗು ಇರುತ್ತೆ, ತಾಯಿ ಪಕ್ಕದಲ್ಲೇ ಇದ್ರೆ ಖುಷಿಯಿಂದ ಆಟ ಆಡ್ತಾ ಇರುತ್ತೆ. ಯಾರಾದರೂ ಬಂದು ಆ ಮಗುವಿಗೆ, ಏ ಹೆದರ್ಬೇಡಮ್ಮ, ನಿಮ್ಮಮ್ಮ ಇದ್ದಾಳೆ, ನಿಮ್ಮಮ್ಮ ಇದ್ದಾಳೆ, ಹೆದರ್ಬೇಡ ಅಂತ ಹೇಳಬೇಕಾ? ನಂಗೆ ಗೊತ್ತು ಹೋಗು ಅಂತ. ಅದೇ ಹೇಳುತ್ತೆ, ಅಮ್ಮನ್ ನೋಡಿದ ಕೂಡಲೇ ಖುಷಿಯಿಂದ ಇರುತ್ತದು. ಆದರೆ ಅದೇ ಅಮ್ಮ ಪಕ್ಕದಲ್ಲೇ ಇದ್ದಾಳೆ, ಕಾಣಿಸ್ತಾ ಇಲ್ಲ, ಹಿಂದೆ ಇದ್ದಾಳೆ. ಅದೇ ಅಮ್ಮ ಹಿಂದೆ ಇದ್ದಾಳೆ, ಕಾಣಿಸ್ತಾ ಇಲ್ಲ, ಅಳೋ ಶುರು ಮಾಡುತ್ತೆ. ಅವಾಗ ಬಂದು ಯಾರಾದರೂ, ನಿಮ್ಮಮ್ಮ ಇದ್ದಾಳಲ್ಲ, ಯಾಕೆ ಅಳತಾ ಇದ್ದೀಯಾ ಅಂದ್ರೆ, ಕಾಣಿಸ್ತಾ ಇಲ್ಲ, ಅದಕ್ಕೆ ಅಳತಾ ಇದ್ದೇನೆ. ಹಾಗೆ ದೇವ ಇದ್ದಾನೆ, ದೇವ ಇದ್ದಾನೆ, ನಮಗಳು ಬರ್ತಾ ಇದೆ, ನಮ್ಮನ್ನು ಕಾಯೋರಿಲ್ಲ ಅಂತ. ಇವರೇನೋ ಹೇಳ್ತಾರೆ, ಇದ್ದಾನಲ್ಲ ದೇವರು, ಯಾಕೆ ಅಳತೀಯ ಅಂತ. ಉತ್ತರ ಏನು? ಕಾಣಿಸ್ತಾ ಇಲ್ಲ ಅಂತ ನಮ್ಮ ಉತ್ತರ. ಹೌದ್ ತಾನೆ? ಆ ಕಾಣಿಸ್ತಾ ಇಲ್ಲ ಅಂದ್ರೆ, ಆ ಕಾಣಿಸೋದು ಎರಡು ರೀತಿ. ಒಂದು ಕಣ್ಣಿಗೆ ಕಾಣಿಸೋದು, ಇನ್ನೊಂದು ಮನಸ್ಸಿಗೆ ಕಾಣಿಸೋದು. ವಿಜಯರಾಯರ ಮಾತಿಂದ ನಾವು ಸುಳಾದಿಗಳ ಪಾರಾಯಣ ಚಿಂತನೆ ಮಾಡಿದರೆ ದೇವರು ಕಾಣಿಸ್ಬಿಡ್ತಾರ ಕಣ್ಣಿಗೆ, ಕೊನೆ ಕಾಣಿಸ್ತಾನೆ. ಇವಾಗ ಕಾಣಿಸಲ್ಲ ಅಂದ್ರೆ ಮನಸ್ಸಿಗೆ ಕಾಣಿಸ್ತಾನೆ. ಮನಸ್ಸಿಗೆ ಕಾಣಿಸೋದೇನು ಅಂದ್ರೆ ಕನ್ಫರ್ಮೇಶನ್, ದೇವರು ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸಾಕು, ಫಸ್ಟ್ ಕ್ಲಾಸ್, ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಅದೇ ಮಗು ತಾಯಿ ಹಿಂದೆ ಇದ್ದಾಳೆ, ತಾಯಿ ಹಿಂದೆ ಇದ್ದಾಳೆ, ತಾಯಿ ಕಾಣಿಸ್ತಾ ಇಲ್ಲ, ತಾಯಿ ಇದ್ದಾಳೋ ಇಲ್ಲೋ ಅಂತ ಹೆದರಿಕೆ. ಈ ಪಕ್ಕಕ್ಕೆ ಬಂದ ವ್ಯಕ್ತಿ ಏನು ಮಾಡಿದ್ರು ಅಂದ್ರೆ, ನಿಮ್ಮಮ್ಮ ಇಲ್ಲೇ ಇದ್ದಾಳೆ ನೋಡು. ಎಲ್ಲಿ ಅಂತ ಹೇಳಿದಾಗ, ಅಮ್ಮನ ಲಕ್ಷಣಗಳು. ಅಮ್ಮ ಹತ್ರ ಇದ್ರೆ ಏನು ಲಕ್ಷಣ ಹೇಳಿ, ನೀವೇ ಹೇಳಿ. ತಾಯಿ ಪಕ್ಕದಿದ್ದರು, ತಾಯಿ ಪಕ್ಕದಲ್ಲಿದ್ದರೆ ಆಕೆಯ ಕುರುಹಾಗಿ ಪದಾರ್ಥಗಳೆಲ್ಲ ಇರುತ್ತೆ. ಹೌದ್ ತಾನೆ? ಆಕೆಯ ಕುರುಹಿನ ಪದಾರ್ಥಗಳೆಲ್ಲ ಇರುತ್ತೆ. ಆಕೆ ಬಂದು ಸೂಟ್ಕೇಸ್ ಇರುತ್ತೆ, ಮನೇಲಿರುತ್ತೆ ನೋಡ್ರಿ. ಸಾಮಾನ್ಯವಾಗಿ ಯಾರು ಹೇಳ್ತಾರೆ, ಏ ನಿಮ್ಮಲ್ಲಿ ಇದ್ದಾರೆ, ಏ ನಮ್ಮಲ್ಲಿ ಹೋದ್ರ, ಏ ಎಲ್ಲಿ ಅಂತ ನೋಡ್ತಾರೆ. ಊರಿಂದ ಬಂದಿದ್ರು ಒಂದು ವೇಳೆ ಸೂಟ್ ಕೇಸ್ ನೋಡಿ, ಏ ಇಲ್ರಿ ನಮ್ಮಮ್ಮ ಇಲ್ಲೇ ಇದ್ದಾಳೆ, ಸೂಟ್ ಕೇಸ್ ಇದೆ, ಅದಕ್ಕೆ ನಮ್ಮಮ್ಮ ಎಲ್ಲಿ ಹೋಗಿಲ್ಲ, ಇಲ್ಲೇ ಊರ್ನಾಗಿದ್ದಾಳೆ ಹೇಳ್ತಾರಲ್ಲ ಮನೆ. ಹಾಗೆ ಸ್ವಾಮಿ ಇದ್ದಾನೆ ಅಂದ್ರೆ ಕನ್ಫರ್ಮೇಶನ್ ಎಲ್ಲಿಂದ ಬರುತ್ತೆ? ವಿಜಯರಾಯರ ಮಾತಿಂದ ಬರುತ್ತೆ. ಹಾ, ದೇವ ಇದ್ದೇ ಇದ್ದಾನೆ ಎಂಬುದು ಬರುತ್ತೆ. ಪ್ರೂಫ್ ಮಾಡಿ ಕೊಡ್ತಾರೆ ನೋಡು, ದೇವರಿದ್ರೆ ಹೀಗಾಗುತ್ತೆ, ಇಲ್ಲದಿದ್ರೆ ಹೀಗಿದೆ ನೋಡು ಅಂತ ತೋರಿಸಿಕೊಡ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಎಂಥ ಮಾತು ಹೇಳ್ತಾರೆ? ಊರ್ವಿಯೊಳಗೆ ತಾನೇ ವ್ಯಾಪ್ತನಾಗಿ ದುರ್ವಿಷಯಗಳು ನಿನಗೆತ್ತಲೋ ಮನವೇ. ಸ್ವಾಮಿ ನಿನ್ನ ಸುತ್ತ ಇದ್ದಾನೆ, ಹೆದರಬೇಡ ಅಂತಾರೆ. ದರ್ವಿ ಎಂದದಿ ಕಾಣೋ ನಿನಗೆಪ್ಪದು ಸರ್ವದಾ ಕೇಳುವುದು. ಇಲ್ಲಿ ಹೇಳ್ತಾರೆ, ನಾನೇನ್ ಮಾಡ್ಲಿ, ಎಲ್ಲ ದೇವ್ರೆ ಅಂತ ಕೂಡ್ಲ, ಎಲ್ಲ ದೇವ್ರೆ ಅಂತ ಕೂಡ್ಲ, ನಾನಾಗಿ ಏನಾದ್ರೂ ಮಾಡ್ಲ. ಇದು ನಮ್ಮ ಜೀವನದಲ್ಲಿ ಬರೋದು, ಏನೇ ನಮಗೆ ಕೆಲಸ ಆಗ್ಬೇಕು ಅಲ್ರಿ, ದೇವ್ರೆ ಎಲ್ಲ ಮಾಡಿಸ್ತಾರೆ. ದೇವ್ರೆ ಅಂತ ಕೂತ ಹೇಗ್ರಿ, ನಮ್ದು ನಾವು ಮಾಡ್ಬೇಕಲ್ಲ, ಆದ್ಮೇಲೆ ದೇವ್ರು ಬರೋದು. ಇದು ಸಾಮಾನ್ಯ ಬರುವ ಮಾತಿದು. ಅಂದ್ರೆ ಆ ಮಾತಿನಲ್ಲಿ ಅರ್ಥ, ನಮ್ದು ನಾವು ಮಾಡ್ಕೋಬೇಕು ಅಂದ್ರೆ ನಮ್ದು ನಾವು ಮಾಡ್ಕೊಳ್ಲಿಕ್ಕೆ ದೇವ್ರು ಬೇಕಾಗಿಲ್ಲ ಅಂತ ಚೆನ್ನಾಗಿ ತಲೆ ಕೂತಿರುತ್ತೆ. ಆ ದೆವ್ವ ಓಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಸ್ವಾಮಿಯೇ ಮಾಡಿಸೋದು. ಅದಕ್ಕೆ ಹೇಳ್ತಾರೆ, ನಿನ್ನ ವ್ಯಾಪಾರ ಎಷ್ಟು ಗೊತ್ತಾ, ನೀನು ಮಾಡೋದೆಷ್ಟು ಗೊತ್ತಾ? ದರ್ವಿ ಎಂದದಿ ಕಾಣೋ ನಿನಗಿಪ್ಪದು. ನೀನು ಬರೇ ಸೌಟಿನಂತೆ ಅಷ್ಟೇ, ದೇವರು ಆಡಿಸಿದ್ರೆ ಆಡಬೇಕು, ಇಲ್ಲದಿದ್ರೆ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸರ್ವದಾ ಕೇಳುವುದು.
ಹೊರಗೆ ಬಿಟ್ಟ ಶ್ವಾಸ ಓರ್ವನಾದರೂ ಒಳಗೆ ಸೇರಿಕೊಂಡ ಗರ್ವರ ಕಾಣೆನೋ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಯಾರಾದರೂ ಕೂಡ ಹೊರಗೆ ಬಿಟ್ಟ ಶ್ವಾಸ ದೇವರಿಲ್ಲದೆ, ಹೊರಗೆ ದೇವರು ಶ್ವಾಸ ಬಿಡಿಸಿದ್ರಪ್ಪ, ಒಳಗೆ ಸೇರ್ಕೋಬೇಕು ಶ್ವಾಸ, ದೇವರು ಸೈಡ್ ಸರಿದ್ರು ಸರಿದು ನೀವೇ ಸೇರ್ಕೊಳ್ರಿ, ಏನು ಶ್ವಾಸ ಏನು, ದೇವರಿಲ್ಲದೆ ಪ್ರಯತ್ನ ಮಾಡಿ ಅದು ಮಾಡಿ ಇದು ಮಾಡಿ ದೇವರು ಲಾಸ್ಟ್ ಬರೋದು ಇವೆಲ್ಲ ಬಿಡಿ. ದೇವರಿಲ್ಲದೆ ಹೊರಗೆ ಬಿಟ್ಟ ಶ್ವಾಸ, ದೇವರೇ ಹೊರಗೆ ಬಿಡಿಸಿದ ಶ್ವಾಸ ಒಳಗೆ ಸೇರಿಕೊಳ್ಳಿಕ್ಕೆ ಯಾರಿಗರಿ ಆಗುತ್ತೆ ಅಂದ್ರೆ ಲಕ್ಷ್ಮೀದೇವಿಗೆ ಆಗಲ್ಲ ಅಂದ್ರು. ನಮ್ಗತಿ ಏನು? ವಿಷ್ಣು ರಹಸ್ಯ ಹೇಳ್ತಾ ಇದೆ, ಸ್ಪಂದಿತಂ ನೈವ ಶಕ್ಯತೆ ನೈವ, ಲಕ್ಷ್ಮೀದೇವಿಗೂ ಉಸಿರಾಡ್ಲಿಕ್ಕಾಗಲ್ಲ. ಇದೇ ಮಾತನ್ನ ಶೇಷದಾಸರು ವಿಜಯರಾಯರ ಮಾತನ್ನ ಇದೇ ಮಾತನ್ನು ಹೇಳುತ್ತಾರೆ. ಎಲ್ಲಿ? ಬಕಸುಳಾದಿಯಲ್ಲಿ. ಹೊರಗೆ ಬಿಟ್ಟ ಶ್ವಾಸ ಸರ್ವದಾ ಕೇಳುವುದು, ಹೊರಗೆ ಬಿಟ್ಟ ಶ್ವಾಸ ಓರ್ವನಾದರೂ ಒಳಗೆ ಸೇದಿಕೊಂಡ ಗರ್ವರ ಕಾಣೆನೋ. ನಿನಗೆ ಸಂಶಯ ಯಾತಕ್ಕೆ ಸರ್ವಥಾ ದುಶ್ಚಿಂತೆ ಬಡದಿ ಎಂದು. ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ನಮ್ಮ ಸ್ವಾಮಿ ಇದ್ದಾನೆ, ಅವನೇ ರಕ್ಷಣೆ ಮಾಡುತ್ತಾನೆ. ರಕ್ಷತೀತ್ಯವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ನಿರ್ವಾಣದಾಯಕ ವಿಜಯ ವಿಠಲರೇಯ ನಿರ್ವಾಹಕರ್ತನು ನಮಗಾವ ಭಯವಿಲ್ಲ. ನಿರ್ವಾಹಕರ್ತ ಅವನಿದ್ದಾನೆ, ಅವನ ಮೇಲೆ ನಂಬಿಕೆ ಇಡ್ರಪ್ಪ, ಅವನೆಲ್ಲ ಮಾಡ್ತಾ ಇದ್ದಾನೆ. ಸುಮ್ಮನೆ ತಲೆ ಕೆಡಿಸಿಕೊಂಡು ಕೂಡಬೇಡ್ರಿ, ಸಮಯಕ್ಕೆ ಅವನು ಒದಗ್ತಾನೆ. ಹೇಗೆ? ಸಾವಿರ ಕೈಯಿಂದ ಸಾವಿರ ಜನರೊಳಗೆ ಅನಂತ ರೂಪಗಳಿಂದ ಸ್ವಾಮಿ ಬರ್ತಾನೆ, ಸಮಯಕ್ಕೆ ಬರ್ತಾನೆ, ಅವನ ಚಿಂತನೆ ಮಾಡಿಕೊಂಡಿರಿ. ಹೌದಾನೆ? ಈ ಮಾತು ನಂಬಿಕೊಂಡು ಹೊರಟಂಥ ಯತಿಗಳ ಗುಂಪು ದಾಸರ ಗುಂಪು ನಮ್ದು. ಪ್ರತಿಯೊಬ್ಬರೂ ಅಂಥವರೇ, ಎಲ್ಲ ದಾಸರು ಗುರುವರೇಣ್ಯರಂಥವರೇ. ಇವರ ಶಿಷ್ಯರಾದ ಗೋಪಾಲ ದಾಸರು ಮನೆಗೆ ಬಂದಂಥ ಎಲ್ಲ ಪದಾರ್ಥಗಳು ಮನೆಯಲ್ಲಿದ್ರೆ ಅವತ್ತಿಂದವತ್ತು ಎಲ್ಲಾ ಹೊರಗೆ ಹಾಕ್ಬಿಡ್ತಾ ಇದ್ರು. ತಾಯಿ ಬಂದು ನಾಳೆ ಜನ ಇದ್ದಾರೆ, ನಾಳೆ ಅಡಿಗೆ ಬೇಕಪ್ಪ, ಚೂರಾದ್ರೂ ಇಟ್ಕೋಬೇಕಲ್ಲ, ಆ ಚೂರು ಇಟ್ಟುಕೊಂಡೇ ಹೀಗೆ ಚೂರಾಗಿದ್ದಮ್ಮ ಬೇಡ, ಅವನಿದ್ದಾನೆ ನಂಬಿಕೆ ಇದೆ. ಇಲ್ಲಯ್ಯ, ನಾಳೆ ಜನ ಇದ್ದಾರೆ, ಮಗನ ಮಾತು ಕೇಳಿಲ್ಲ, ಅಕ್ಕಿ ಹಾಗೆ ಬಚ್ಚಿಟ್ಲು ಮಾರ್ನೆ ನೋಡ್ತಾರೆ ವಿಜಯದಾಸ ಗೋಪಾಲದಾಸರು. ಸ್ವಾಮಿಯೇ ಉತ್ತರ ಕೊಡಬೇಕು, ಅವರ ಒಳಗಿನ ತೆಗಿಲಿಕ್ಕೆ ಮನುಷ್ಯರಿಗೆ ಆಗಲ್ಲ. ಮಾರನೇ ದಿನ ನೋಡಿದರೆ ಅದರ ತುಂಬಾ ಹುಳ ಎಲ್ಲ ಹೊರಗೆ ಹಾಕಿದ್ರು. ಆಕೆ ಕೇಳಿದ್ಲು, ಇಷ್ಟು ಜನ ಬಂದಿದ್ದಾರೆ, ಇವರಿಗೆ ಅನ್ನ ಹೇಗಪ್ಪ ಅಂದರೆ, ಆಗ ಎಲ್ಲರಿಗೆ ಬೇಕಾದಷ್ಟು ದ್ರವ್ಯ ಎಲ್ಲ ಬಂತು, ಎಲ್ಲರಿಗೂ ಊಟ ಆಯಿತು, ಮತ್ತೂ ಹೊರಗೆ ಹಾಕಿದ್ರು. ಅವರಂದ್ರು, ಪದಾರ್ಥ ಬಚ್ಚಿಟ್ಟುಕೊಂಡಿಯ, ದೇವರ ಮೇಲೆ ನಂಬಿಕೆ ಹೋಗುತ್ತೆ, ದೇವರ ಮೇಲೆ ನಂಬಿಕೆ ಬೇಕಾ, ಪದಾರ್ಥ ಹೊರಗಾಕು ಅಂತ. ಈ ಚಿಂತೆಯಲ್ಲಿ ಬಂದವರೇ ಯಾದವಾರ್ಯರು, ಈ ಚಿಂತನೆಯಲ್ಲಿ ಬಂದವರೇ ಶ್ರೀನಿವಾಸ ತೀರ್ಥರು, ಎಲ್ಲರೂ ಅಂಥವರೇ. ಮನೆಯಲ್ಲಿ ವಿಶೇಷವಾಗಿ ಶಿಷ್ಯರನ್ನು ಇಟ್ಕೊಂಡು ಪಾಠ ಮಾಡುತ್ತಾ ಇದ್ದಾರೆ. ಮಾಡುವಾಗ ಉಪವಾಸ, ಯೋಗಕ್ಷೇಮ ಮಹಾಮ್ಯಂ ಎಂಬ ಕಡೆ ಗೀಟಾಕೆ ಹೊರಟರು ಯಾದವಾರ್ಯರು. ಸ್ವಾಮಿ ತಂದು ಸುರಿದ ಹೌದಾನೆ, ಚೆನ್ನಾಗಿದೆ. ಎಲ್ಲಿವರಿಗೆ ಅಂದ್ರೆ, ಇದು ಅವರಿಗೆ, ಅವರೆಲ್ಲ ದೊಡ್ಡವರು ಆಗಿರ್ತಾರ್ರಿ, ನಾವು ಹೀಗೆ ಇರಬೇಕು ಅಂತ ಹೋಗ್ತೀವಲ್ಲ ಅಲ್ಲಿಗೆ ಬರುತ್ತೆ. ನಮ್ಮಲ್ಲೂ ಕೂಡ ಎಲ್ಲಿ ಬರ್ತಾ ಇದೆ ಇದು ಅಂದ್ರೆ, ನಮ್ಮಲ್ಲಿ ದೃಢವಾದ ನಂಬಿಕೆ ಬರ್ತಾ ಇಲ್ಲ, ಅವರಲ್ಲಿ ನಂಬಿಕೆ ಇದೆ. ಮುಂದೇನ್ ಮಾಡ್ಬೇಕಾಚಾರ್ಯ ಅಂತ ಕೇಳ್ತೀರ? ನಂಬಿಕೆ ತಂದುಕೊಂಡು ಸಾಧನೆ ಮಾಡಿ ಅಲ್ವಾ ಉತ್ತರ? ಅಷ್ಟೇ ತಾನೇ ಕೊಡ್ಬೇಕಾಗಿದ್ದು ಅಲ್ಲ ಅಂತಾರೆ ವಿಜಯರಾಯರು. ಸ್ವಲ್ಪ ಒಳಕ್ಕೆ ಹೋಗಿ ಹೇಳ್ತಾರೆ, ಸರಿಯಾಗಿ ಕೇಳಬೇಕು. ನಾವೆಲ್ಲ ಏನ್ ಮಾಡ್ತೀವಿ, ನೀವು ಮಾಡ್ಕೊಡ್ರಿ, ತಂದ್ಕೊಂಡ್ರಿ, ಚೆನ್ನಾಗಿರಿ, ಯಾವ್ದಿಲ್ಲ, ಎಲ್ಲ ಅವಂದೇ ಅಂತ ಹೇಳ್ತಾರೆ. ನಿರ್ವಾಣದಾಯಕ ವಿಜಯ ವಿಠಲರೇಯ ಹೇಳ್ತಾರೆ. ಈಗ ವಿಜಯದಾಸರಲ್ಲಿ, ಗೋಪಾಲದಾಸರಲ್ಲಿ, ಯಾದವಾರ್ಯರಲ್ಲಿ, ಯಾವ್ಯಾವ ಪುರಂದರದಾಸರಲ್ಲಿ, ಎಲ್ಲರಲ್ಲಿ ದೇವರೇ ಇದ್ದಾರೆ, ನನಗೇನು ಭಯ ಇಲ್ಲ ಅಂತ ನಂಬಿಕೆ ಇತ್ತ ಇಲ್ವಾ? ಅವಾಗ ಯಾರೋ ಕೇಳಿದ್ರು ಅವರನ್ನೆಲ್ಲ, ಸ್ವಾಮಿ ಈ ನಂಬಿಕೆ ನೀವೇ ತಂದುಕೊಂಡದ್ದ, ಶಾಸ್ತ್ರ ಓದಿ ಎಲ್ಲಾ ಓದಿ ತಂದುಕೊಂಡದ್ದ ಅಂದ್ರೆ? ಅವ್ರು ಹೇಳುತ್ತಾರೆ,
ನಮ್ಮೊಳಗಿರೋ ಭಗವಂತ ನಮಗೆ ಕೊಟ್ಟದ್ದು. ಸ್ವಾಮಿ ನಮಗೆ ಆ ನಿಶ್ಚಯ ಕೊಟ್ಟ. ಅವ ನಾವು ಕೇಳಿದ್ವು ವಿಜಯದಾಸರನ್ನ, ಮತ್ತೆ ನಮ್ಮೊಳಗೂ ಅದೇ ಸ್ವಾಮಿ ಇದ್ದಾನ ಬೇರೆ ಸ್ವಾಮಿ ಇದ್ದಾನ? ಅದೇ ಸ್ವಾಮಿ ಇದ್ದಾನೆ, ಮತ್ತೆ ನಮಗ್ಯಾಕೆ ನಿಶ್ಚಯ ಕೊಡ್ತಾ ಇಲ್ಲ? ಅವಾಗ ಹೇಳ್ತಾರೆ, ನಿಮ್ಮಲ್ಲಿ ನಿಶ್ಚಯ ಬರಲಿಕ್ಕೆ ಪಾಪ ಅಡ್ಡಿ ಕೂತಿದೆ, ಆ ಪಾಪ ಹೋದರೆ ನಿಮಗೂ ನಿಶ್ಚಯ ಬರುತ್ತೆ. ಏನು ಮಾಡಬೇಕು ಆ ಪಾಪ ಹೋಗಬೇಕಾದರೆ, ನಿಶ್ಚಯ ಬರಬೇಕಾದರೆ? ನಿಶ್ಚಯದಾಯಕ ಅಂತ ದೇವರನ್ನ ಚಿಂತನೆ ಮಾಡಿ. ಯಾರು? ಪುರಂದರದಾಸರು ಮೊದಲಾದ ಮಹಾಜ್ಞಾನಿಗಳ ಒಳಗಿರತಕ್ಕ ಬಿಂಬನೇ ನನ್ನೊಳಗಿದ್ದಾನೆ, ಅವರಿಗೆ ನಿಶ್ಚಯ ಕೊಟ್ಟ ಸ್ವಾಮಿಯೇ ನನ್ನಲ್ಲಿ ಇದ್ದಾನೆ ಅಂತ ಸ್ವಾಮಿಗೆ ನಮಸ್ಕಾರ ಮಾಡಿ ಅವರಿಗೆ ನಿಶ್ಚಯ ಕೊಟ್ಟು ನನಗೂ ಕೊಡೋ ಅಂತ ಕೇಳತಾ ಇದ್ರೆ, ನಿಶ್ಚಯ ಬರಲಿಕ್ಕೆ ಅಡ್ಡಿಯಾದ ಪಾಪ ಹೋಗಿ ನಮಗೂ ಸ್ವಾಮಿ ನಿಶ್ಚಯ ಕೊಡತಾನೆ. ಇದು ಒಳಗಿನ ರಹಸ್ಯ ಅಷ್ಟೇ ಹೊರತು ನಿಮ್ಗೆ ನಿಶ್ಚಯ ಇಲ್ಲ. ತಂದುಕೊಳ್ಳ್ರಿ ಅಂದ್ರೆ ಎಲ್ಲಿಗೆ ತರಬೇಕು? ಯಾವ ಅಂಗಡಿಯಲ್ಲಿ ಸಿಗುತ್ತೆ? ಒಳಗಿದ್ದ ಬಿಂಬನ ವ್ಯಾಪಾರದಿಂದಲೇನೆ ಬರಬೇಕು. ನಮ್ಮಲ್ಲಿ ನಿಶ್ಚಯ ಕಳೆದರೂ ಅವನೇ ಕಳೀಬೇಕು, ನಿಶ್ಚಯ ಕೊಟ್ಟರು ಅವನೇ ಕೊಡಬೇಕು. ಇದು ವಿಜಯರಾಯರ ಮಾತು, ಭಾರವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಿರ್ವಾಣದಾಯಕ ವಿಜಯ ವಿಠಲರೇಯ, ನಿರ್ವಾಹ ಕರ್ತನು ನಮಗಾವ ಭಯವಿಲ್ಲ. ನಮಗೆ ಯಾವ ರೀತಿಯಾದ ಭಯ ಇಲ್ಲ, ಅವನನ್ನ ನಂಬೋಣ. ಹೇಗೆ ನಂಬೋಣ? ನಮ್ಮಲ್ಲಿ ನಂಬಿಕೆ ಕೊಟ್ಟವ ಅವನೇ, ನಾವು ಪ್ರಾರ್ಥನೆ ಮಾಡುತ್ತೇವೆ ನಿಮ್ಮಲ್ಲಿ, ಅವನೇ ನಿಮಗೂ ನಂಬಿಕೆ ಕೊಡುತ್ತಾನೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ, ಅದಕ್ಕೆ ವಿಜಯರಾಯರು ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಿಮಗೆ ನಿಮ್ಮೊಳಗಿರುವ ಸ್ವಾಮಿಯ ಮೇಲೆ ನಂಬಿಕೆ ಕೊಟ್ಟ ಸ್ವಾಮಿ ಒಳಗೆ ಕೂತಿದ್ದಾನಲ್ಲ, ಅವನಲ್ಲಿ ಚೂರು ಪ್ರಾರ್ಥನೆ ಮಾಡಿ, ಅವನೇ ನಮ್ಮಲ್ಲೂ ಇದ್ದಾನೆ, ನಮಗೂ ಒಳ್ಳೆ ನಿಶ್ಚಯ ಕೊಡ್ಲಿ ಅಂತ ಕೇಳಿ ಸ್ವಾಮಿ ಎಂದರೆ ಅದು ಕೇಳಲಿಕ್ಕೆ ಬರಬೇಕಂತ ವಿಜಯರಾಯರ ಹತ್ರ ಅವರ ಅನುಗ್ರಹ ಮಾಡುತ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ ಸಮಯ ಆಯ್ತಲ್ಲ. ಇವಾಗ ಆರತಿ ಹನ್ನೊಂದುವರೆಗೆ ಅಂದ್ರೆ ಆಗ್ಲಿಯಾ? ಮುಂದೆ ಹೇಳ್ತಾರೆ, ನಮ್ಮಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ಹೇಗೆ ನಡೆಯುತ್ತೆ? ನಾವು ಹೇಳ್ತೀವಲ್ಲ, ನಾ ತಿಂದೆ, ನಾ ಕುಡಿದೆ, ನಾ ಕೊಟ್ಟೆ, ನಾ ನಡೆದೆ. ನುಡಿಸುವ ವರುಣನು, ವರುಣ ದೇವರು ಒಳಗಿದ್ದು ನುಡಿಸ್ತಾರಂತೆ. ಆಚಾರ್ಯ ಬಹಳ ಚೆನ್ನಾಗಿ ಪ್ರವಚನ ಮಾಡಿದ್ರಿ, ನಿಮ್ ಗೊತ್ತಿಲ್ಲ, ನೀವು ಹೇಳಿದ್ರಿ ಆಚಾರ್ಯ ನೀವೇ ಚೆನ್ನಾಗಿ ಮಾಡಿದ್ದು. ಹೌದು, ನಾ ತಿಳ್ಕೊಂಡೆ ನಾನೇ ಮಾಡೋದು ಅಂತ. ಮಾರನೇ ಕ್ಷಣ ಬಾಯಿನ ಶಬ್ದವೇ ಬರ್ತಾ ಇಲ್ಲ, ತಾತ ತಾತ ತಾತ. ಅಯ್ಯೋ ಆಚಾರ್ಯ ಈಗಾಯ್ತು, ಯಾಕೆ? ನುಡಿಸುವುದು ವರುಣನು, ಮೆಲುವನು ಪಾವಕ, ತಿನ್ನೋದು ಅಗ್ನಿ, ವಿಶೇಷವಾಗಿ ಸ್ವೀಕಾರ ಮಾಡೋದು ಅಗ್ನಿ. ಒಂದು ಸಲ ನಾ ಸುಮ್ಮನೆ ಇರ್ತೀನಿ ಅಂದ್ರೆ ಊಟವೇ ಹೋಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಹೌದಾನೆ, ಗ್ಯಾಸು ಅದು ಇದು ಅಂತೆಲ್ಲ ನುಂಗ್ತಾ ಕೂತಿರ್ಬೇಕು ಅಗ್ನಿ ಸ್ಟ್ರೈಕ್ ಮಾಡಿಬಿಟ್ರೆ. ಹೌದಲ್ಲೋ ಹೇಳ್ತಾರೆ, ಮೆಲುವನು ಪಾವಕ, ನಡ್ಕೊಂಡು ನಡ್ಕೊಂತ ಹೋಗ್ಬೇಕಲ್ಲ, ಇಲ್ಲಿಂದ ರೂಮ್ಗೆ ಹೋಗ್ಬೇಕು, ರೂಮಿಂದ ಅಡುಗೆ ಮನೆ ಬರಬೇಕು, ಇನ್ನು ಊಟ ಆಗ್ಬೇಕು, ಹೌದಾನೆ? ನಡೆಸೋದು ಯಾರು? ನಡೆವನು ಜಯಂತ, ಕೇಳುವ ದಿಗ್ದೇವಾ, ಬಿಗದಪ್ಪಿಕೊಂಬ ಅಹಂಕಾರಿಕ ಪ್ರಾಣ. ಮಕ್ಕಳನ್ನ ಅಪ್ಕೊಳ್ತೀವಿ ಯಾರು? ಆ ಸ್ಪರ್ಶ ಸುಖ ಕೊಡೋದು ಅಹಂಕಾರಿಕ ಪ್ರಾಣ. ಒಡನೆ ಗುಹ್ಯಗಳಲ್ಲಿ ಮನುಮಿತ್ರ ಮನದಲ್ಲಿ ಬಿಡದ ಇಂದನು ಇಪ್ಪ. ಒಟ್ಟಾರೆ ಇಲ್ಲಿ ಅನುಸಂಧಾನದ ರಾಹಿತ್ಯ ಅಂದರೆ ಯಾರನ್ನ ಕೇಳಿದ್ರು ಕೂಡ ಏನು? ಹರಿಕಥಾಮೃತ ಸಾರ 32 ಸಂಧಿ ಬಾಯ್ಪಾಠ. ತತ್ವಾಭಿಮಾನಿಗಳು ಎಷ್ಟು ಜನ ಇದ್ದಾರೆ? ಬಾಯ್ಪಾಠ. ಕಕ್ಷಾ ತಾರತಮ್ಯ, ಬಾಯ್ಪಾಠ. ಯಾವ ಕಕ್ಷದಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಬಾಯ್ಪಾಠ, ಪಾಠ 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 ಹೇಳ್ತಾ ಇದೀವಿ. ಬೆಳ್ಳಿ ಕಪ್ಪು ಬಂದಿದೆ, ಮನೆಗೆ ಇಟ್ಟಿದೀವಿ. ಬೆಳಿಗ್ಗೆದ್ದಾಗ್ಲಿಂದ ಅವತ್ತೇನು ಫಂಕ್ಷನ್ ಇತ್ತು, ಎಲ್ಲ ಏನು ಇಡೀ ಜಗತ್ತೆಲ್ಲ ಹೊಗಳ್ತಾ ಇದೆ, ಏನ್ರಿ ಹರಿಕಥಾಮೃತ ಸಾರ, ಮುಂದಿನ ಹಿಂದಕ್ಕೆ ಹಿಂದಿನ ಮುಂದಕ್ಕೂ ಹೇಳ್ತಾರೆ ಅಂತ ಹೇಳಿದ್ರು.
ಇಡೀ ಜಗತ್ತೆಲ್ಲ ಹೂವಿನ ಹಾರ ಹಾಕಿದ್ರು. ಆಯ್ತಪ್ಪ, ಮಾರನೇ ದಿನ ಬೆಳಿಗ್ಗೆ ಎದ್ದದ್ದು ಎದ್ದ ಕಾಲಕ್ಕಿಂತ ಮನೆಯ ಜಗಳಾಡ್ರಿ, ನಾ ಮಾಡಿದೆ, ನಾ ತಿಂದೆ, ನಾ ಕೊಡದೆ, ಎಲ್ಲ ಮಾಡಿದೆ, ತತ್ವಾಭಿಮಾನಿಗಳಿಲ್ಲ, ಮಾಡಲಿಲ್ಲ, ಏನೂ ಇಲ್ಲ. ಏನಿದೆ? ಬರೇ ಕಾಂಪಿಟೇಷನ್ ಬಂದಾಗ ಮಾತ್ರ ಅವರ ಹೆಸರು. ಮನೆಯಲ್ಲಿ ಒಬ್ಬರೇ ಕೂತಾಗ ತತ್ವಾಭಿಮಾನಿಗಳ ಚಿಂತನೆ ಮಾಡಿದ ಪಾಪಕ್ಕೆ ಹೋಗಲ್ಲ. ಹೌದಾನೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಒಳಗೆ ತತ್ವಾಭಿಮಾನಿಗಳು ಕೂತಿದ್ದಾರೆ ಎಂಬ ಎಚ್ಚರ ಬೇಕು. ಆ ಎಚ್ಚರದಿಂದ ಚಿಂತನೆ ಮಾಡಬೇಕು. ನಾನು ಅಂದ್ರೆ ಚೂರಿದಾಗತ್ತೇನೋ. ಮಾನವಿಗೆ ಹೋಗಿದ್ದೀರಾ? ಮಾನವಿಗೆ ಹೋದರೆ ಜಗನ್ನಾಥದಾಸರ ದರ್ಶನ ಮಾಡ್ಕೊಂಡು ಬರ್ತೀರಾ? ಬೇಡ, ಚೂರು ಹಾಗೆ ನಿಲ್ಲಿ. ನಿಂತ ಮೇಲೆ ಅಲ್ಲಿ ಶೆಟ್ರ ಮನೆತನ ಇದೆ, ಎಲ್ಲ ಶೆಟ್ರ ಇದ್ದಾರೆ, ಬಹಳ ಜನ ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ ಕೆಲವರು ವಿಶೇಷವಾಗಿ. ಶೆಟ್ರ ಮನೆಗೆ ಹೋಗ್ರಿ. ಅಲ್ಲಿಗೆ ಹೋದ್ರೆ ಬಹಳ ಜನ ಮನೆಗಳಲ್ಲಿ 32 ಸಂಧಿ ಬಾಯಿಪಾಠ ಮಾಡಿರ್ತಾರೆ. ಮಾನವಿಯಲ್ಲಿ ಶೆಟ್ರೆಲ್ಲ ಬಾಯಿಪಾಠ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ನಾನು ನಮ್ಮ ಸ್ವಾಮಿಗಳು ಸರಿ ಹೋಗಿದ್ದೆ, ಅಲ್ಲಿ ಹೋದಾಗ ಎಲ್ಲ ಬಾಯಿಪಾಠ ಮಾಡಿದ್ದಾರೆ. 32 ಸಂಧಿ, ಚಿಕ್ಕ ಹುಡುಗ ಪಟ 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 ಹೇಳುತ್ತಾ ಇದ್ದಾನೆ. ಆಶ್ಚರ್ಯ ಆಯ್ತು ನನಗೆ. ಅಲ್ಲ ಕೇಳಿದೆ ನಾನು, ಅಲ್ಲ ಇಷ್ಟು ಜನ ಇಡೀ ಮನೆ ಜನಾಂಗ 32 ಸಂಧಿ ಬಾಯಿಪಾಠ, ಎಲ್ಲರೂ ಹಾಗೆ ಇದ್ದಾರೆ ಎಲ್ಲ ಮನೆಗಳಲ್ಲಿ? ನಾ ಕೇಳಿದೆ, ನಿಮಗೆಲ್ಲ ಇಷ್ಟು ಹರಿಕಥಾಮೃತ ಸಾರ್ ಬರಬೇಕಾದ್ರೆ ನಿಮಗೆ ಇಷ್ಟು ಸಂಧಿ ಕಲ್ತ್ಕೊಂಡ್ರೆ ಬೆಳ್ಳಿ ಕಪ್ಪು ಕೊಡ್ತೀವಿ, ತಪ್ಪೈಲಿ ಕೊಡ್ತೀವಿ, ಥಾಲಿ ಕೊಡ್ತೀವಿ ಅಂತ ಗಿಫ್ಟ್ಗಳಿಟ್ಟು ಯಾರಾದರೂ ಮಂಡಳಿಗಳಿಟ್ಟು ಯಾರಾದರೂ ಪ್ರೋತ್ಸಾಹ ಕೊಟ್ಟು ಹೇಳಿದ್ರ, ನೀವು ಇಷ್ಟು ಸಂಧಿ ಹೇಳಿದ್ರೆ ಇಷ್ಟು ಪ್ರೈಸ್ ಕೊಡ್ತೀವಿ ಅಂತ ಕೊಟ್ಟು ಹೇಳಿದ್ರ ಅಂದ್ರೆ, ಅವ ಕೇಳಿದ್ ಗೊತ್ತ, ಚಿಕ್ಕ ಹುಡುಗ ಕೇಳಿದ, ಪ್ರೈಸ್ಗಾಗಿ ಕೂಡ ಹರಿಕಥಾ ಅಮೃತ ಸಾರ ಕಲಿಯೋರಿದ್ದಾರ. ಹೊಡೆದಂತ ಮಾತದು, ಸುಮ್ಮನೆ ವ್ಯಾಸಪೀಠದ ಮುಂದೆ ಸುಳ್ಳು ಹೇಳ್ತಾ ಇಲ್ಲ. ಪ್ರೈಸ್ಗಾಗಿ ಕಪ್ಪುಗಳಿಗಾಗಿ ಹರಿಕಥಾಮೃತ ಸಾರ ಕಲಿಯೋರು ಇರ್ತಾರ ಆಚಾರ್ಯ, ಮತ್ತೆ ನೀವ್ಯಾಕೆ ಕಲ್ತೀರಿ ಅಂತ ಕೇಳಿದೆ ನಾನು. ನಮಗೆ ನಮ್ಮ ಸಿರಿವಾರ ಮುತ್ತ ಅವರು ಹಾಕೊಟ್ಟ ಹಾದಿ ಇದು. ಪ್ರತಿಯೊಬ್ಬರು 32 ಸಂಧಿ. ಅವ್ರು ಹೇಳ್ತಾರೆ ಶೆಟ್ರು ವ್ಯಾಪಾರ ಮಾಡಬೇಕು, ಹೋಗ್ತಾರೆ ಬೆಳಿಗ್ಗೆ 4 ಗಂಟೆಗೆದ್ದು 7 ಗಂಟೆ ಒಳಗೆ ಇಡೀ ಹರಿಕಥಾಮೃತ ಸಾರ ಪಾರಾಯಣ ಮಾಡಿ ಮುಂದಕ್ಕೆ ಹೋಗ್ತಾರೆ. ಅವರು ಹೇಳ್ತಾರೆ, ನಾವು ತುತ್ತೆತ್ತಲ್ಲ ಹರಿಕಥಾಮೃತ ಸಾರ ಹೇಳದಿದ್ರೆ ಮಠಕ್ಕೆ ಬಂದ್ರೆ ಬ್ರಾಹ್ಮಣರ ಊಟ ಆಗೋ ತನಕ 100,000 ರೂಪಾಯಿ, 200,000 ರೂಪಾಯಿ ಇರುತ್ತೆ ಅವನಿಗೆ. ಅಲ್ಲಿ ಹೊರಗೆ ಕೂತಿರ್ತಾರೆ, ಬ್ರಾಹ್ಮಣರ ಊಟ ಆದ ಮೇಲೆ ಎಂಜಲು ಬಳದು ಊಟ ಮಾಡ್ಕೊಂಡು ಹೋಗ್ತಾರೆ. ಅಂತಹ ದೀಕ್ಷ ಕೌತಾಳದಲ್ಲಿ. ಅಲ್ಲಿ ಒಬ್ಬರದು ನೇಯಿಕಾರರ ಸಂಘ ಇದೆ, ಅವರಿಗೆ ಗುರುಜಗನ್ನಾಥಾಸರ ಅಂಕಿತ ಕೊಟ್ಟು ಅನುಗ್ರಹ ಮಾಡಿದ್ದು. ಅವರಿಗೆ 100 ಸುಳಾದಿ ಎಲ್ಲ ಬಾಯ್ಪಾಠ ಬರುತ್ತೆ ಅವರಿಗೆ. ನಾಚುವ ಪರಿಸ್ಥಿತಿ ಏನು ಅಂದರೆ ಅವರೆಲ್ಲ ಸಾಧನೆ ಮಾಡ್ತಾ ಅಲ್ಲಿ ರಾಯರತ್ರ ಬರ್ತಾರೆ ಕೌತಾಳದಲ್ಲಿ, ದ್ವಾದಶಿ ಬರ್ತಾರೆ, ಹೊರಗೆ ಕೂತಿದ್ದು ಬ್ರಾಹ್ಮಣರು ಎಲ್ಲ ಆದ ಮೇಲೆ ಕೊನೆಗೆ ಚೂರು ಪ್ರಸಾದ ತಗೊಂಡು ಹೋಗ್ತಾರೆ. 100 ಸುಳಾದಿ ಬರುತ್ತೆ. ಅವರು ಮೆಟ್ರೋತ್ಸವಕ್ಕೆ ಬಂದಾಗ ಎಲ್ಲಾ ಗುಂಪುಗಳಿಗೆ ಕ್ವಿಜ್ ಕಾಂಪಿಟೇಷನ್ ಅಂತಿರುತ್ತಲ್ಲ, ಪ್ರಶ್ನೋತ್ತರ ಕಾರ್ಯಕ್ರಮ ಇಟ್ಟಾಗ ಪಬ್ಲಿಕ್ ಅಲ್ಲಿ ಅನೌನ್ಸ್ಮೆಂಟ್ ಕೊಟ್ರು, ಯಾರು ಅಪ್ಪಣಾಚಾರ್ಯರು, ಕೌತಾಳದವರು ನೀವು ದಯಮಾಡಿ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳಬಾರದು ಅಂತ ಹೇಳಿ. ಯಾಕೆ ಅಂದ್ರೆ ಎಲ್ಲರೂ ಅನ್ಕೊಂಡ್ರು ಶೂದ್ರ ಆದ್ರಿಂದ ಅವ್ರನ್ನ ಬೇಡ ಅಂದ್ರೇನೋ ಅಂದ್ರೆ ಅಲ್ಲೇ ಹೇಳಿಬಿಟ್ರು, ನೀವು ಪಾಲ್ಗೊಂಡ್ರೆ ಯಾರಿಗೂ ಪ್ರೈಸ್ ಬರಲ್ಲ, ನಿಮಗೆ ಬರುತ್ತೆ, ಆದ ಕಾರಣ ನೀವು ಬೇಡ ಅಂತ ಹೇಳಿ. ಅವರು ಯಾವ ಪ್ರೈಸ್ಗಾಗಿ ಮಾಡಲಿಲ್ಲ, ಒಳಗೆ ಕೂತವರು ಪ್ರೈಸ್ ಕೊಡ್ತಾರಲ್ಲ ಅದಕ್ಕಾಗಿ ಮಾಡಬೇಕು, ಆ ಚಿಂತನೆ ಇರಲ್ಲ. 24 ಗಂಟೆ ನಮಗೆ ಪುಸ್ತಕ ಹೇಳು ಅದು ಮಾಡು ಅಂತ ಹೋಗುತ್ತೆ. ಒಳಗೆ ತತ್ವಾಭಿಮಾನಿಗಳು ಇದ್ದಾರೆ ಎಂಬ ಎಚ್ಚರವೇ ಬರದಿದ್ದರೆ ಹೇಗೆ? ಅದನ್ನ ಹೇಳ್ತಾ ಇದ್ದಾರೆ, ಒಳಗಿದ್ದಾರೆ ಅವರ ಚಿಂತನೆ ಮಾಡಿ. ಅದಕ್ಕೆ ತತ್ವಾಭಿಮಾನಿಗಳಿರ, ನಿಮ್ಮ ಪಾದಕ್ಕೆರಗುವೆ, ಶರೀರದೊಳು ನಿಮ್ಮ ವ್ಯಾಪಾರ ಘನವಯ್ಯ ಅಂತ ಹೇಳುತ್ತಾರೆ. ಅದಕ್ಕೆ ಬಿಡದೆ ಮನದಲ್ಲಿ ಬಿಡದೆ ಇಂದ್ರನು ಇಪ್ಪ, ಅಹಂಕಾರದಲ್ಲಿ ರುದ್ರ ಪಿಡಿವನು, ದಕ್ಷಕ ನೋಡುವ ಸೂರ್ಯನು. ಇದು ಹೇಳ್ತಾ ಇದ್ದಾರೆ ಅಲ್ಲಿ. ಗುಹ್ಯದಲ್ಲಿ ಮನುಮಿತ್ರ ಇರ್ತಾರಯ್ಯ, ಅವರ ಕಾರ್ಯ ಮಾಡಿಸ್ತಾರೆ. ಮನದಲ್ಲಿ ಬಿಡದೆ ಇಂದ್ರನು ಇಪ್ಪ, ವಿಶೇಷವಾಗಿ ಮನದಲ್ಲಿ ಇಂದ್ರದೇವರು ಇರ್ತಾ ಇದ್ದಾರೆ. ಅಹಂಕಾರದಲ್ಲಿ ರುದ್ರ, ಅಹಂಕಾರದಲ್ಲಿ ರುದ್ರದೇವರು ಇರ್ತಾರೆ, ಅವರು ಕೆಲಸ ಮಾಡಿಸ್ತಾರೆ.
ಹಿಡಿವನು ದಕ್ಷಕ. ಕೈಯಲ್ಲಿ ದಕ್ಷ ಪ್ರಜಾಪತಿಗಳಿದ್ದು ಹಿಡಿಸ್ತಾರೆ ಮಾಡಿಸ್ತಾರೆ. ಅಂದ್ರೆ ಇದು ಹಿಡಿತಾ ಇದೀವಿ ಬಿಡ್ತಾ ಇದೀವಿ ಅಂತ ಅವ್ರು ಮಾಡಿಸ್ತಾ ಇದ್ದಾರೆ ಅಂತ ಲೆಕ್ಕ. ಅವರು ಚೂರು ಸರದರೆ ಕೈ ಎಲ್ಲ ಹೋಯಿತು. ಅದಕ್ಕೆ ಏನುವರೆಗೆ ನಿನ್ನೆವರೆಗೂ ಕೈ ಚೆನ್ನಾಗಿತ್ತು, ನನ್ನ ಕಂಟ್ರೋಲ್ ಅಲ್ಲೇ ಇತ್ತು, ಇವತ್ತ್ಯಾಕೋ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆನೂ ನಮ್ ಕಂಟ್ರೋಲ್ ಅಲ್ಲಿ ಇದ್ದಿಲ್ಲ, ಅವ್ರ ಕಂಟ್ರೋಲ್ ಅಲ್ಲೇ ಇತ್ತು. ಅವ್ರ ಕಂಟ್ರೋಲ್ ನಿನ್ನೆವರೆಗೂ ನಮ್ ತಲೆಯಲ್ಲಿ ನಮ್ ಕಂಟ್ರೋಲ್ ಒಂದು ದಡತನ ಇತ್ತು, ಈ ದಡತನ ಹೋಯ್ತಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಿಡಿವನು ದಕ್ಷಕ, ನೋಡುವನು ಸೂರ್ಯನು. ನಮ್ಮ ಕಣ್ಣಲ್ಲಿದ್ದು ನಮ್ಮ ನಮ್ಮ ಜೊತೆಗೆ ಇದ್ದು ನೋಡಿ ನೋಟ ಕೊಡತಕ್ಕಂಥವ ಸೂರ್ಯ. ಎಡೆ ತೊಲಗದಲೆ ಇವರಿಂದಲ ಆಗುತ್ತೀರೇ, ಎಡ ಬಿಡದೆ ಅವರು ನಿನ್ನ ಮಾಡಿಸೋ ಕಾಲಕ್ಕೆ. ಒಡವಿಯೊಳಗೆ ನಿನಗಾವದೋ ಅಧೀನ, ಈ ಭೂಮಿಯಲ್ಲಿ ನಿನ್ನ ಅಧೀನ ಯಾವುದಿದೆ? ಅಯ್ಯೋ ನಾನ್ ಮಾಡಬಹುದಾಗಿತ್ತು, ನಾನು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ನಾ ಮಾಡಿಲ್ಲದಕ್ಕೆ ಹೀಗಾಯಿತು, ನಾನು ಮಾಡಿಲ್ಲದಕ್ಕೆ ಹೀಗಾಯಿತು, ಅವರು ಮಾಡಿದ್ರು ನಾನು ಮಾಡಲಿಲ್ಲ. ನೋಡಿ ನಮ್ ದಿನಾಗೂ ಬರುವ ದೆವ್ವವೇ ಇದು. ನಾನ್ ಮಾಡಿಬಿಟ್ರೆ ಚೆನ್ನಾಗಿರ್ತಾ ಇತ್ತರಿ, ಇಲ್ಲ ನಾನು ಹೀಗ್ ಮಾಡಬಾರ್ದಾಗಿತ್ತು. ಮಾಡ್ಲಿಕ್ಕೂ ಬೀಳ್ಲಿಕ್ಕೂ ನಿನ್ನ ಕಂಟ್ರೋಲ್ ಅಲ್ಲಿ ಯಾವ್ದಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆಗಬಾರದ್ದಾಯಿತಲ್ಲ ಅಂದ್ರೆ ಇಷ್ಟೇ. ಅದಕ್ಕೆ ಪಶ್ಚಾತ್ತಾಪದ ರೀತಿ ವಿಜಯರಾಯರು ಗುರುಗಳು ಹೇಳಿಕೊಡ್ತಾರೆ. ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಮಾಡ್ಬೇಕಪ್ಪ, ಸಂಧ್ಯಾ ವಂದನೆ ಮಾಡಲಿಲ್ಲ, ಮಾಡದಾಗಿದ್ರೆ ಪಶ್ಚಾತ್ತಾಪ ಪಡ್ಬೇಕು. ಪಡ್ತೀರಲ್ಲ, ಏನಂತ ಪಡ್ತೀರಾ? ನಾ ಸಂಧ್ಯಾ ವಂದನೆ ಮಾಡಲಿಲ್ಲ, ನಾ ಸಂಧ್ಯಾ ವಂದನೆ ಮಾಡಿ, ನಾ ಸಂಧ್ಯಾ ವಂದನೆ ಮಾಡಲಿಲ್ಲ. ಅವಾಗ ಗೋಪಾಲದಾಸರಂದ್ರು, ಈ ಸಂಧ್ಯಾ ವಂದನೆ ಬಿಟ್ಟದ್ದಕ್ಕೆ ಪಾಪ ಏನಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಪಾಪ ಬಂತಯ್ಯ. ಏನು ನಾ ಸಂಧ್ಯಾ ವಂದನೆ ಬಿಟ್ಟೆ ಅದದ್ದಕ್ಕೆ ಅದು ಏನಿನ್ನ ಇದ್ಯಾಕಪ್ಪ ಹೀಗೆ ಹೇಳ್ತೀರಾ? ಹಾಗನ್ಬಾರ್ದ ಅಂದ್ರೆ ಒಳಗೆ ತಿಳ್ಕೊಂಡು ಹೇಳು ಅಂದ್ರು. ಮತ್ತು ಈಕ್ವೇಶನ್ ಮತ್ತೆ ಹಿಂದಕ್ಕೆ ಹಾಕ್ತಾ ಬಂದ್ರೆ, ಸಂಧ್ಯಾ ವಂದನೆ ಬಿಟ್ಟು ಅದಕ್ಕೊಂದು ಪಾಪ ಎಕ್ಸ್ ಇಷ್ಟಿದೆ. ಆದರೆ ನಾ ಬಿಟ್ಟೆ ಅಂದಾಗ ಸ್ವತಂತ್ರವಾಗಿ ಸಂಧ್ಯಾ ವಂದನೆ ಬಿಡಲಿಕ್ಕಾಗುತ್ತೆ ಅಂತ ಹೇಳಿದ್ದು. ನಾ ಬಿಟ್ಟೆ ಅಂತ ಯಾರಾದರೂ ಅಯ್ಯೋ ಸಂಧ್ಯಾ ವಂದನೆ ಬಿಟ್ಟೆ ಅಂದಾಗ ದೇವ ಬಿಡಿಸಿದ ಅಂತಿರುತ್ತ, ಅಪ್ರಾಣೆ ಬರಲ್ಲ. ನಾ ಬಿಟ್ಟೆ ಅಂತಾನೆ ಬರುತ್ತೆ. ನಾ ಬಿಟ್ಟೆ ಅಂದ್ರೆ ನಾನೇ ಸ್ವತಂತ್ರವಾಗಿ ಬಿಟ್ಟೆ ಅಂತ. ಅಂದ್ರೆ ಸ್ವಾತಂತ್ರ್ಯ ನನ್ನಲ್ಲಿದೆ ಅಂತ ಅರ್ಥ. ಸ್ವಾತಂತ್ರ್ಯ ನನ್ನಲ್ಲಿದೆ ಅಂದ್ರೆ ಏನು? ನಾನೇ ದೇವರು ಅಂತ ಅರ್ಥ. ಏನು ಸಂಧ್ಯಾ ವಂದನೆ ಬಿಟ್ಟದ್ದಕ್ಕೆ ಬಂದ ಪಾಪ ಚೂರು, ನಾನೇ ಬಿಟ್ಟೆ ಅಂತ ಹೇಳಿದಾಗ ನಾನೇ ದೇವರು ಅಂತ ಹೇಳಿದ್ದಕ್ಕೆ ಬಂದ ಪಾಪ ದೊಡ್ಡದು. ಎಷ್ಟು ಅಂಗಂತವ ಸಿಗೋಗೋಷ್ಟು ಪಾಪ ಬಂತಯ್ಯ. ಅದಕ್ಕೆ ಪಶ್ಚಾತ್ತಾಪ ಪಡುವ ರೀತಿ ಹೀಗಲ್ಲ. ಅದಕ್ಕೆ ಹೇಳ್ತಾರೆ, ಪಾಪ ಮಾಡಿದೆನೆಂಬುವುದೇ ಮಹಾಪಾಪ ಅಂತಾರೆ. ಹಾಗಾದ್ರೆ ಪಾಪ ಮಾಡೋದು ಏನಿಲ್ಲ, ಖುಷಿಯಾಗಿರೋಣ ಅಂದ್ರೆ ಹಾಗಲ್ಲ. ಸ್ವಾಮಿಯೇ ಮಾಡಿಸಿದ್ದು, ಆದರೆ ಆ ಸ್ವಾಮಿ ಯಾಕೆ ಮಾಡಿಸಿದ? ನನ್ನಲ್ಲಿ ದೋಷ ಇದೆ, ಪಾಪ ಇದೆ, ಅದಕ್ಕಾಗಿ ಮಾಡಿಸಿದ. ಪಾಪ ಇದ್ದದ್ದಕ್ಕೆ ದುಃಖ ಪಡೋದು ಅಷ್ಟೇ ಹೊರತು ನಾ ಮಾಡಿದೆ ನಾ ಬಿಟ್ಟೆ ಅಂತ ಸ್ವಾತಂತ್ರ್ಯ ಹಚ್ಚಿಕೊಂಡು ದುಃಖ ಪಡಬೇಡ. ಪಶ್ಚಾತ್ತಾಪ ಪಡುವ ರೀತಿಯನ್ನು ದಾಸರಾಯರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಕೊಡವಿಯೊಳಗೆ ನಿನಗಾವದೋ ಅಧೀನ, ಕಡಲ ಶಯನ ನಮ್ಮ ವಿಜಯ ವಿಠಲನಲ್ಲಿ ದೃಢ ಭಕ್ತಿಯನೆ ಮಾಡು, ಇದೇ ಸಾಧನ ಸಿದ್ಧ. ಆ ಸ್ವಾಮಿಯಲ್ಲಿ ದೃಢವಾದ ಭಕ್ತಿಯನ್ನು ಮಾಡು. ಸ್ವಾಮಿ ನಿನ್ನ ಅಧೀನ ನಾನು, ನೀನೇ ನನ್ನಿಂದ ಮಾಡಿಸಬೇಕು. ನನ್ನ ದೋಷಾನುಸಾರ ದುಷ್ಟ ಕಾರ್ಯ ಮಾಡಿಸ್ತೀಯ, ನನ್ನ ಪುಣ್ಯಕರ್ಮಾನುಸಾರ ಒಳ್ಳೆ ಕಾರ್ಯ ಮಾಡಿಸ್ತೀಯ. ಇದು ಮಾಡ್ಲಿಕ್ಕಾದ್ರೂ ಅದು ಬಿಡ್ಲಿಕ್ಕಾಗ್ಲಿ ನನಗೇನು ಸ್ವಾತಂತ್ರ್ಯ ಇಲ್ಲ, ನೀನೇ ಮಾಡಿಸೋದು. ನೀನು ಕೊಟ್ಟಾಗ ನಿನ್ನಲ್ಲಿ ಪ್ರಾರ್ಥನೆ ಮಾಡೋದಂದೇ ನಾ ಮಾಡೋದು. ಏನದು ಸ್ವಾಮಿ? ಈ ಕೆಟ್ಟ ಕಾರ್ಯ ಮಾಡಿಸಬೇಡ ಅಂತ ನಿನ್ನಲ್ಲಿ ಪ್ರಾರ್ಥನೆ. ಅದು ನೀ ಕೊಟ್ಟಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಹರಿಯೇ ನಿನ್ನ ಅಧೀನ. ಅದಕ್ಕೆ ವಿಜಯದಾಸರ ಶಿಷ್ಯರು ವೇಣುಗೋಪಾಲದಾಸರು, ಅದವಾನಿಯ ವಿಶೇಷವಾದ ಪಂಗನಾಮದ ತಿಮ್ಮಣ್ಣದಾಸರಿದ್ರಲ್ಲ, ಆ ಮಹಾನುಭಾವರು ಹೇಳುತ್ತಾರೆ ಇಡೀ ಶಾಸ್ತ್ರದ ಸಾರ ಒಂದು ಬಿಟ್ಟಲ್ಲಿ ಹೇಳಿಕೊಡುತ್ತಾರೆ. ಇಡೀ ಸುಧಾ ಒಂದು ಮಾತಲ್ಲಿ ಹೇಳಿ ಅಂದ್ರೆ, ಆಧೀನ ತಿಳಿಯುವುದಕ್ಕಿಂತ ಅನ್ಯ ಸಾಧನವಿಲ್ಲ. ವೇಣುಗೋಪಾಲ ವಿಠಲ ಅಂತಾರೆ, ದೇವರ ಅಧೀನ ನಾನು ಅಂತ ತಿಳಿಯೋದೇ ಸುಧಾ. ಇಡೀ ಸುಧಾ ಓದಿ ನಾನು ದೇವರ ಅಧೀನ ಅಂತ ಬಾರದೆ ನಾ ಓದಿದೆ ಅಂತ ಬಂತ, ಸುಧಾ ಓದಿಲ್ಲ ಅಂತ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ.
ಅದನ್ನ ಹೇಳುತ್ತಾರೆ, ಚೆನ್ನಾಗಿ ಹೇಳುತ್ತಾರೆ. ನಾನೇ ಪೋಗುತ್ತಲಿಪ್ಪೆ, ನಮ್ಮ ವ್ಯವಹಾರ ಯಾರಿ ಹೋಗ್ತಾ ಇರೋದು, ನಾನೇ ಹೋಗ್ತಾ ಇರೋದು. ನಾನೇ ಪೋಗುತ್ತಲಿಪ್ಪೆ, ನಾನೇ ಬರುತ್ತಲಿಪ್ಪೆ, ನಾನೇ ಕೊಡುತ್ತಲಿಪ್ಪೆ, ನಾನೇ ಕೊಡುತ್ತಲಿಪ್ಪೆ, ನಾನೇ ಭುಂಜಿಸುತ್ತಿಪ್ಪೆ, ನಾನೇ ಬಲವಂತನಿಪ್ಪೆ, ನಾನೇ ಶ್ರೇಷ್ಠನಿಪ್ಪೆ. ಈ ದೇವ ಎಲ್ಲಿ ಬಂದು ಕೂತಿರುತ್ತೆ, ನಾನೇ 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 ಅಂತ. ಕೊನೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಇದೆಲ್ಲ ಬೇಡಪ್ಪ, ಜನರ ತಂಟೆ ಬೇಡ, ಎಲ್ಲಿಲ್ಲದೆ ಒಬ್ಬರೇ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ವಿ ನಾವು, ಒಬ್ಬರೇ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ವಿ, ಏಕಾಂತದಲ್ಲಿ ವಿಜಯಾರ್ಥ ಕೂತ್ಕೊಂಡು ಮಾಡ್ತಾ ಇದ್ವಿ. ಮಾಡ್ತಾ ಇದ್ರೆ ಒಳಗೆ ಬರುತ್ತಂತೆ, ನನ್ನಷ್ಟು ಸಾಧನೆ ಮಾಡೋರು ಯಾರಿಲ್ಲ ಎಂಬ ಅಹಂಕಾರ ಒಳಗೆ ಬರುತ್ತಂತೆ. ಐಕೂರ ಆಚಾರ್ಯ ಕೇಳ್ತಾರೆ ಮಹಾನುಭಾವರು, ಅವರು ಆನ್ಹಿಕ ಅಂತ ಮಾಡಿದ್ದಾರೆ, ಬೆಳಿಗ್ಗೆ ಆನ್ಹಿಕ, ಮಾಧ್ಯಾನ್ಹಿಕ, ಸಾಯಾನ್ಹಿಕ ಅಂತ ಮಾಡುತ್ತಾ ಆ ಪ್ರಾತರಾನ್ಹಿಕದಲ್ಲಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ತುಂಬಾ ರಹಸ್ಯಗಳೆಲ್ಲ ಹೇಳ್ತಾ ಬಂದು, ಹೇ ಸ್ವಾಮಿ ಈ ಚಿಂತನೆ ನೀ ಕೊಟ್ಟಿದ್ದೀಯಾ, ನಾನೇ ದೊಡ್ಡ ಉಪಾಸಕ ಎಂಬ ಗರ್ವ ಕೊಡಬೇಡ ಹರಿಯೇ, ಇದು ಬಂದ್ರೆ ಹಾಳಾಗ್ತೇನೆ ನಾನು, ನಿನ್ನ ಚಿಂತನೆ ಕೊಡು ಅಂತ ಕೇಳುತ್ತಾರೆ. ಆ ರೀತಿಯಲ್ಲಿ ನಾನೇ ಬಲವಂತ ನಿಪ್ಪೆ, ನಾನೇ ಶ್ರೇಷ್ಠ ನಿಪ್ಪೆ, ನಾನೇ ಧನಿಕ ನಿಪ್ಪೆ, ನಾನೇ ಧನಾಢ್ಯ ನಿಪ್ಪೆ, ನಾನೇ ಎಂದು ಪೇಳಿಕೊಂಡ ನರನು ನಾನಾ ಯಾತನೆಗಳ ಬಡುವನು ಪ್ರತಿದಿನ. ಅಲ್ಲಿ ಮಿಕ್ಕ ಪಾಪ ಮಾಡಿದ್ರೆ ಯಾವಾಗೋ ಫ್ರೂಟ್ ಕೊಡೋದು ಫಲ, ಇದಕ್ಕೆ ಮಾತ್ರ ಇಮ್ಮಿಡಿಯೇಟ್ ಕೊಡುತ್ತೆ ಯಾಕೆ ಅಂದ್ರೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಷ್ಣುತೆ ಅಂತ. ಮಹಾಪುಣ್ಯ ಮಾಡಿದ್ರೆ ಇಲ್ಲೇ ಕೊಡುತ್ತಂತೆ, ಮಹಾಪಾಪ ಮಾಡಿದ್ರೆ ಇಲ್ಲೇ ಬರುತ್ತೆ. ಅಲ್ರಿ ನಾನೇ ನಾನೇ ಅಂತ ಹೇಳ್ಕೊಂಡು ಅಂಥ ಪಾಪ ನಾನೇ ನಾನೇ ದೇವರು ಅಂತ ಹೇಳ್ಕೊಂಡದ್ದಯ್ಯ, ಅದಕ್ಕಿಂತ ಪಾಪ ಇನ್ನೊಂದಿಲ್ಲ. ವಿಜಯರಾರು ಹೇಳುತ್ತಾರೆ, ಭ್ರಷ್ಟನೆನಿಸು, ಕುಷ್ಟನೆನಿಸು, ಏನು ಬೇಕಾದ್ರೂ ಅನಸಯ್ಯ, ಏನು ಜನ್ಮಗಳು ಕೊಡು, ಅಪಮಾನ ಮಾಡಿಸು, ಏನು ಬೇಕಾದ್ರೂ ಮಾಡಿಸು, ನೀನೇ ನಾನೆಂಬ ಮತದಲ್ಲಿ ಪುಟ್ಟಿಸಬೇಡ ಹರಿಯೇ ಎಂದು ಕೇಳಿಕೊಳ್ತೇವೆ, ಇನ್ನೇನು ಬೇಡ ಸ್ವಾಮಿ. ಇದನ್ನೇ ಕನಕದಾಸರು ಕೇಳ್ತಾರೆ, ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ. ಇವಾಗ ಹೇಳ್ತಾರೆ ಭ್ರಷ್ಟ ಅಂದ್ರೆ ಏನ್ರಿ ಅರ್ಥ ಅಂದ್ರೆ, ಕ್ಯಾರೆಕ್ಟರ್ ಲೆಸ್ ಅಂತಲ್ಲ, ಇಲ್ಲಿ ಕ್ಯಾರೆಕ್ಟರ್ ಅಂದ್ರೆ ಏನದು, ದೇವರ ಅಧೀನ ಚಿಂತನೆಯೇ ಕ್ಯಾರೆಕ್ಟರ್, ಅದೇ ಇಲ್ಲದೆ ಹೋದ್ರೆ ಕ್ಯಾರೆಕ್ಟರ್ ಲೆಸ್ ಅಂತ. ದಾಸರಾಜರ ಶಾಸ್ತ್ರದ ಆ ಖಡ್ಗದ ಝಳುಕು ಬಹಳ ಇರುತ್ತೆ. ಈ ಜನ್ಮದಲ್ಲಿ ಯಾವ ಕೆಟ್ಟ ಕೆಲಸ ಮಾಡಲಿಲ್ಲ, ಏನು ಮಾಡಲಿಲ್ಲ, ಮಿಸ್ಟರ್ ಕ್ಲೀನ್ ಅಂತ ಯಾರು ಹೇಳಿದ್ರಪ್ಪ, ಫಸ್ಟ್ ಕ್ಲಾಸ್ ಸರ್ಟಿಫಿಕೇಟ್ ಅಂದ್ಕೊಂಡ, ನಾನೇ ಮಿಸ್ಟರ್ ಕ್ಲೀನ್ ಅಂತ. ಜಗತ್ ತಗೊಳ್ಳುತ್ತೆ ಅವನು, ಒಳ್ಳೆ ಅವನ ಕ್ಯಾರೆಕ್ಟರ್ ಹೇಗಿದೆ, ಒಳ್ಳೆ ಕ್ಯಾರೆಕ್ಟರ್ ಅಂತ ಎಲ್ಲ ಹೇಳ್ತಾರೆ. ಶಾಸ್ತ್ರ ಹೇಳುತ್ತೆ ಇದು ಮೇಲ್ನೋಟದ ಕ್ಯಾರೆಕ್ಟರ್ ಅಯ್ಯ, ಒಳಗೆ ಕ್ಯಾರೆಕ್ಟರ್ ಇಲ್ಲ ಇವನಿಗೆ. ಏನು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ದೇವರು ಇವನನ್ನ ಹೀಗಿಟ್ಟಿದ್ದಾನೆ ಈ ಜನ್ಮದಲ್ಲಿ ಮಿಸ್ಟರ್ ಕ್ಲೀನ್ ಆಗಿ ಆ ಎಚ್ಚರವೇ ಕಳ್ಕೊಂಡಿದ್ದಾನೆ. ಮೇನ್ ಕ್ಯಾರೆಕ್ಟರ್ ಯಾವುದಯ್ಯ ಅಂದ್ರೆ, ಇಟ್ಟ ಹಂಗೆ ಇರುವೆನು ಹರಿಯೇ, ನೀನು ಕ್ಯಾರೆಕ್ಟರ್ ಕೊಟ್ಟಿದ್ರೆ ಕ್ಯಾರೆಕ್ಟರ್ ಮ್ಯಾನ್ ಅನ್ಸ್ಕೊಂತೀರಿ, ನೀನ್ ತೆಗೆದು ಬಿಟ್ರೆ ಮಿಸ್ಟರ್ ಬ್ಲ್ಯಾಕ್ ಎಲ್ಲರೂ ಬೈತಾರೆ, ನಿನ್ನ ಅಧೀನ ನಾನು ಅಂತ ತಿಳ್ಕೊಂಡ್ರೆ. ಅವನು ಮೇಲ್ನೋಟಕ್ಕೆ ಕ್ಯಾರೆಕ್ಟರ್ ಲೆಸ್ ಆಗಿದ್ರು ಕೂಡ ಒಳಗೆ ಈ ಕ್ಯಾರೆಕ್ಟರ್ ತುಂಬಿರುತ್ತೆ, ನಿನ್ನ ಅಧೀನ ಅಂಬೋದು. ದೇವತೆಗಳು ಇವರನ್ನ ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ, ಹೊರಗಿನವರು ಕ್ಯಾರೆಕ್ಟರ್ ಲೆಸ್ ಅಂತಾರೆ. ಇಲ್ಲಿ ನೋಡಿದ್ರೆ ಫುಲ್ ಕ್ಯಾರೆಕ್ಟರ್ ಇದೆ, ಒಳಗೆ ಕ್ಯಾರೆಕ್ಟರ್ ಇಲ್ಲ, ಏನು ದೇವರ ಅಧೀನ ಚಿಂತನೆ ಇಲ್ಲ. ಹಾಗಾದ್ರೆ ಶೀಲ ಸಂಪನ್ನತೆ ಅಂದ್ರೆ ಯಾವುದು ಅಂದರೆ, ದೇವರ ಅಧೀನ ಚಿಂತನೆ ಮಾಡುವುದೇ ನಿನ್ನ ಅಧೀನ ಹರಿಯೇ. ಏನು ಬಂದ್ರು ನಿನ್ನ ಅಧೀನ, ನೀ ಕೊಟ್ಟದ್ದು ನೀ ಕೊಟ್ಟದ್ದು ನೀ ಕೊಟ್ಟದ್ದು, ನಾನಾಗಿ ಪಡೆಯಲಾರೆ. ಈ ಚಿಂತನೆ ಇತ್ತ ಬದುಕ್ತೇವೆ, ಈ ಚಿಂತನೆ ಇಲ್ಲ ಪ್ರತಿಯೊಂದು ಸಾಧನೆ ನರಕಕ್ಕೆ ಹಾದಿಯಾಗುತ್ತೆ ಅಂತ ಅಪರೂಪವಾಗಿ ನಮ್ಮ ವಿಜಯ ಪ್ರಭುಗಳು ಹೇಳಿದ್ದಾರೆ. ಕೊನೆಗೆ ಹೇಳ್ತಾರೆ, ದೀನ ಮಂದಾರ ಹರಿ ವಿಜಯ ವಿಠಲರೇಯ, ಅದಕ್ಕೆ ಹೇಳ್ತಾರೆ ನಾವು ಸಾಧನೆ ಮಾಡಬೇಕಾದ್ರೆ ಏನಿರ್ಬೇಕು ನಮ್ಮಲ್ಲಿ ಲಕ್ಷಣ ಅಂದ್ರೆ, ದೈನ್ಯ ಇರಬೇಕಂತೆ. ಹೇ ಸ್ವಾಮಿ ನೀ ಸ್ವತಂತ್ರ, ನಾನು ಅಸ್ವತಂತ್ರನಯ್ಯ ಅಂತ ದೈನ್ಯ ಇರಬೇಕು. ನೀನೇ ಮಾಳ್ಪನೆನ್ನೇ, ನೀನೇ ಮಾಳ್ಪವನೆನ್ನೇ, ನೀನೇ ಇದು ಮಾಡಿಸ್ತೀಯಪ್ಪ ಅಂದ್ರೆ ಭಕ್ತರ ಕೈ ಬಿಡನು,
ಭಕ್ತಿಗೆ ಪ್ರಧಾನವಾದ ಚಿಂತನೆ ಮಾಡು, ಮುಕ್ತಿದಾಯಕ ದೇವ ವಿಜಯ ವಿಠಲ ಒಲಿವ. ಭಕ್ತಿಗೆ ಪ್ರಧಾನವಾದ ಚಿಂತನೆ, ನಿನ್ನ ಭಕ್ತಿ ಬರಬೇಕಾ? ಬೇಸ್ ಬೇಕು. ಯಾವುದು? ನೀನೇ ಸ್ವತಂತ್ರ, ನಾನು ಸ್ವತಂತ್ರ ಎಂಬ ಚಿಂತನೆ ಮಾಡು. ಅದೇ ಇಲ್ಲದೆ ಎಲ್ಲ ಸಾಧನೆ ಮಾಡಿದರೆ ಅದು ಹೆಣದ ಮೆರವಣಿಗೆ ಆಗುತ್ತೆ ಅಂತ ವಿಜಯ ಪ್ರಭುಗಳು ನಮಗೆ. ತಾಯಿ ಹೇಗೆ ಮಕ್ಕಳಿಗೆ ಪಕ್ಕದಲ್ಲಿ ಕೂತು ಹೀಗ್ ಮಾಡು ಹೀಗ್ ಮಾಡು, ಬೀಳ್ತೀಯಾ ಬೀಳ್ತೀಯಾ ಅಂತ ಹೇಳ್ತಾರಲ್ಲ, ಆ ತರ ಹೇಳಿಕೊಡ್ತಾ ಇದ್ದಾರೆ. ಇಷ್ಟ ಆದ್ರೆ ನಾವು ವಿಜಯರಾಯರ ಸೇವಾ, ವಿಜಯರಾಯರ ಏನು ಪ್ರೀತಿಕರವಾದ ಸೇವಾ ಮಾಡಬೇಕು ಅಂದ್ರೆ ಎಲ್ಲ ಮೇಲ್ನೋಟದ ಸೇವಾ ಮಾಡಿದ್ರೆ ಅವ್ರಿಗೆ ಪ್ರೀತಿ ಇಲ್ಲ. ನೋಡಿ, ಅಪ್ಪ ಅಮ್ಮ ಇರ್ತಾರೆ, ಮಕ್ಕಳು ಇರ್ತಾರೆ, ಏನು ಎಲ್ಲಾ ಕೆಲಸ ಮಾಡ್ತಾ ಇರ್ತಾರೆ. ಅವರು ಬೇಕಾಗಿದ್ದು ಮಾತ್ರ ಮಾಡದಿದ್ರೆ ಅಪ್ಪ ಅಮ್ಮ ಏನಂತಾರೆ? ಎಲ್ಲ ಮಾಡ್ತಾರೆ, ಬೇ ಹೇಳಿದ ಮಾತ್ರ ಮಾಡಲ್ಲ, ಏನು ನಮಗೆ ಬೇಕಾಗಿದ್ದೇ ಮಾಡಲ್ಲ. ಹಾಗೆ ವಿಜಯರಾಯರ ಮೇಲೆ ಪಂಚಾಮೃತ ಹಾಕಿದ್ದೆಲ್ಲ ಹಾಕಿದ್ದೆಲ್ಲ ಆಯ್ತು, ಬೇಡಂಗಿಲ್ಲ. ಅದು ಮಾಡಿದ ಮೇಲೆ ಹೆಜ್ಜೆ ಹೆಜ್ಜೆಗೂ ಸ್ವಾಮಿ ನೀನೇ ಮಾಡಿಸ್ತಾ ಇದ್ದೀ ಎಂಬ ಚಿಂತನೆ ಮಾತ್ರ ಮಾಡಲ್ಲ ನಾವು. ವಿಜಯರಾಯರಿಗೆ ಒಳ್ಳೆಯದು ಮಾಡಿಸೋಣ, ನಾ ಮಾಡಿದೆ, ಇಲ್ಲಿ ಬರೋಣ, ನಾ ಬಂದೆ, ನಾ 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 ಅಂತ ಆದ್ರೆ ನಾನು ಹೇಳಿದ್ದೇನು ಮಾಡ್ತಾ ಇರೋದೇನು ಅಂತ ವಿಜಯರಾಯರು ಸಿಟ್ಟು ಬರಲು. ಹಾಗಾದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ಪೂರ್ವಕ ವಿಜಯರಾಯರ ಸೇವಾ ಮಾಡೋಣ. ಆ ಚಿಂತನೆ ಮಾಡೋದೇ ನಿಜವಾದ ವಿಜಯರಾಯರ ಸೇವೆ. ಮಲ್ಲಿಗೆ ಶ್ರೀಕೃಷ್ಣ ಊಟ ಆದ ನಂತರ 4 ಗಂಟೆಗೆ ಸೇರೋಣ. 4 ಗಂಟೆಗೆ ಸೇರಿದರೆ ಚಕ್ರಾಬ್ಜ ಮಂಡಲದ ಒಂದು ವಿಸ್ತಾರ, ಅದು ಪ್ರೊಜೆಕ್ಟರ್ ಎಲ್ಲ ತಂದಿದ್ದಾರೆ, ಅದರನ್ನು ಬಳಸಿ ಹೇಳೋದೆಲ್ಲ ಆಗುತ್ತೆ. ಅದು ಚಕ್ರಾಬ್ಜ ಮಂಡಲ. ಚಕ್ರಾಬ್ಜ ಮಂಡಲಕ್ಕೆ ಸಂಬಂಧಪಟ್ಟ 25 ಸುಳಾದಿಗಳಿವೆ, ಅದರ ರಹಸ್ಯಗಳು ಹೇಳತಕ್ಕಂಥದ್ದು. ಎಷ್ಟು ವಿಜಯರಾಯರು ಈ ಒಂದು ವಾರದಲ್ಲಿ ಹೇಳಿಸ್ತಾರೋ ಗೊತ್ತಿಲ್ಲ, ಅವರ ಸಂಕಲ್ಪ ಏನದು ಗೊತ್ತಿಲ್ಲ, ಕರ್ಕೊಂಡು ಬಂದಿದ್ದಾರೆ. ಇಷ್ಟು ಹೇಳಲಿಕ್ಕಂತೂ ಪ್ರಯತ್ನ ಮಾಡೋಣ. 4 ಗಂಟೆಯಿಂದ 5:30-6 ಗಂಟೆವರೆಗೂ ಒಂದು ಸೆಷನ್ ಇರುತ್ತೆ. 5:30 ಆ ಪ್ರಾಂತಕ್ಕೆ ಬಿಡುತ್ತೆ. ಸಂಧ್ಯಾವಂದನೆ ಮಾಡುವವರು ಚೂರು ಕೈಕಾಲು ಅಲ್ಲಾಡಿಸಿ ಬಂದು 4 ಗಂಟೆ ಒಳಗೆ ಒಂದು ತೀರ್ಥ. 4 ಗಂಟೆಗೆ ನೀನ ಕೂಡ್ಲಿಕ್ಕೆ ಮೊದಲೇ ಪೆಟ್ರೋಲ್ ಹಾಕಿ ಕೂಡಿಸ್ತಾರೆ. 2 ಗಂಟೆವರೆಗೂ ಪೆಟ್ರೋಲ್ ಬೇಕಾಗತ್ತೆ ಸ್ವಲ್ಪ, ಯಾಕಂದ್ರೆ ಏಕದಮ್ ಕೂಡಬೇಕು. ನಾನು ವಿಜಯರಾಯರ ಶಿಷ್ಯರಲ್ಲ, ಏನೋ ದೂರದಿಂದ ಬಂದಿವಿ, ಹೆಚ್ಚು ಕೂಡ್ಲಿಕ್ಕೆ ಆಗಲ್ಲ. ಚೂರು ಹಾಕೊಂಡು ಬಂದ್ರೆ ಮತ್ತು 6:30 ಆ ಪ್ರಾಂತಕ್ಕೆ ಕೂಡೋಣ. ಯಾಕಂದ್ರೆ 8:30 ಅವ್ರು ಊಟಕ್ಕೆ ಹಾಕಲ್ಲ, 8:30 ನಾವು ಚಿಂತನೆ ಮಾಡೋಣ. 8:30 ಬಿಡ್ತಾರೆ, 9:30 ಊಟ ಹಾಕ್ಬಿಡ್ತಾರೆ. 6 ಗಂಟೆಗೆ ತೀರ್ಥ ಇದೆಯಾ? 6 ಗಂಟೆಗೆ ಒಂದು ತೀರ್ಥ. ಅದಾದ ಮೇಲೆ ಮತ್ತು 6:30 ಕೂಡೋಣ. 6:30 8:30 ತನಕ ಆಗುತ್ತೆ, ಊಟ ಆಗುತ್ತೆ. ಊಟ ಆದ ಮೇಲೆ ಸುಮ್ಮನೆ ಕೊಡೋದು ಬೇಡ. ಅವಾಗ ಏನ್ ಮಾಡೋಣ ಅಂದ್ರೆ, ರಾತ್ರಿ ಊಟ ಆದ ಮೇಲೆ ಇಲ್ಲಿ ಬೇರೆ ಬೇರೆ ಕಡೆ ಹೋಗೋದು ಒಂದು ಎಲ್ಲ ಒಂದೇ ವಠಾರದಲ್ಲೇ ಇದ್ದೇವೆ. ಆದ ಕಾರಣ ಊಟ ಆದ ಮೇಲೆ ಇಲ್ಲಿ ಸೇರೋಣ. ಸೇರಿ ನಾನು ಮಾತಾಡಲ್ಲ, ನೀವೇ ಮಾತಾಡಿ. ಏನು ಪ್ರಶ್ನೆಗಳು ಏನು ಕೇಳಿದ್ರಲ್ಲಿ, ನಿಮ್ಮ ನಿತ್ಯ ಜೀವನದಲ್ಲಿ ಏನೇನ್ ಪ್ರಶ್ನೆಗಳಿರುತ್ತೋ ಆ ಪ್ರಶ್ನೆಗಳು ಮುಂದಿಡಿ, ನಾನು ಉತ್ತರ ಕೊಡುತ್ತೇನೆ. ಅಂದ್ರೆ ಎಲ್ಲರೂ ಮಾತಾಡಬಹುದು, ನಿಮ್ ನಿಮ್ಮ ಎಷ್ಟ, ಯಾಕಂದ್ರೆ ಎಲ್ಲ ಕಡೆ ಪ್ರವಚನ ಕೇಳಿದ್ದೇ ಆಗ್ತಾ ಇರುತ್ತೆ. ಅನುಷ್ಠಾನಕ್ಕೆ ಕೇಳಲಿಕ್ಕೆ ಹೋದ್ರೆ ಸಂಶಯಗಳು ಹುತ್ತಿನಂತೆ ಬರುತ್ತೆ, ಕೇಳಲಿಕ್ಕೆ ಹೋದ್ರೆ ಮತ್ತೆ ಹೇಳ್ತೀವಿ ಅಂತ ನಾವು ಹೋಗ್ತಾ ಇರ್ತೀವಿ, ಟೈಮೇ ಸಿಗಲ್ಲ ನಮ್ಗೆ. ನಿಮ್ಗ ಸಂಶಯ ಇಟ್ಕೊಂಡು ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ. ನಿಮ್ಗೇನು ಸಂಶಯ ಇದ್ರೂ ಕೇಳಿ, ಗೊತ್ತಿದ್ರೆ ನಾನು ಚೆನ್ನಾಗಿ ತಿಳಿಸಿಕೊಡ್ತೇನೆ. ಶ್ರೀಕೃಷ್ಣ ಚರಣ ಕಿರಗಿರೋ